ಭಾಗವಹಿಸಿರುವಂತಹ ಪ್ರಾಂಶುಪಾಲರು ಡಾಕ್ಟರ್ ಧನಂಜಯವರು ಯಾವಾಗಲೂ ಸರ್ ಇವರು ಯುವಕರಲ್ಲೇ ಇರ್ತಾರ ನಾವು ಅನ್ಕೊಂತೀವಿ ಯುವಕರು ಅಂತ ಬಟ್ ನಮ್ಗಿಂತ ಯುವಕರು ಅವ್ರು ಅನಿಸ್ತಾರೆ ಇನ್ನೊಂದು 2 ವರ್ಷದಲ್ಲಿ ರಿಟೈರ್ ಆಗ್ತಾ ಇದ್ದಾರೆ ಬಟ್ ಆದರೂ ಕೂಡ ಅವರ ಕಳೆ ಆಗಿರ್ಬೋದು ಅವರ ನಗ್ಮುಖ ಆಗಿರ್ಬೋದು ನಿಜವಾಗ್ಲೂ ಇನ್ಸ್ಪೈರ್ ಮಾಡುತ್ತೆ ನಾವು ಹೀಗಿರ್ಬೇಕು ಅಂತ ಹಾಗೆ ನಿಮ್ಮ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ವೀಣಾ ಮೇಡಮ್ ಅವರೇ ಉಪಾಧ್ಯಕ್ಷರಾಗಿರತಕ್ಕಂತಹ ಅವಿನಾಶ್ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪ್ರಲಪ್ ಅವರೇ ಮಹಾದೇವ ಸ್ವಾಮಿ ಅವರೇ ಕೃಪಾಲಿ ಮೇಡಮ್ ಅವರೇ ಬಹಳ ಅದ್ಭುತವಾಗಿ ತಾವು ನಮಗೆ ಸ್ವಾಗತವನ್ನು ತಮ್ಮ ಹಾಡಿದ ಹಾಗೆ ಪ್ರಸನ್ನ ಕುಮಾರ್ ಅವರೇ ಮಂಜುನಾಥ್ ಅವರೇ ಮಹೇಶ್ವರಪ್ಪ ಅವರೇ ಚಂದ್ರಶೇಖರ್ ಅವರೇ ಮತ್ತು ವಿಶೇಷವಾಗಿ ಇವತ್ತು ಆಹ್ವಾನಿತರಾಗಿರುವಂತಹ ನನ್ನ ಆತ್ಮೀಯ ಸ್ನೇಹಿತರೂ ಆದಂತಹ ಹಿರಿಯ ಸ್ನೇಹಿತರಾದಂತಹ ನಾಗರಾಜ್ ಅವರೇ ಮಲ್ಲಿಕಾರ್ಜುನ ಅವರೇ ಮತ್ತು ಉಳಿದ ಎಲ್ಲಾ ಸ್ನೇಹಿತರು ಯಾಕಂದ್ರೆ ಎಲ್ಲರೂ ಆತ್ಮೀಯರೇ ಎಲ್ಲರೂ ಹೆಸರುಗಳನ್ನ ತಗೊಳ್ಳೋದು ಕಷ್ಟ ಆಗ್ಬೋದು ಹಾಗಾಗಿ ಬಟ್ ಒಂದಂತೂ ನಿಜ ಇದು ಸಹೃದಯಗಳ ಸಮ್ಮಿಲನ ಅಂತ ನಾನು ಭಾವಿಸ್ತೇನೆ ನಾನೇನೋ ಹೊಸ ಓದ್ಕೊಂಡು ನಿಮ್ಗೆ ಏನೋ ಗೊತ್ತಿಲ್ಲದಂತ ಹೇಳೋದಕ್ಕೆ ಬಂದಿಲ್ಲ ಇಲ್ಲಿ ನಾನು ತಿಳಿದುಕೊಂಡಿರುವಂತಹ ಜ್ಞಾನದ ಅಡಿಯಲ್ಲಿ ಅಲ್ಪ ಸ್ವಲ್ಪ ಜ್ಞಾನ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ 487 ಪುಟಗಳು ಪೂರ್ತಿ ಓದಿದ್ದೇನೆ ಯಾವ ಪುಟದಲ್ಲಿ ಏನಿದೆ ಅಂತಲೂ ಹೇಳ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಇದೆ ಈ ಹಿಂದೆಯೂ ಕೂಡ 2019 ಸುಮಾರು 6 ಕಾರ್ಯಕ್ರಮಗಳನ್ನು ಅದಕ್ಕೆ ಪೂರಕವಾಗಿ ಮಾಡಿದ್ದೇನೆ ನಾನು ಅದು ಜಾಯಿಂಟ್ ಡೈರೆಕ್ಟ್ ಹಿಡ್ಕೊಂಡು ಎನ್ಜಿಒಗಳ ತನಕನೂ ಕೂಡ ಸುಮಾರು 2000 ಪಾರ್ಟಿಸಿಪೆಂಟ್ಸ್ ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ ಅದು ಕೂಡ ಅನುಭವ ಇದೆ ಸೊ ಹಾಗಾಗಿ ನಾನು ಈ 2 ಪ್ರೋಸೆಸ್ ಅಲ್ಲಿ ನನ್ನ ನಾನು ತೊಡಗಿಸಿಕೊಂಡಿದ್ದೇನೆ ಅನ್ನುವಂತಹ ಒಂದು ವಿಚಾರ ಜೊತೆಗೆ ಯಾವುದೇ ದೇಶದ ಪಾಲಿಸಿಯನ್ನು ಫ್ರೇಮ್ ಮಾಡಿದಾಗ ಅಥವಾ ಶಿಕ್ಷಣ ನೀತಿ ಅನ್ನುವಂಥದ್ದು ಫ್ರೇಮ್ ಆದಾಗ ಅದು ಯಾವ ಮಾನದಂಡಗಳನ್ನು ಇಟ್ಕೊಂಡು ಫ್ರೇಮ್ ಆಗಿದೆ ಎನ್ನುವುದು ನೋಡೋದು ಬಹಳ ಮುಖ್ಯ ಆ ಕಾಲಘಟ್ಟದ ಯಾವ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿಕೊಂಡು ಮುಂದಿನ ಕಾಲಘಟ್ಟ ಹೇಗಿರಬೇಕು ಅನ್ನುವಂಥದ್ದನ್ನು ಊಹಿಸ್ತಾ ಇದೆ ಎನ್ನುವುದು ಆ ಊಹೆಗೆ ಯಾವ ರೀತಿಯಾಗಿರ್ತಕ್ಕಂತಹ ಮಾರ್ಗಸೂಚಿಗಳನ್ನು ಹಾಕೊಂಡಿದೆ ಎನ್ನುವುದು ಬಹಳ ಮುಖ್ಯ ಸೊ ಆ ಮಾನದಂಡಗಳನ್ನು ಇಟ್ಕೊಂಡು ನಾವು ಪಾಲಿಸಿನ ಅರ್ಥ ಮಾಡಿಕೊಂಡ್ರೆ ಪಾಲಿಸಿ ಹ್ಯಾಕ್ ಬಂದಿದೆ ಅಂತ ಗೊತ್ತಾಗ್ತದೆ ಪಾಲಿಸಿಯಲ್ಲಿ ಏನಿದೆ ಅನ್ನೋ ಆಮೇಲೆ ಮಾಡೋಣ ಫಸ್ಟ್ ಏನ್ ಮಾನದಂಡ ಇಟ್ಕೊಂಡು ತಯಾರಾಗಿದೆ ಅನ್ನೋದು ನೋಡುವಂಥದ್ದು ಬಹಳ ಮುಖ್ಯ ಅದರ ಜೊತೆಗೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಂಘಟನೆಯಿಂದ ನಾವೆಲ್ಲರೂ ಶಿಕ್ಷಕರು ಅಂತ ಬಹಳ ಹೆಮ್ಮೆಯನ್ನು ಹೇಳ್ಕೊಳ್ತೇವೆ ನಮಗೆ ಬೇರೆ ಒಂದು ಜನಾಂಗಕ್ಕೆ ಸಿಗಲಾರದಂತಹ ಒಂದು ಮನ್ನಣೆ ಸಿಕ್ಕಿದೆ ಸಮಾಜದಲ್ಲಿ ಶಿಕ್ಷಕರಿಗೆ ಸಿಗುವಂತಹ ಗೌರವ ಮೋಸ್ಟ್ಲಿ ಯಾವ ಪ್ರೊಫೆಷನ್ಗೂ ಸಿಗಲ್ಲ ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳು ಬಂದಾಗ 2 ರೂಪಾಯಿಗಳನ್ನು ಜೋಡಿಸಿ ನಮ್ಮನ್ನು ನಮಸ್ಕಾರ ಮಾಡ್ತಾರೆ ನಿಮ್ಮಿಂದ ನಾವು ಇಲ್ಲಿಗಿದ್ದೀವಿ ಈ ವ್ಯವಸ್ಥೆಗೆ ಬೆಳೆದಿದ್ದೀವಿ ಅನ್ನುವಂತಹ ಒಂದು ಕೃತಜ್ಞತಾ ಭಾವನೆ ನಮ್ಮ ಮುಂದಿಡ್ತಾರೆ ಹಾಗಿದ್ದಾಗ ಶಿಕ್ಷಕರ ಜವಾಬ್ದಾರಿ ಏನಾಗಬೇಕು ಏನಿದೆ ಮತ್ತೆ ಹೇಗೆ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಸಮಾಜವನ್ನ ದೇಶವನ್ನ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಒಂದು ಪಾಲಿಸಿನ ಅರ್ಥ ಮಾಡ್ಕೊಂಡ್ರೆ ಒಂದು ಪಾಲಿಸಿ ಅಂಶಗಳನ್ನ ನಾವು ಗಮನದಲ್ಲಿ ನೋಡಿದಾಗ ನಮಗೆ ಪಾಲಿಸಿ ವಿಶೇಷವಾಗಿ ಕಾಣಿಸುತ್ತೆ ಸುಮ್ಮನೆ ಪಾಲಿಸಿ ತಗೊಂಡು ಹೋಗೋದು ಡಾಕ್ಯುಮೆಂಟ್ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನು ಅಧ್ಯಯನ ಮಾಡೋದು ವ್ಯತ್ಯಾಸ ಇದೆ ಸೊ ಯಾಕೆ ಈ ಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಕ ಯಾವುದೇ ಜಾತಿ ಧರ್ಮ ಮತ ಲಿಂಗ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವನಲ್ಲ ನಾವು ಆ ಪೊಸಿಷನ್ ಬರೋ ತನಕ ಮಾತ್ರ ಅದನ್ನು ಕ್ಲೇಮ್ ಮಾಡೋದು ಓಕೆ ಫೈನ್ ಬಟ್ ಬಂದ ಮೇಲೆ ಇಡೀ ದೇಶ ನಮ್ದು ಇಡೀ ಜನಾಂಗ ನಮ್ದು ಇಡೀ ಮನಪುರ ನಮ್ದು ಸೊ ಆ ನಿಟ್ಟಿನಲ್ಲಿ ಇಟ್ಕೊಂಡು ಕೂಡ ನಾವು ಪಾಲಿಸಿನ ನೋಡ್ಬೇಕಾಗ್ತದೆ ಸೊ ಹಾಗಾಗಿ ನಮಗೆ ಈ ಎಲ್ಲಾ ಮಾನದಂಡಗಳು ಬೇಸ್ ಆಗ್ತವೆ ಜೊತೆಗೆ ನಾವು ಭಾರತವನ್ನ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಲೂ ಹೇಳ್ಕೊಳ್ತೀವಿ ಬಹಳ ಹೆಮ್ಮೆ ಹೇಳ್ಕೊಳ್ತೀವಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿ ಮಹತ್ವ ಇದೆ ಅಂತ ಹೇಳ್ತೀವಿ ಆ ಮಹತ್ವವನ್ನು ಗಮನದಲ್ಲಿಟ್ಕೊಂಡು ಪಾಲಿಸಿನ ನೋಡ್ಬೇಕು ಹಾಗಿದ್ದಾಗ ಪಾಲಿಸಿ ನಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಬಲ್ಲದು ಅನ್ನುವಂತ ಒಂದು ಆಸೆ ಹಾಗಾಗಿ ನಾವೇನೋ ಓದ್ಕೊಂಡಿರ್ತೀವಿ ನಾವೇನೋ ಮಾಡಿರ್ತೀವಿ ನಮ್ದೇನೋ ಆಟಿಟ್ಯೂಡ್ ಇದೆ ಓಕೆ ಅದೆಲ್ಲವೂ ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಒಂದು 0 ಆಟಿಟ್ಯೂಡ್ ಇಟ್ಕೊಂಡು ನಾವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ಏನಾಗಿದೆ ಏನು ಮಾಡಬಹುದು ಅನ್ನೋದು ಅರ್ಥ ಪ್ರಿಜಿಡೈಸಸ್ ಮೈಂಡ್ ಇಂದ ನಾವು ಯಾವುದೇ ಎಲಿಮೆಂಟ್ ಅನ್ನ ನೋಡಿದಾಗಲೂ ಕೂಡ ನಮ್ಮ ದೃಷ್ಟಿಕೋನಕ್ಕೆ ಅಷ್ಟೇ ಅದು ಕಾಣುತ್ತೆ ಹೊರತು ಇನ್ನೊಂದು ಫೇಸ್ ನಮ್ಮ ಕಾಣೋದೇ ಇಲ್ಲ ಸೊ ಹಾಗಾಗಿ ಆ ನಿಲುವಿನಲ್ಲೇ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನುವಂತಹ ಮನೋಭಾವನೆಯಿಂದ ನನ್ನ ಪ್ರೆಸೆಂಟೇಷನ್ ಅನ್ನ ಮಾಡ್ತೇನೆ ನಾನು ಅದಕ್ಕೆ ಪರವಾಗೂ ಇಲ್ಲ ನನಗೆ ವಿರೋಧವಾಗೂ ಇಲ್ಲ ನನ್ನ ದೇಶ ನನಗೆ
ದೇಶ ಎಲಿಮೆಂಟ್ಸ್ ಮುಖ್ಯ ದೇಶದ ಪರಿಸ್ಥಿತಿಗಳು ಮುಖ್ಯ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ನೋಡೋಣ ಅನ್ನುವಂತಹ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಪ್ರೆಸೆಂಟೇಷನ್ ಅನ್ನು ನಾನು ಶುರು ಮಾಡ್ತೇನೆ. ನಾನು ಈಗಾಗಲೇ ಹೇಳಿದೆ ಹಿಂದೆಯೂ ಕೂಡ ಸಾಕಷ್ಟು ನ್ಯಾಷನಲ್ ಪಾಲಿಸೀಸ್ ಬಂದಿದೆ ಪ್ರಪಂಚದಾದ್ಯಂತ ಬರ್ತಾ ಇರ್ತವೆ ಬೇರೆ ಬೇರೆ ದೇಶಗಳಲ್ಲಿ. ಬಟ್ ದ ನ್ಯಾಷನಲ್ ಪಾಲಿಸಿ ಮಸ್ಟ್ ಬಿ ಡೆವಲಪ್ಡ್ ಬೇಸ್ಡ್ ಆನ್ ಫ್ಯೂ ಆಸ್ಪೆಕ್ಟ್ಸ್ ಆಸ್ಪೆಕ್ಟ್ಸ್ ಲೈಕ್ ಸೋಷಿಯಲ್ ಎಕನಾಮಿಕಲ್ ಎಜುಕೇಶನಲ್ ಪೊಲಿಟಿಕಲ್ ಅಂಡ್ ಕಲ್ಚರಲ್ ಸ್ಟೇಟಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಆರ್ ದ ಪೀಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಎಲ್ಲ ಎಲಿಮೆಂಟ್ಸ್ ಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗಿರುವಂಥದ್ದು. ಜೊತೆಗೆ ಹೌ ಬೆಸ್ಟ್ ವಿ ಹ್ಯಾವ್ ಕನ್ಸಲ್ಟೆಡ್ ದ ಟ್ರೂ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಸ್ಟೇಕ್ ಹೋಲ್ಡರ್ಸ್ ಅನ್ನೋದು ಬಹಳ ಮುಖ್ಯ. ಪಾಲಿಸಿನ ಎಲ್ಲ ಒಂದು ಚೇಂಬರ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಟು ದ ಗ್ರೌಂಡ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಗೋ ಟು ದ ರಿಯಲ್ ಸಿಚುವೇಶನ್ಸ್ ಅಲ್ಲಿ ಏನ್ ಸ್ಟೇಟಸ್ ಇದೆಯೋ ಅದನ್ನ ತಗೊಂಡು ಬಂದು ಏನ್ ಮಾಡಬೇಕಾಗಿದೆ ಅನ್ನೋದು ಕೂಡ ಗಮನದಲ್ಲಿಟ್ಕೋಬೇಕಾಗುತ್ತೆ. ಜೊತೆಗೆ ಗಾಂಧೀಜಿಯವರೇ ಹೇಳಿದ್ರು ಆಕ್ಚುಲಿ ಯಾವುದೇ ಈ ದೇಶದಲ್ಲಿ ನಿಯಮವನ್ನ ಮಾಡಿದಾಗ ಕಟ್ಟಕಡೆಯ ಮನುಷ್ಯನಿಗೆ ತಲುಪುವ ಹಾಗಿರಬೇಕು. ಸೊ ಹಾಗಾಗಿ ಇಟ್ ಶುಡ್ ಕನ್ಸಿಡರ್ ದ ಲಾಸ್ಟ್ ಪರ್ಸನ್ ಆಫ್ ದ ಸೊಸೈಟಿ. ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಎವ್ರಿ ಪಾಲಿಸಿ ಮೇಕರ್ ಶುಡ್ ಕೀಪ್ ಇನ್ ಮೈಂಡ್. ಅಂಡ್ ದೇರ್ ಇಸ್ ಎ ಲೆಗಾಸಿ ಆಫ್ ಪಾಲಿಸೀಸ್ ಇನ್ ಕಡೆ ನಾವು ನೋಡ್ತೀವಿ ಸಾಕಷ್ಟು ರೋಡ್ ಮ್ಯಾಪ್ ಆಗಿದೆ ಅಂತ ಅಂದಾಗ 1968 ಅಲ್ಲಿ ಒಂದು ದೊಡ್ಡ ಪಾಲಿಸಿ ಒಂದು ಮೇನ್ ಮಾನದಂಡ ಆಯಿತು ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಅಂತ ನೋಡ್ತೀವಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ದಟ್ ಈಸ್ ಬೇಸ್ಡ್ ಆನ್ ಕೊಠಾರಿ ಕಮಿಷನ್ ಅಂತ ಹೇಳಿ 1964 ರಿಪೋರ್ಟ್ ಸಬ್ಮಿಷನ್ ಮಾಡಿದ್ರು 68 ಅದು ಪಾಲಿಸಿಯಾಗಿ ಚಾಲ್ತಿಯಲ್ಲಿ ಬಂತು. ಅದಾದ್ಮೇಲೆ 86 ಅಲ್ಲೂ ಕೂಡ ಒಂದು ಪಾಲಿಸಿ ಬಂದಿದೆ. ಅಗೇನ್ 86 ಅಲ್ಲಿ ಆಗಿರುವಂತದ್ದು ಪ್ರೋಗ್ರಾಮ್ ಆಫ್ ಆಕ್ಷನ್ ಆಗಿ 92 ಅಲ್ಲಿ ಮತ್ತೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಒಂದಿಷ್ಟು ಮಧ್ಯ ಕೆಲಸಗಳು ಕೂಡ ಆಗಿವೆ ಸಣ್ಣ ಪುಟ್ಟ ಕೆಲಸಗಳು. 2005 ಒಂದು ಪಾಲಿಸಿ ಬಂತು, 2016 ಕೂಡ ಪಾಲಿಸಿ ಬಂತು. ಈಗ 2020 ಆಲ್ಮೋಸ್ಟ್ 34 ಇಯರ್ಸ್ ಆದ್ಮೇಲೆ ಒಂದು ಪಾಲಿಸಿನ ನಾವು ನೋಡ್ತೀವಿ. ಅಂಡ್ ನಾನು ಇದನ್ನು ಕೂಡ ಬಹಳ ವಿಶೇಷವಾಗಿ ಹೇಳ್ತೀನಿ, ಹಿಂದಿನ ಜನಾಂಗಕ್ಕೆ ಈ ಅವಕಾಶ ಸಿಕ್ಕಿಲ್ಲ. ಮೋಸ್ಟ್ಲಿ ನಮ್ಮ ಈ ಪಾಲಿಸಿ ಬರೋಕ್ಕಿಂತ ಮುಂಚೆ ಏನು ರಿಟೈರ್ಡ್ ಆಗಿದಾರೋ ಅವರಿಗೆ ಚರ್ಚೆ ಮಾಡೋದಕ್ಕೆ ನಾಳೆ ಹೇಗೆ ಇರಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದಕ್ಕೆ ಅವಕಾಶಗಳು ಸಿಗಲಿಲ್ಲ. ಬಟ್ ವಿ ಗಾಟ್ ದಿಸ್ ಅಪಾರ್ಚುನಿಟಿ. ಸೊ ಹೌ ಬೆಸ್ಟ್ ವಿ ಥಿಂಕ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಲಿಸಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದರ ಪೂರಕವಾಗಿ ಒಂದಿಷ್ಟು ಅರ್ಲಿಯರ್ ಪಾಲಿಸೀಸ್ ಗಳನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಪಾಲಿಸಿಗಳು ಹ್ಯಾಂಗ್ ಮಾಡಲಾಗಿದೆ ಈ ದೇಶದಲ್ಲಿ. ಎಸ್, ರಾಧಾಕೃಷ್ಣನ್ ಕಮಿಷನ್ 1948-49 ದೇಶ ಅವಾಗಲೇ ಸ್ವತಂತ್ರವಾಗಿತ್ತು, ಸಾಕಷ್ಟು ಬದಲಾವಣೆಗಳು ದೇಶದಲ್ಲಾಗಿದ್ವು. ರಾಧಾಕೃಷ್ಣನ್ ಇವತ್ತಿಗೂ ಕೂಡ ನಾವು ಆದರ್ಶ ಶಿಕ್ಷಕರಾಗಿ ನಾವು ನೆನಪಿಸಿಕೊಳ್ತೇವೆ. ಹಿ ವಾಸ್ ಹಿಮ್ಸೆಲ್ಫ್ ಎ ಗ್ರೇಟ್ ಫಿಲಾಸಫರ್, ಇಡೀ ಪ್ರಪಂಚ ಕಂಡರಿಯದಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ತತ್ವಜ್ಞಾನಿ ಅವರಲ್ಲಿದ್ರು. ಅವರು ತತ್ವಜ್ಞಾನದ ಎಲ್ಲ ಎಲಿಮೆಂಟ್ಸ್ ಗಳನ್ನ ಪಾಲಿಸಿಯಲ್ಲಾಗಿದ್ರು. ಶಿಕ್ಷಣ ಅಂದ್ರೆ ಹೇಗಿರ್ಬೇಕು, ಯಾವ ಮೌಲ್ಯಗಳನ್ನ ಬೆಳೆಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಕೂಡ ತಯಾರಾಗ್ತಾ ಇತ್ತು ಆ ಟೈಮ್ಗೆ. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗಳು ಏನಿದ್ರು ಅವೆಲ್ಲ ವ್ಯಾಲ್ಯೂಸ್ ಗಳು ಆ ಪಾಲಿಸಿಯಲ್ಲಿ ನಮ್ಗೆ ಸಿಗ್ತವೆ. ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ, ಬ್ರದರ್ ಆಫ್ ಕ್ರೈಸ್ಟ್ ಎಲ್ಲವೂ ಇದೆ. ಇದನ್ನ ರಾಧಾಕೃಷ್ಣನ್ ಅವರು ಕೂಡ ಅಟೆಸ್ಟ್ ಮಾಡಿ ಇಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಮೌಲ್ಯಗಳನ್ನು ನಾವು ಬೆಳೆಸಬೇಕು ಅನ್ನುವಂಥದ್ದು ಅವರು ಕೂಡ ಸಲಹೆ ಆಗಿತ್ತು. ಜೊತೆಗೆ ಸೆಕೆಂಡರಿ ಎಜುಕೇಶನ್ ಕಮಿಷನ್ 1952-53 ಸೆಕೆಂಡರಿ ಎಜುಕೇಶನ್ ಬಗ್ಗೆ ಪೂರಕವಾಗಿ ಒಂದು ಪಾಲಿಸಿ ಬಂತು. ಕೊಠಾರಿ ಕಮಿಷನ್ 64-66 ಅಗೇನ್ ರಾಧಾಕೃಷ್ಣ ಕಮಿಷನ್ ಅಲ್ಲಿ ಏನ್ ಹೇಳಿದ್ರು, ಸೆಕೆಂಡರಿ ಎಜುಕೇಶನ್ ಕಮಿಷನ್ ಏನ್ ಹೇಳಿದ್ರು ಅವೆಲ್ಲವೂ ಕೂಡ ಕ್ಯಾರಿ ಆಗುವ ಪಾಲಿಸಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಆಫ್ 1986 ಪ್ರೋಗ್ರಾಮ್ ಆಫ್ ಆಕ್ಷನ್ 1992 ಅದು ಕೂಡ ಮುಂದೆ ಕಂಟಿನ್ಯೂ ಆಯಿತು. ಜೊತೆಗೆ ಈ ಎಲ್ಲಾ ಪಾಲಿಸಿಗಳ ಜನರಲೈಸೇಷನ್ ಮಾಡಿದ್ರೆ ಯಾಕೆ ಕೆಲಸ ಮಾಡುದು ಅಂತ ನೋಡಿದ್ರೆ ನಮ್ಗೇನ್ ಕಂಡು ಬರುತ್ತೆ, ದೇ ವರ್ಕ್ ಆನ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಂಪಿರಿಕಲ್ ಡೇಟಾ. ಸ್ಟಾಟಿಸ್ಟಿಕ್ಸ್ ತಗೊಂಡ್ರವರು ಆಕ್ಚುಲಿ ದೇಶದಲ್ಲಿ ಎಷ್ಟು ಜನ ಲಿಟರೇಟ್ಸ್ ಇದ್ದಾರೆ, ಎಷ್ಟು ಜನ ಇಲ್ಲಿಟರೇಟ್ಸ್ ಇದ್ದಾರೆ, ಎಷ್ಟು ಶಾಲೆಗಳಿವೆ, ಎಷ್ಟು ಶಿಕ್ಷಕರಿದ್ದಾರೆ, ಯಾವ ಯಾವ ವರ್ಗದ ಜನರ ಲಿಟ್ರಸಿ ರೇಟ್ ಎಷ್ಟಿದೆ, ಆಕ್ಚುಲಿ ಡೆವಲಪ್ಮೆಂಟ್ ಏನಿದೆ ಅದೆಲ್ಲವನ್ನ ತಗೊಂಡಿದೆ. ಹಾಗಾಗಿ ಆ ಕಮಿಷನ್ಸ್ ರೆಕಮೆಂಡೇಶನ್ಸ್ ಹ್ಯಾಂಗ್ ಕೊಟ್ಟು ಅಂತಂದ್ರೆ ಆ ನಾಲ್ಕು ಮುಖ್ಯವಾಗಿರ್ತಕ್ಕಂತಹ ಬೇಸಿಸ್ ಮೇಲೆ, ಒಂದು ಎಂಪಿರಿಕಲ್ ಡೇಟಾ, ಎಕ್ಸಾಮ್ ಅಂಡ್ ಎಜುಕೇಶನ್ ಸಿಸ್ಟಮ್ ಆಫ್ ದ ಕಂಟ್ರಿ, ವ್ಯೂಸ್ ಹ್ಯಾವ್ ಬೀನ್ ಕಲೆಕ್ಟೆಡ್ ಫ್ರಮ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಬೇಸ್ಡ್ ಆನ್ ದ ಮೆಮೊರಾಂಡಮ್ಸ್ ಆಫ್ ಸಜೆಷನ್ಸ್. ಎಷ್ಟೋ ಸಂಘಟನೆಗಳು, ಟೀಚರ್ ಸಂಘಟನೆಗಳು ಮೆಮೊರಾಂಡಮ್ ಕೊಟ್ಟು ಇಲ್ಲ ಟೀಚರ್ ಸ್ಟೇಟಸ್ ಹೀಗಿದೆ ಇದನ್ನು ಇಂಪ್ರೂವ್ ಮಾಡಿ, ಎಷ್ಟೋ ಎನ್ಜಿಒಗಳು ತಮ್ಮ ಮೆಮೊರಾಂಡಮ್ಸ್ ಗಳನ್ನು ಕೊಟ್ಟು ಇದೆಲ್ಲ ಬೇಕಾಗಿದೆ. ಅಡಲ್ಟ್ ಎಜುಕೇಶನ್ ಕೂಡ ಹೆಚ್ಚಾಗಿ ನಮ್ಮ ಸೆಂಟರ್ಸ್ ಬೇಕಾಗಿದೆ, ಕರಿಕುಲಮ್ ಡಿಸೈನ್ ಆಗಿ ಬೇಕಾಗಿದೆ. ಸೊ ಆ ತರ ಸಾಕಷ್ಟು ಮೆಮೊರಾಂಡಮ್ಸ್ ಗಳ ಮೇಲೆ ಆ ಎಲ್ಲ ಕಮಿಟೀಸ್ ಗಳು ಕೆಲಸ ಮಾಡಿದೆ. ಕೊಠಾರಿ ಕಮಿಷನ್ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ತಗೊಳ್ಳೋದ್ರೆ ಎಲ್ಲ ಕಮಿಷನ್ಸ್ ಗಳ ಒಂದು ಅದನ್ನು ತಗೊಂಡ್ರೆ 17 ಕೋರ್ ಗ್ರೂಪ್ಸ್ ಇದ್ವಲ್ಲಿ, ಆ ಕೋರ್ ಗ್ರೂಪ್ಸ್ 17 ಮೆಂಬರ್ ಗಳಿದ್ರೆ ಆಕ್ಚುಲಿ ಅದರಲ್ಲಿ 10 ಜನ ಭಾರತೀಯರು, 7 ಜನ ಫಾರಿನರ್ಸ್. ಆ 7 ಜನ ಫಾರಿನರ್ಸ್
ಹಾಕಿಸ್ಕೊಂಡು ವಿಚ್ ಮೀನ್ಸ್ ಒಂದು ಪಾಲಿಸಿ ಅನ್ನುವಂಥದ್ದು ಬರೀ ಭಾರತಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ಪ್ರಪಂಚದಲ್ಲೂ ಕೂಡ ನಾವು ಕಂಪೇರ್ ಮಾಡಿಕೊಂಡ್ರೆ ಹೇಗಿರಬೇಕು ಅನ್ನೋ ಕಾರಣಕ್ಕೆ ಆ ಎಲ್ಲಾ ವ್ಯಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನು ಒಂದು ಭಾಗವಾಗಿ ಇಟ್ಕೊಂಡು ಪಾಲಿಸಿ ಡೆವಲಪ್ ಆಗಿದೆ. ಸೊ ಕೋರ್ ಕಮಿಟಿಗೆ 17 ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಡಿಎಸ್ ಕೋಟಾ. ಸೆಕೆಂಡ್ ಥಿಂಗ್, 20 ಕನ್ಸಲ್ಟೆಂಟ್ಸ್ ಇದ್ರು, ಇವರೆಲ್ಲರೂ ಕೂಡ ಫಾರಿನರ್ಸ್. ಪ್ರತಿಯೊಂದು ವಿಭಾಗಕ್ಕೆ ಕನ್ಸಲ್ಟೆಂಟ್ಸ್ ಅಂತ ತಗೊಂಡು 20 ಜನ ಕನ್ಸಲ್ಟೆಂಟ್ ಜೊತೆ ಕೆಲಸ ಮಾಡಿದ್ದಾರೆ, ಜೊತೆಗೆ 19 ವರ್ಕಿಂಗ್ ಗ್ರೂಪ್ಸ್ ಇದ್ರು. ಆ ವರ್ಕಿಂಗ್ ಗ್ರೂಪ್ಸ್ ಹೇಳಿ ನಾನು ಯಾವ್ದು ಅದ್ರ ಜೊತೆಗೆ 21 ಸಬ್ ಗ್ರೂಪ್ಸ್ ಇದೆಯಲ್ಲ 19ರಲ್ಲಿ, ಮತ್ತೆ 21 ಸಬ್ ಗ್ರೂಪ್ಸ್, ಒಟ್ಟಾಗಿ 9,000 ಜನ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಸೆಕೆಂಡರಿ ಇನ್ಫಾರ್ಮೇಶನ್ ಗಾಗಿ 2,500 ಮೆಮೋರಂಡಮ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಆ ಪಾಲಿಸಿ ಫ್ರೇಮ್ ವರ್ಕ್ ಬಿಡೋದ್ರಿಂದ ದಿಸ್ ಈಸ್ ಅ ಕೈಂಡ್ ಆಫ್ ಎಕ್ಸಾಸ್ಟಿವ್ ವರ್ಕ್ ದೇ ಹ್ಯಾವ್ ಡನ್ ಟು ರಿಲೀಸ್ ಆರ್ ಟು ಮೇಕ್ ಅ ಪಾಲಿಸಿ ಇನ್ ಎ ಫೈನಲ್ ಫಾರ್ಮ್. ದೀಸ್ ಆರ್ ದ 19 ವರ್ಕಿಂಗ್ ಗ್ರೂಪ್ಸ್. 19 ಗ್ರೂಪ್ ಮಾಡ್ಕೊಂಡು ಅಗ್ರಿಕಲ್ಚರ್ ಎಜುಕೇಶನ್, ಎಜುಕೇಶನ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್, ಹೈಯರ್ ಎಜುಕೇಶನ್, ಮ್ಯಾನ್ ಪವರ್, ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ ಇನ್ ಎಜುಕೇಶನ್, ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್ ಆಗಿರ್ಬೇಕು ಅನ್ನೋದಕ್ಕೆ ಒಂದು ಕೋರ್ ಗ್ರೂಪ್ ಇದೆ. ಜೊತೆಗೆ ಪ್ರೊಫೆಷನಲ್ ವೊಕೇಶನಲ್ ಟೆಕ್ನಿಕಲ್ ಎಜುಕೇಶನ್, ಸೈನ್ಸ್ ಎಜುಕೇಶನ್, ಸ್ಕೂಲ್ ಎಜುಕೇಶನ್, ಸ್ಟೂಡೆಂಟ್ ವೆಲ್ಫೇರ್, ಟೀಚರ್ ಎಜುಕೇಶನ್ ಅಂಡ್ ಟೀಚರ್ ಸ್ಟೇಟಸ್, ಎಜುಕೇಶನ್ ಬಿಲ್ಡಿಂಗ್ಸ್ ಗೆ ಒಂದು ಕೋರ್ ಕಮಿಟಿ ಆಗಿದೆ, ಎಜುಕೇಶನ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಪ್ರೀ ಪ್ರೈಮರಿ ಎಜುಕೇಶನ್ ಸ್ಟಾಟಿಸ್ಟಿಕ್ಸ್, ಅವರೆಲ್ಲ ಸ್ಟಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಏನಾಗಿರ್ಬೋದು. ಸ್ಕೂಲ್ ಕಮ್ಯುನಿಟಿ ರಿಲೇಷನ್ಸ್, ಸ್ಕೂಲ್ ಕರಿಕ್ಯುಲಮ್, ವುಮೆನ್ಸ್ ಎಜುಕೇಶನ್, ದೀಸ್ ವರ್ ದ 19 ಟಾಸ್ಕ್ ಫೋರ್ಸ್ ಗ್ರೂಪ್ಸ್. ನೆಕ್ಸ್ಟ್ ಸಬ್ ಗ್ರೂಪ್ಸ್, ಅದರಲ್ಲಿ ಮತ್ತೆ ಸಬ್ ಗ್ರೂಪ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟು 21 ಸಬ್ ಗ್ರೂಪ್ಸ್ ಇದೆ, ಅದರಲ್ಲಿ ಆ 21 ಸಬ್ ಗ್ರೂಪ್ಸ್ ಅಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತಹ ಎಲ್ಲ ಎಕ್ಸ್ಪರ್ಟ್ಸ್ ಗಳನ್ನ ಒಳಗೊಂಡಿದ್ದಾರೆ. ನ್ಯೂಸ್ ಒಂದೊಂದು ಸಬ್ ಗ್ರೂಪ್ ಅಲ್ಲೂ ಸುಮಾರು 10-20 ಜನ ಇರುತ್ತೆ. ಅದಕ್ಕೆ 9,000 ಜನರಿಂದ ಆ ಫ್ರೇಮ್ವರ್ಕ್ ಮಾಡಲಾಗಿದೆ. ಇಷ್ಟೆಲ್ಲ ಇದೆ ಸಬ್ ಗ್ರೂಪ್ಸ್ ಆನ್ ಲಿಟರಸಿ ಎಜುಕೇಶನ್, ರೋಲ್ ಆಫ್ ಯೂನಿವರ್ಸಿಟೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇನ್ ಅಡಲ್ಟ್ ಎಜುಕೇಶನ್, ಎಜುಕೇಶನ್ ಫಾರ್ ವರ್ಕರ್ಸ್, ರೋಲ್ ಆಫ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಅಡಲ್ಟ್ ಎಜುಕೇಶನ್, ರೂರಲ್ ಹೈಯರ್ ಎಜುಕೇಶನ್, ಸ್ಯಾಲರೀಸ್ ಫಾರ್ ಟೀಚರ್ಸ್, ಟೀಚರ್ಸ್ ಸ್ಯಾಲರಿ ಎಷ್ಟು ಆಗಬೇಕು ಅನ್ನೋದಕ್ಕೆ ಒಂದು ಸಬ್ ಗ್ರೂಪ್ ಇದೆ. ಅದೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಯಾವ ಯಾವ ಸ್ಥಳಗಳಲ್ಲಿ ಶಿಕ್ಷಕರಿಗೆ ಎಷ್ಟು ಸ್ಯಾಲರಿ ಕೊಡಬೇಕು. ದೆನ್ ಎವಲ್ಯೂಷನ್ ಆಫ್ ಯೂನಿವರ್ಸಿಟಿ ಲೆವೆಲ್, ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ಸ್ ನೋಡಿ, ಹಾಸ್ಟೆಲ್ಸ್ ಗಳ ಬಗ್ಗೆ ಬಂದಿದೆ 14, ಗೈಡೆನ್ಸ್ ಕೌನ್ಸಿಲಿಂಗ್, ಹೆಲ್ತ್ ಸರ್ವಿಸಸ್, ಟೀಚರ್ ಎಜುಕೇಶನ್, ಇವ್ಯಾಲ್ಯೇಷನ್ ಇನ್ ಟೀಚರ್ ಎಜುಕೇಶನ್, ಇವ್ಯಾಲ್ಯೇಷನ್ ಮಾಡೋದಕ್ಕೆ ಹ್ಯಾಂಗ್ ಮಾಡಬೇಕು, ಯಾಕೆ ಪ್ರಾಸ್ಪೆಕ್ಟ್ಸ್ ಗಳನ್ನ ಹಾಕಬೇಕು, ಕಾಂಪಿಟೆನ್ಸಿಸ್ ಏನಿರಬೇಕು ಅದೆಲ್ಲ, ಇವನ್ ರಿಕ್ರೂಟ್ಮೆಂಟ್, ಪೇ ಸ್ಕೇಲ್, ಕಂಡೀಷನ್ಸ್ ಫಾರ್ ಸರ್ವಿಸ್ ಆಫ್ ಟೀಚರ್ಸ್, ವಿಚ್ ಮೀನ್ಸ್ ಎವ್ರಿ ಆಸ್ಪೆಕ್ಟ್ ವಾಸ್ ಕೀನ್ಲಿ ಅಬ್ಸರ್ವ್, ಸ್ಟಡಿ ಅಂಡ್ ಬೇಸ್ಡ್ ಆನ್ ದಟ್ ದೇ ಮೇಕ್ ರೆಕಮೆಂಡೇಶನ್ಸ್. ದಟ್ಸ್ ಹೌ ಪಾಲಿಸಿ ವಿಲ್ ಬಿ ನ್ಯಾಚುರಲ್. ಇಶ್ಯೂಸ್ ಏನ್ ಕನ್ಸಿಡರ್, ಇಷ್ಟೆಲ್ಲ ಹಿಂದೆ ಏನ್ ಬೆಳವಣಿಗೆ ಆಯಿತು ಅನ್ನೋ ಒಂದು ಭಾಗ. ಎರಡನೇದು, ಭಾರತದಲ್ಲಿ ಸದ್ಯಕ್ಕೆ ಜ್ವಲಂತ ಸಮಸ್ಯೆಗಳಿವೆ, ನಮ್ಮೆಲ್ಲರಿಗೆ ಗೊತ್ತಿರುವಂತ ನಾವು ಅದರ ಭಾಗವಾಗಿದೆ. ಇಶ್ಯೂಸ್ ಏನ್ ಕನ್ಸಿಡರ್ ಮಾಡಬೇಕಾಗಿದೆ, 2019 ಪಾಲಿಸಿ ಬರ್ತಾ ಇದೆ, ಲಿಟ್ರಸಿ ರೇಟ್ 76% ಇದೆ, ಏಳು ಡಿಕೇಡ್ ಇಂದ ಬಡ್ಡಾಡ್ತಾ ಇದೀವಿ ನಾವು, ಇವತ್ತಿಗೂ 100% ರೀಚ್ ಆಗಿಲ್ಲ. ಎಲ್ಲಾ ತರದ ಗವರ್ಮೆಂಟ್ಸ್ ಬಂದ್ಬೋದು, ಎಲ್ಲಾ ತರದ ಎಕ್ಸ್ಪರ್ಟ್ಸ್ ಗಳು ಕೆಲಸ ಮಾಡಿದ್ರು, ಇವತ್ತಿಗೂ ನಾವು 76% ಅಲ್ಲೇ ಇದೀವಿ. ಅಂದ್ರೆ ಭಾರತದ ಕಾಲು ಭಾಗದಷ್ಟು ಜನ ಇವತ್ತಿಗೂ ಶಾಲೆಗಳನ್ನ ನೋಡಿಲ್ಲ, 70% ಮಾತ್ರ ನಾವೆಲ್ಲರೂ ನೋಡ್ಕೋತೇವೆ. ಸೆಕೆಂಡ್ ಒಂದು ಹೈಯರ್ ಎಜುಕೇಶನ್ ಅದ್ರ ರಿವರ್ಸ್ ಇದೆ, ಬರೀ 26%, ಅದು 75% ಆದ್ರೂ ಅದಕ್ಕೂ ಮೂರನೇ ಒಂದು ಮಾರ್ಗ 26%. ಅನ್ಇಕ್ವಾಲಿಟಿ ಇನ್ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಇದೆ. ನಾ ಹೇಳ್ತೀನಿ, ಎಜುಕೇಶನ್ ಈಸ್ ಬೇಸ್ಡ್ ಫಾರ್ ಕ್ರಿಯೇಟಿಂಗ್ ಇಕ್ವಾಲಿಟಿ ಅಂತ ಹೇಳ್ತೀನಿ, ಬಟ್ ನಮ್ಮಲ್ಲೇ ಒಂದು ಡಿವೈಡ್ ಏನು ಸಿಸ್ಟಮ್ಸ್ ನೋಡಿ, ಗವರ್ಮೆಂಟ್ ಸ್ಕೂಲ್ಸ್ ಬೇರೆ, ಗವರ್ಮೆಂಟ್ ಕಾಲೇಜಸ್ ಇದೆ, ಗವರ್ಮೆಂಟ್ ಯೂನಿವರ್ಸಿಟೀಸ್ ಇದೆ, ಪ್ರೈವೇಟ್ ಏಡೆಡ್ ಕೆಲವೊಂದಿದೆ, ಪ್ರೈವೇಟ್ ಫುಲ್ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ಸ್ ಗಳು ಇದೆ. ಹಾಗಿದ್ದಾಗ ಅಲ್ಲಿರುವಂತಹ ಕರಿಕುಲಮ್ ಬೇರೆ ಇದೆ. ಶಾಲಾ ವ್ಯವಸ್ಥೆ ತಗೊಂಡ್ರೆ ನಾವು, ಸರ್ಕಾರಿ ಶಾಲೆಗಳಲ್ಲಿ ಸ್ಟೇಟ್ ಸಿಲೆಬಸ್ ಇದೆ, ಸಿಬಿಎಸ್ಇ ಶಾಲೆಗಳಲ್ಲಿ ಸಿಬಿಎಸ್ಇ ಸಿಲೆಬಸ್ ಇದೆ, ಐಸಿಎಸ್ಇ ಸ್ಕೂಲ್ಸ್ ಗಳಲ್ಲಿ ಐಸಿಎಸ್ಇ ಸಿಲೆಬಸ್ ಇದೆ. ನೀವು ಮೂರು ತರದ ಶಾಲೆಗಳಲ್ಲಿ ಮೂರು ತರದ ವಿದ್ಯಾರ್ಥಿಗಳಿಗೆ ಮೂರು ತರದ ಕರಿಕುಲಮ್ ಅನ್ನ ಡೆವಲಪ್ ಮಾಡಿಟ್ಕೊಂಡು ಕಲಿಸಿದ್ರೆ, ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಅಂಡ್ ಯುನೈಟ್ ಟುಗೆದರ್ ಇನ್ ಫ್ಯೂಚರ್? ಮುಂದೆ ಅವರೆಲ್ಲರೂ ದೊಡ್ಡವರಾದಾಗ ನಾವೆಲ್ಲರೂ ಒಂದು ಒಂದು ಮನೋಭಾವನೆ ಬರುತ್ತಾ ಅನ್ನೋ ಪ್ರಶ್ನೆ. ಬಿಕಾಸ್ ನಾವು ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದೀವಿ, ಟೀಚರ್ಸ್ ಕ್ವಾಲಿಫಿಕೇಶನ್ ಬೇರೆ ಇದೆ, ಸಿಎಸ್ಸಿ ಪಾಠ ಮಾಡಬೇಕಂದ್ರೆ ಕ್ವಾಲಿಫಿಕೇಶನ್ ಬೇರೆ ಇದೆ, ಅಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇದೆ, ಫೀಸ್ ಸ್ಟ್ರಕ್ಚರ್ ಬೇರೆ ಇದೆ. ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳು ಕಲಿಯುವಂತಹ ಫೀಸ್ ಸ್ಟ್ರಕ್ಚರ್ ಬೇರೆ ಇದೆ, ಶಾಲೆಗಳೇ ಬೇರೆ ಇದೆ, ಟೀಚರ್ಸ್ ಬೇರೆ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಐಸಿಎಸ್ಸಿ ಬೇಸ್ ಮುಗಿಸ್ಕೊಂಡಿರುವಂತಹ ಒಂದು ಮಗು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಮಗು ಎಂದಿಗೂ ಫ್ರೆಂಡ್ ಆಗಲ್ಲ? ನಮ್ಮೆಲ್ಲ ನಿತ್ಯದಲ್ಲಿ
ಆಗಿಲ್ಲ ಇಲ್ಲಿವರೆಗೂ ಆಗಿಲ್ಲ ಐಸಿಎಸ್ಸಿ ಓದುವಂತಹ ಮಕ್ಕಳು ಐಎಎಸ್ ಆಫೀಸರ್ಸ್ ಆಗ್ತಾರೆ ಗ್ರಾಮೀಣ ಭಾಗದಲ್ಲಿ ಓದುವಂತಹ ಮಕ್ಕಳು ಎಲ್ಲೋ ಒಂದು 5% 2% ಸರ್ಕಾರಿ ನೌಕರಿ ಪಡೆದ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದ ಕೈಂಡ್ ಆಫ್ ರೇಷಿಯೋ ವಿ ಹ್ಯಾವ್ ಇನ್ ಐಸಿಎಸ್ಸಿ ಸಿಲೆಬಸ್ ದ ಸೇಮ್ ಥಿಂಗ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ರೂರಲ್ ಸ್ಕೂಲ್ಸ್ ನಾವು ಸ್ಟಡಿ ಅದಕ್ಕೂ ಕೂಡ ಮಾಡಿದ್ದೀವಿ ಸಾಧ್ಯ ಇಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ದೆನ್ ಜಿ ಡಿ ಪಿ ಎಷ್ಟು ಮಾಡ್ತಾ ಇದ್ರೆ ಆಕ್ಚುಲಿ ಕೋಟಾರಿ ಕಮಿಷನ್ ಇದ್ದರೂ ಕೂಡ 6% ಜಿ ಡಿ ಪಿ ಡಿ ಇಡಿ ಅಂತ ಹೇಳ್ತಾ ಇದೆ ಇಷ್ಟು ಸರ್ಕಾರಗಳು ಬಂದು ಹೋಗಿವೆ ಆದ್ರೆ ಒಂದು ಸರ್ಕಾರನೂ ಕೂಡ 6% ಇಡುವಂತಹ ಧೈರ್ಯವನ್ನ ಮಾಡಿಲ್ಲ ಮನಸ್ಥಿತಿಯನ್ನು ತೋರಿಸಿದೆ ದಿಸ್ ಈಸ್ ದ ರಿಯಾಲಿಟಿ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಲೆಟ್ಸ್ ಬಿ ಟ್ರಾನ್ಸ್ಪರೆಂಟ್ ಫಸ್ಟ್ ಫಸ್ಟ್ ಏನಿದೆ ತಪ್ಪಾಣ ಆಮೇಲೆ ದೇಖಿ ಯಾರಿಗೆ ಬೇಕಾದ್ರೂ ಮಾತಾಡ ಯಾರು ಸಭಾಗ ಯಾರು ಸಭಾಗ ಎರಡನೇ ಇವತ್ತು ನಮ್ಮ ಜಿ ಡಿ ಪಿ 3.3% ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಬಟ್ ಕಮಿಟಿ ಹೇಳ್ತಾ ಇದೆ ಅಂತ ಹೇಳಿ 6% ಅಷ್ಟು ವಯ ಮಾಡಲೇಬೇಕು ಫೈನ್ ನೋಡ್ ದೆನ್ ಹೈಯರ್ ಎಜುಕೇಶನ್ ಎಷ್ಟಿದೆ ಆಕ್ಚುಲಿ ವಿಶೇಷ ಅಂತಂದ್ರೆ ಬಜೆಟ್ 56,000 crore ಇದೆ ಈಗ 62,000 crore ಆಗಿದೆ ಲಾಸ್ಟ್ ಫೆಬ್ರವರಿ ಬಜೆಟ್ ಅಲ್ಲಿ ನೋಡಿದಾಗ 62,000 crore ಈಸ್ ದ ಬಜೆಟ್ ಆಫ್ ಹೈಯರ್ ಎಜುಕೇಶನ್ ಇನ್ ದಿಸ್ ಕಂಟ್ರಿ ವಿಶೇಷ ನೋಡಿ 120,000 ರೂಪಾಯಿ ಭಾರತೀಯ ವಿದ್ಯಾರ್ಥಿಗಳು ಬೇರೆ ದೇಶಗಳಿಗೆ ಹೋಗಿ ಫೀಸ್ ಕಟ್ತಾ ಇದ್ದಾರೆ ಕ್ಯಾನ್ ಯು ಬಿಲೀವ್ ಇಟ್ ನಮ್ಮ ಇಡೀ ದೇಶದ ಹೈಯರ್ ಎಜುಕೇಶನ್ ಬಜೆಟ್ ಅರ್ಧದಷ್ಟು ಇದೆ ಅದರ ಡಬಲ್ ಭಾಗದಷ್ಟು ಬರೀ ಇಂಡಿಯನ್ ಸ್ಟೂಡೆಂಟ್ಸ್ ಗಳು ಫೀಸ್ ಕಟ್ತಾ ಇದ್ದಾರೆ ಬೇರೆ ದೇಶ ಎಲ್ಲಿದೆ ಮತ್ತೆ ಕಂಪ್ಯಾರಿಸನ್ ಯಾರು ಹೆಂಗೆ ಇದನ್ನ ಅಕೊಮೊಡೇಟ್ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ನೆಕ್ಸ್ಟ್ ವೇಕೆನ್ಸೀಸ್ ನೋಡಿ ಎಲ್ಲ ವೇಕೆನ್ಸೀಸ್ ತುಂಬಿದ್ದೀರಾ ನೀವು ಎಲ್ಲ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಇಲ್ಲ ಕರ್ನಾಟಕದಲ್ಲೇ ಯೂನಿವರ್ಸಿಟೀಸ್ 10 ವರ್ಷಗಳಿಂದ ಹೇಳ್ಕೊಳ್ಳುವಂತಹ ಅಪಾರ್ಟ್ಮೆಂಟ್ಸ್ ಗಳು ಆಗಿಲ್ಲ ನಾವೇ ಹೆಚ್ಚು ಕಡಿಮೆ 2 ಡಿಕೇಡ್ ಆಯ್ತೀವಿ ಬಂದು ಒಂದೂವರೆ 2 ಡಿಕೇಡ್ ಆಗಿದೆ ನಾವು ಆದ್ರೆ ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಆಗಿದೆ ಹೇಳ್ಕೊಳ್ಳೋದಾಗಿ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಮಾಡಿ ಕಳಿಸ್ತಾ ಇದೀವಿ ನಾವು ಎಸ್ ಫೈನ್ ಬಟ್ ಕ್ಯಾನ್ ಬಿ ಗ್ಯಾರಂಟಿ ವಿಲ್ ಇಫ್ ಯು ಡೂ ಗುಡ್ ಇನ್ ದ ಎಕನಾಮಿಕ್ಸ್ ವಿಲ್ ಗೆಟ್ ಎ ಗುಡ್ ಚಾನ್ಸ್ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೇಳೋಂಗೆ 10,000 ಹೆಚ್ಚಿನ ಪೋಸ್ಟ್ ಗಳು ಈಗ ಕಾಂಟ್ಯಾಕ್ಟ್ ಬೇಸ್ ಮೇಲೆ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ದಿನ ಬೆಳಗಾದ್ರೆ ನಾವು ಪೇಪರ್ ಗಳಲ್ಲಿ ಅವರ ಸಲಹೆಗಳನ್ನ ಆರು ತಿಂಗಳಿಂದ ನಮ್ಮ ಸಂಬಳ ಇಲ್ಲ ಆಕ್ಚುಲಿ ನಾವು ಹ್ಯಾಂಗ್ ಬದುಕಬೇಕು ಡಬಲ್ ಪಿ ಜಿಗಳು ಮಾಡ್ಕೊಂಡಿದ್ದಾರೆ ಪಿ ಎಚ್ ಡಿಗಳು ಮಾಡ್ಕೊಂಡಿದ್ದಾರೆ ಎನ್ ಇ ಟಿ ಆಗಿದೆ ದಿಸ್ ಈಸ್ ಅ ರಿಯಲ್ ಸಿಚುವೇಶನ್ ಬಿಡಿ ಹೋಗಿ ಸ್ಟೇಟ್ ಗವರ್ಮೆಂಟ್ ಏನಾದ್ರೂ ಆಗಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸಾಕಷ್ಟು ಫಂಡ್ ಇದೆಯಲ್ಲ ಅಲ್ಲಿ ವೇಕೆನ್ಸಿ ನೋಡಿ ಹೇಗಿದೆ 88% ವೇಕೆನ್ಸಿ ಇದೆ ಒರಿಸ್ಸಾ ಸೆಂಟ್ರಲ್ ಯೂನಿವರ್ಸಿಟಿ ಜಸ್ಟ್ ಎಕ್ಸಾಂಪಲ್ ಸಹ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದ್ರೆ ನಿಮಗೆ ಸಾಕಷ್ಟು ವೇಕೆನ್ಸಿ ಕಾಣುತ್ತೆ ಡೆಲ್ಲಿ ಯೂನಿವರ್ಸಿಟಿ ಇಟ್ಸ್ ನೋನ್ ಫಾರ್ ಇಟ್ ಅಕಾಡೆಮಿಕ್ಸ್ ಇಟ್ ಹ್ಯಾಸ್ 47% ಆಫ್ ವೇಕೆನ್ಸಿ ಅಲಹಾಬಾದ್ 67% ನಮ್ಮ ಇಡೀ ದೇಶದ ಒಂದು ಪ್ರತಿಷ್ಠೆ ಅಂತ ಹೇಳ್ತೀವಿ ಏಮ್ಸ್ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ 80% ವೇಕೆನ್ಸಿ ಇದೆ ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಾರೆ ಸೊ ದಿಸ್ ಈಸ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ನ್ಯಾಷನಲ್ ಸ್ಯಾಂಪಲ್ ಸರ್ವೇಸ್ ನೋಡಿ ನೀವು ಎಂಪ್ಲಾಯ್ಮೆಂಟ್ ರೇಷಿಯೋ 6.1% ಅಷ್ಟು ಹೆಚ್ಚಾಗಿದೆ 40 ವರ್ಷದಲ್ಲಿ ಇಷ್ಟು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ 75% ಇದೆ ನೀವು ಟೆಕ್ನಾಲಜಿಗೆ ಹೇಳ್ತಿದೆ ಇಲ್ಲ ಡಿಗ್ರಿ ಕಾಲೇಜಸ್ ಏನಿದೆ ಟೆಕ್ನಾಲಜಿ ಡಿಗ್ರಿ ಕೋರ್ಸ್ ಗಳನ್ನ ಮುಗಿಸ್ಕೊಂಡು ಬಂದಂತವರಲ್ಲಿ 75% ಅಷ್ಟು ಅನ್ಎಂಪ್ಲಾಯ್ಸ್ ಇದ್ದಾರೆ 85% ಜನರಲ್ ಡಿಗ್ರಿ ನಾವು ಏನು BA BSc ಅಂತ ಹೇಳ್ತೀವಿ ಜನರಲ್ ಡಿಗ್ರಿ 85% ವಿದ್ಯಾರ್ಥಿಗಳು ಉದ್ಯೋಗ ಸಿಗ್ತಾ ಇಲ್ಲ ಅನ್ಎಂಪ್ಲಾಯ್ಡ್ ಜೊತೆಗೆ ಒಂದು ಎಕ್ಸಾಂಪಲ್ ನೋಡಿ 14 ಸ್ವೀಪರ್ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಿದ್ರು ಲಾಸ್ಟ್ ಇಯರ್ 4,000 ಜನ ಅಪ್ಲಿಕೆಂಟ್ಸ್ ಬಂದಿದ್ದಾರೆ ಸ್ವೀಪರ್ ಪೋಸ್ಟ್ ಗೆ ಅವ್ರು ಅದರಲ್ಲಿ ಯಾರು ಇದ್ದಾರೆ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ BAMS ಮಾಡಿದ್ದಾರೆ BEd ಮಾಡಿದ್ದಾರೆ ಲಾ ಮಾಡಿದ್ದಾರೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ ಒಂದ್ ಕಡೆ ಶಿಕ್ಷಣ ನೀಡಬೇಕು ಅಂತ ಓಡಿಸ್ತಾ ಇದ್ದೀನಿ ಇನ್ನೊಂದ್ ಕಡೆ ಅವಕಾಶನೇ ಇಲ್ಲ ಅಂತ ನಾನು ಹೇಳಿದಾಗ ನೀತಿ ಆಯೋಗ ಹೇಳ್ತಾ ಇದ್ದೀನಿ ಈ ದೇಶದ ನೀತಿ ಆಯೋಗ ಇದೆ ಅದೇ ಹೇಳ್ತಾ ಇದೆ ಅವೈಲೇಬಿಲಿಟಿ ಆಫ್ ಜಾಬ್ಸ್ ಅಕಾರ್ಡಿಂಗ್ ಟು ದ ಕಾಂಪಿಟೆನ್ಸಿ ಇಸ್ ನಾಟ್ ದೇರ್ ಇನ್ ದಿಸ್ ಕಂಟ್ರಿ ದಿಸ್ ಈಸ್ ದ ರಿಯಲ್ ರಿಯಾಲಿಟಿ 90,000 ಪೋಸ್ಟ್ ಗಳಿಗೆ 2.82 crore ಜನ ಅಪ್ಲೈ ಮಾಡಿದ್ದಾರೆ ರೈಲ್ವೇಸ್ ಅಲ್ಲಿ 4 ವರ್ಷಗಳಿಂದ ರೈಲ್ವೆ ಅಪಾಯಿಂಟ್ಮೆಂಟ್ ಆಗಿಲ್ಲ ನೋಟಿಫಿಕೇಶನ್ 4 ವರ್ಷ ಆಯ್ತು ಇವತ್ತಿಗೂ ಇದು ನಡೀತಾನೆ ಇದೆ KPSCಯಲ್ಲಿ 15 ವರ್ಷ ಆಯ್ತು ಇವತ್ತಿಗೂ ಕೂಡ ಇದು ನಡೀತಾನೆ ಎಷ್ಟು ದಿನ ಹೀಗೆ ಓದಿಸ್ಬೇಕು ವಾಟ್ ಕೈಂಡ್ ಆಫ್ ಎಜುಕೇಶನ್ ಸಿಸ್ಟಮ್ ಈಗ ಮಾಡ್ತಾರೆ ವಾಟ್ ಕೈಂಡ್ ಆಫ್ ಕಂಟ್ರಿ ನೆಕ್ಸ್ಟ್ ಇಂಡೆಕ್ಸಸ್ ನೋಡಿ ಸ್ಟೇಟಸ್ ನಮ್ಮಲ್ಲೇ ಹಾಕೊಂಡಿದೀವಿ ಅಪ್ಪ ಏನೋ ಬೇಕಂತ ಹಾಕಿದ್ದಾರೆ ಪ್ರಪಂಚದಾದ್ಯಂತ ಇಂಡೆಕ್ಸ್ ಗಳು ಬರ್ತಾರೆ ಅಲ್ಲರ ಬಂದಿದೀವಿ ಅಲ್ಲಿ ಮುಂದಿನ ಚಾನ್ಸ್ ಇಲ್ಲ ಅಂದ್ರೆ ಹೆಂಗಿದೀವಲ್ಲ ಫ್ರೀಡಮ್ ಇಲ್ಲ 100 ಕಂಟ್ರಿ ಇದ್ದು ಅದನ್ನೇ ಸ್ಥಾನ ಇದ್ದೀವಿ ಇಂಡಿಯನ್ಸ್ ಹ್ಯಾವ್ ವಾಂಟ್ ನೋ ಫ್ರೀಡಮ್ ಆರ್ ವೆರಿ ಲೆಸ್ ಗ್ಲೋಬಲ್ ಇನ್ ಗ್ಲೋ ಜೆಂಡರ್ ಇಂಡೆಕ್ಸ್ ನೋಡಿ 108 position ವರ್ಲ್ಡ್ ಇನ್ಇಕ್ವಾಲಿಟಿ 146 position ವರ್ಲ್ಡ್ ಹ್ಯಾಪಿನೆಸ್ 133 position ಹ್ಯಾಪಿ ಆಗಿಲ್ಲ ದೇಶದಲ್ಲಿ
ಛಲ ಸಮಸ್ಯೆ ಇಟ್ಕೊಂಡಿದೆ ಅಂತ ಹೇಳ್ತಾರೆ ವರ್ಲ್ಡ್ ಪೀಸ್ ಸುಮ್ಮನೆ ಹೇಳ್ತೀವಿ ಅಷ್ಟೇ ಪೀಸ್ಫುಲ್ ಆಗಿದೆ ಅಂತ ವಿ ಆರ್ 137 ಪೊಸಿಷನ್ ಈ ದೇಶದಲ್ಲಿರೋ ಜನ ಶಾಂತಿಯೇ ಬದುಕ್ತಾನೆ ಇಲ್ಲ ಹ್ಯೂಮನ್ ಡೆವಲಪ್ಮೆಂಟ್ 135 ಹೆಲ್ತ್ ನೋಡಿ ಅದು ಒಂದು ಬಹಳ ಇಂಪಾರ್ಟೆಂಟ್ ಎಲಿಮೆಂಟ್ ಎಜುಕೇಶನ್ ಬಂದಾಗ ಹೆಲ್ತ್ ತಗೊಳ್ಳೇಬೇಕು ಹೆಲ್ತ್ ಅಲ್ಲಿ 154ನೇ ಸ್ಥಾನಕ್ಕಿದ್ದೀವಿ ಭಾರತ 161 ದೇಶಗಳಲ್ಲಿ 154ನೇ ಸ್ಥಾನಕ್ಕಿದ್ದೀವಿ ನಮ್ಮ ದೇಶದ ಸುತ್ತಮುತ್ತಲಿರುವ ದೇಶಗಳಿದೆಯಲ್ಲ ಅವೆಲ್ಲವೂ ನಮಗಿಂತ ಮುಂದೆ ಇವೆ ಬಾಂಗ್ಲಾದೇಶ ತಗೊಳ್ಳಿ ಭೂತಾನ್ ತಗೊಳ್ಳಿ ಶ್ರೀಲಂಕಾ ತಗೊಳ್ಳಿ ಅವೆಲ್ಲವೂ ನಮಗಿಂತ ಮುಂದೆ ಅವರ ಇಂಡೆಕ್ಸಸ್ ನಮಗಿಂತ ಮುಂದೆ ಜೊತೆಗೆ ಬಜೆಟ್ ಒಂದು ಹೇಳ್ತೀನಿ ನಿಮ್ಗೆ 61,398 ಕ್ರೋರ್ ರುಪೀಸ್ ಸ್ಪೆಂಡ್ ಆಗುತ್ತೆ ಈ ದೇಶದಲ್ಲಿ ಹೆಲ್ತ್ ಗೆ ಆದ್ರೆ ಪ್ರೈವೇಟ್ ಸೆಕ್ಟರ್ ಬಜೆಟ್ ಎಷ್ಟು ಗೊತ್ತಾ 6,50,000 ಪರ್ ಆನಮ್ ಒಂದು ವರ್ಷಕ್ಕೆ ಅವರ ಬಜೆಟ್ ಎಷ್ಟಿದೆ ನೋಡಿ ಟರ್ನ್ಓವರ್ ಹೌ ಕ್ಯಾನ್ ಯು ಕಂಪೇರ್ ವಿತ್ ದಟ್ ಆಲ್ಮೋಸ್ಟ್ 10 ಟೈಮ್ಸ್ ಅಂದ್ರೆ ಹೆಲ್ತ್ ಅನ್ನ ಆಲ್ರೆಡಿ ನಾವು ಪ್ರೈವೇಟ್ ಸೆಕ್ಟರ್ ಪೂರ್ತಿ ಬಿಟ್ಟಿದ್ದೀವಿ ಸರ್ಕಾರ ನಮ್ಮ ಜವಾಬ್ದಾರಿನೇ ಅಲ್ಲ ಅದಕ್ಕೆ ನೀವು ಏನಾದ್ರೂ ಮಾಡ್ಕೊಳ್ಳಿ ಯೋಗನಾದ್ರೂ ಮಾಡಿ ಧ್ಯಾನನಾದ್ರೂ ಮಾಡಿ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ ಅಂತ ಹೇಳೋ ಮಟ್ಟ ಬಂದಿದ್ದೀವಿ ನಾವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ನ ಸುಧಾರಿಸಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ಸುಧಾರಿಸಲ್ಲ ನಾವು ಗೌರ್ಮೆಂಟ್ ಡಾಕ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಅವ್ರು ಎಷ್ಟು ಕೊಟ್ಟಿದೆ ಅಂತ ಖರ್ಚು ಮಾಡೋದ್ರಲ್ಲಿ ನಾವು 50 ಕೊಡ್ತೀವಿ ಸಂಬಳ ಅಂತ ನಿಲುವು ಕರೆಕ್ಟ್ ಆಗಿದೆ ದೇ ಆರ್ ವೆರಿ ಫರ್ ದಟ್ಸ್ ದ ರೀಸನ್ ವೈ ದ ಪ್ರೈವೇಟ್ ಸೆಕ್ಟರ್ ಇಸ್ ಗ್ರೋ ನೆಕ್ಸ್ಟ್ ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡುತ್ತೆ ಸರ್ಕಾರ ಅಂದ್ರೆ 1.80 ರೂಪಾಯಿ ಆನ್ ಹೆಲ್ತ್ 1.80 ರೂಪಾಯಿ ದನ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ 177ನೇ ಸ್ಥಾನಕ್ಕಿದೆ 185 ದೇಶಗಳಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಎಲ್ಲಿದೀವಿ ನೋಡಿ ನಾವು ಅಂತ ಹೇಳ್ತೇವೆ ಪ್ರಾಕೃತಿಕವಾಗಿ ನಾವು ಬೆಳೆದಂತವರು ನಮ್ಮ ಸಂಸ್ಕೃತಿ ಹಂಗಿದೆ ಅಂತ ಎಲ್ಲ ಹೇಳ್ತೀವಲ್ಲ ನಮ್ಮ ಸ್ಥಾನವನ್ನ ನೋಡಿ ಇಲ್ಲಿಗೆ ಚಾ ಮಾಡ್ಕೊಂಡಿದ್ದೀವಿ ನಮ್ಮ ಎನ್ವಿರಾನ್ಮೆಂಟ್ ಜೊತೆಗೆ ಹಂಗರಿ ಇಂಡೆಕ್ಸ್ ನೋಡಿ 103ನೇ ಸ್ಥಾನಕ್ಕಿದೆ 119 ದೇಶಗಳು ಹಸಿವು ಕೂಡ ಬಹಳ ವ್ಯಾಪಕವಾಗಿರುವಂತಹ ಸಮಸ್ಯೆ ಇದೆ ಈ ದೇಶದಲ್ಲಿ ಲಾಸ್ಟ್ ಒನ್ ಹೇಳಲೇ ಇಲ್ಲ ಐ ವೋಂಟ್ ಯೂಸ್ ದಟ್ ನೆಕ್ಸ್ಟ್ ಸ್ಟಂಟೆಡ್ ಚಿಲ್ಡ್ರನ್ ಹೇಳಬೇಕು ಯಾಕೆಂದ್ರೆ ಹಸಿವು ಅಂತ ಹೇಳಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಮಕ್ಕಳು ಕುಂಠಿತ ಬೆಳವಣಿಗೆಯ ಮಕ್ಕಳು ಭಾರತದಲ್ಲಿ ಸಿಗ್ತಾರೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಅಷ್ಟು ಜನ ಗ್ಲೋಬಲ್ ಇಂಡೆಕ್ಸ್ ಎಷ್ಟಿದೆ 22.9% ಇದ್ರೆ ಭಾರತ 38.4% ಇದೆ ವಿಚ್ ಮೀನ್ಸ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಮಕ್ಕಳು ಬೆಳವಣಿಗೆಯಲ್ಲಿ ಕುಂಠಿತವಾಗಿರ್ತಕ್ಕಂಥ ಮಕ್ಕಳು ಭಾರತದಲ್ಲಿದೆ ನಾನು ಯಾಕೆ ಅಂಶವನ್ನ ಹೇಳ್ತೀನಿ ಅಂದ್ರೆ ಅಂತಹ ಮಕ್ಕಳೇ ಶಾಲೆಗೆ ಬರ್ತಾರೆ ಅಂತಹ ಮಕ್ಕಳೇ ನಾಳೆ ಕಾಲೇಜಿಗೆ ಬರ್ತಾರೆ ಅವರ ದೈಹಿಕ ಬೆಳವಣಿಗೆನೇ ಸರಿಯಾಗಿಲ್ಲ ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಬೇಕಾದ್ರೂ ಪಾಠ ಮಾಡಿ ನೀವು ಎಷ್ಟು ಚೆನ್ನಾಗಿ ಬೇಕಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಕಲಿಯುವ ಸಾಮರ್ಥ್ಯ ಅವರಲ್ಲಿ ಇರಲ್ಲ ಫಿಸಿಕಲ್ ಎಜುಕೇಶನ್ ಅವ್ರಿಗೆ ಎಷ್ಟು ಎಷ್ಟು ಕೊಡಿಸ್ತೀರ ಅವ್ರ ಶಕ್ತಿನೇ ಇಲ್ಲ ಜನರಲ್ ಇಶ್ಯೂ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳನ್ನೇ ತಪ್ಪು ಅಂತ ತೋರಿಸುವಂತಹ ಮನಸ್ಥಿತಿ
ಪರ್ಸೆಂಟ್ ಹೈಯರ್ ಎಜುಕೇಶನ್ ಆಗಿದೆ, ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಕಲ್ತಿದ್ದೀವಿ, ನಮ್ಮ ಮನಸ್ಥಿತಿ ಏನಿದೆ ಅಂತ ಪ್ರಶ್ನೆ. ನೆಕ್ಸ್ಟ್, ಹರಾಸ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹಾಕ್ತಾ ಇದೀವಿ ಬೋರ್ಡ್ ಹರಾಸ್ಮೆಂಟ್ ಫ್ರೀ ಝೋನ್ ಅಂತ. ಇವತ್ತಿಗೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಝೋನ್ ಇಂದ ಹೊರಗಡೆ ನಾವು ಬಂದಿಲ್ಲ ಅಂತ. ಆ ಪ್ರತಿ ಸರ್ತಿ ಆ ಬೋರ್ಡ್ ನೋಡಿದಾಗ ನಮ್ಗೆ ಅನಿಸ್ಬೇಕು ಆಕ್ಚುಲಿ ನಾವು ಇನ್ನೂ ಹೊರಗೆ ಬಂದಿಲ್ಲ. ನೆಕ್ಸ್ಟ್, ರ್ಯಾಗಿಂಗ್ ಇವತ್ತಿಗೂ ಇದೆ. ಒಬ್ಬರು ಇನ್ನೊಬ್ಬರನ್ನ ಹೀಗಾಡಿಸೋದು ಮಾರ್ಕ್ಸ್ ಆಧಾರದ ಮೇಲೆ ಅಥವಾ ಇಂದಿನ ಮಾಸ್ಕರ್ ಆಧಾರದ ಮೇಲೆ ಇನ್ನೊಂದು ಯಾವ್ದೋ ಮೇಲೆ ಎಕ್ಸಾಮ್ ಫೇಲ್ಯೂರ್ಗಳಾದಾಗ ವಿದ್ಯಾರ್ಥಿಗಳು ಸ್ಟ್ರೆಸ್ ಆಗಿ ಸಾಯ್ತಾರೆ. ಇವತ್ತು ಕೂಡ ಎಸ್ಎಸ್ ರಿಸಲ್ಟ್ ಬಂದಾಗ, ಪಿಯುಸಿ ರಿಸಲ್ಟ್ ಬಂದಾಗ ನೋಡ್ತಾರೆ, ಇವತ್ತು ನಿಂತಿಲ್ಲ. ದೆನ್ ಲರ್ನಿಂಗ್ ಅನ್ನುವಂಥದ್ದು ಮಾರ್ಕ್ಸ್ ಬೇಸ್ ಮೇಲೆ ಕೊಡೋದು, ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಮೆಮೊರೈಸ್ ಮಾಡಿ ಮಾರ್ಕ್ಸ್ ತಗೊಳ್ಳಿ, ಸರ್ಟಿಫಿಕೇಟ್ ತಗೊಳ್ಳಿ, ಮುಂದೆ ಹೋಗಿ. ವ್ಯಾಲ್ಯೂ ಪ್ಯಾಟರ್ನ್ ಬೇಡ. ಹೆಲ್ತ್ ಎಜುಕೇಶನ್ ಎನ್ವಿರಾನ್ಮೆಂಟ್ ವೆಲ್ ವೆರಿ ಇಂಪಾರ್ಟೆಂಟ್. ಸಿನ್ಸ್ ದ ಏಜಸ್ ವಿ ಆರ್ ಸೇಮ್ ಥಿಂಗ್ ವಿ ಆರ್ ಲರ್ನ್ ಅಂಡ್ ವಿ ಆರ್ ಟೀಚಿಂಗ್ ಫಾರ್, ಬಟ್ ನಾವು ಮಾತ್ರ ಪ್ರಾಕ್ಟೀಸ್ ಮಾಡೋದು. ಎಲ್ಲರಿಗೂ ಹೇಳ್ತಿದ್ದೀರಿ, ಎಲ್ಲ ಪುಸ್ತಕಗಳಲ್ಲಿ ಓದಿದ್ದೀವಿ, ಹಿಂದಿಂದನೂ ಎಲ್ಲ ಚರಕ ಎಲ್ಲರೂ ಹೇಳಿದ್ರು ಅಂತಲೂ ಕೇಳ್ತೀವಿ, ಬಾಣ ಪಟ್ಟ ಚರಕ ಎಲ್ಲರಿಂದ ಬಂದಿದ್ದೀವಿ. ಬಟ್ ನಾವು ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಮುಂದಿನ ಜನ ಕಟ್ಟು ಹೇಗೆ ಇರಬೇಕು ಅಂತ ಹೇಳಿ. ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ವರ್ಲ್ಡ್ ಹೇಗಾಗಿದೆ ಅಂದ್ರೆ ಆ ಮೂರು ಎಲಿಮೆಂಟ್ಸ್ ಗಳ ಮೇಲೆ ಯಾರು ಯಾರನ್ನ ಬೇಕಾದ್ರೂ ದಬ್ಬಾಳಿಕೆ ಮಾಡಬಹುದು, ಯಾರು ಯಾರ ಸತ್ತನ್ನು ಕಷ್ಟಬಹುದು ಅನ್ನೋದ್ರಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಕಾಣುತ್ತೆ, ಬಟ್ ನೆಗೆಟಿವ್ ಆಗಿ ಥಿಂಕ್ ಮಾಡಿ. ಆಕ್ಚುಲಿ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳನ್ನ ದಬ್ಬಾಳಿಕೆ ಇಟ್ಟಿಲ್ವಾ ಇವರಿಗೆ ಆ ಮೂರು ಟ್ರೀಟಿಯಿಂದ. ದೆನ್ ಹೌ ಟು ರಿಸರ್ವ್ ದಟ್ ಆಕ್ಚುಲಿ, ಹೌ ಟು ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್, ಇಸ್ ಎ ಚಾಲೆಂಜ್. ಅಂಡ್ ಇಫ್ ಯು ಆರ್ ಲಿವಿಂಗ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಹೌ ಡೆಮೋಕ್ರಸಿ ಕ್ಯಾನ್ ಬಿ ಅಚೀವ್ಡ್. ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿಚ್ ವಿಲ್ ಕಮ್ ಇನ್ ಟು ಪಿಕ್ಚರ್ ವೆನ್ ವಿ ರೀಡ್ ಅ ಪಾಲಿಸಿ. ಪಾಲಿಸಿ ಓದೋಣ ಆಮೇಲೆ, ಬಟ್ ಸಿಚುವೇಶನ್ ಹೇಗಿದೆ, ಇದಕ್ಕೆ ಪೂರಕವಾಗಿರುವಂತಹ ನಿಯಮಗಳು ಪಾಲಿಸಿಯಲ್ಲಿ ಏನಿವೆ, ಆ ಪಾಲಿಸಿ ಪಿಕ್ ಮಾಡಿದ್ರೆ ನಾವು ಇವೆಲ್ಲವೂ ಪ್ರಾಬ್ಲಮ್ ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಇರುವಂತಹ ಅಂಶಗಳಿದ್ರೆ ಎಸ್ ಇಟ್ಸ್ ಎ ವೆರಿ ಗುಡ್ ಪಾಲಿಸಿ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಇಸ್ ಇಟ್ ಅ ಪಾಲಿಸಿ. ಎಸ್, ಪಾಲಿಸಿ ಸೈನ್ ದಟ್ ಎಸ್ ಐ ಟೋಲ್ಡ್ ಇಟ್ ಇಸ್ ಎ ವೆರಿ ವಾಲ್ಯೂಮಸ್ ಪಾಲಿಸಿ. ಆಕ್ಚುಲಿ 478 ಪೇಜ್. ಹಿಂದಿನ ಯಾವ ಕಮಿಟಿ ಕಮಿಷನ್ಸ್ ಗಳು ಇಷ್ಟು ದೊಡ್ಡ ಪಾಲಿಸಿನ ಕೊಟ್ಟಿರಲಿಲ್ಲ. 250 ಪುಟನೇ ದೊಡ್ಡದಿತ್ತು, ಇದು 478 ಪುಟ ಕೋಲಿ. ಏನ್ ಹೇಳ್ತಾ ಇದೆ ಬಿಗಿನಿಂಗ್ ಅಲ್ಲಿ ಅಂತಂದ್ರೆ, ಇಟ್ ವಾಂಟ್ಸ್ ಟು ಅಡ್ರೆಸ್ ದ ಚಾಲೆಂಜಸ್ ಆಫ್ ಎಜುಕೇಶನ್. ವಾಟ್ ಆರ್ ದೋಸ್ ಚಾಲೆಂಜಸ್? ಫೈವ್ ಚಾಲೆಂಜಸ್: ಆಕ್ಸೆಸ್, ಇಕ್ವಿಟಿ, ಕ್ವಾಲಿಟಿ, ಅಫೋರ್ಡೆಬಿಲಿಟಿ, ಅಕೌಂಟಬಿಲಿಟಿ. ಇದೆಲ್ಲವನ್ನ ನಾವು ಸಾಲ್ವ್ ಮಾಡ್ತೇವೆ. ಈ ನೀತಿಯಿಂದ ಎಲ್ಲವೂ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿ. ಪಾಲಿಸಿ ಜರ್ನಿ ನೋಡಿದ್ರೆ ಒಂದಿಷ್ಟು ಗೊತ್ತಿದೆ ನಮಗೆ. ದ ಗ್ರೇಟ್ ಸೈಂಟಿಸ್ಟ್ ಡಾಕ್ಟರ್ ಕೆ ಕಸ್ತೂರಿಯಿಂದ ನಾವು ಚೇರ್ಮನ್ ಆಗಿದ್ದು, 7 ಜನ ಮೆಂಬರ್ಗಳಿದ್ರು, ಅದಕ್ಕೆ ಮೆಂಬರ್ ಸೆಕ್ರೆಟ್ ಕೊಟ್ಟರು, ಶಕ್ತಿ ಆಕ್ಟಿವಿಸ್ ಅಂಶಗಳು. ಜೊತೆಗೆ ಅವ್ರಿಗೆ ಅವರೇ ಹೇಳ್ಕೊಟ್ಟಿದ್ದಾರೆ, ಸಾಕಷ್ಟು ಪ್ರೊಸೆಸ್ ನ ಮಾಡಿದ್ವಿ. 70 ಆರ್ಗನೈಸೇಷನ್ಸ್ ಜೊತೆ ನಾವು ಚರ್ಚೆ ಮಾಡಿದ್ವಿ, 216 ಎಮಿನೆಂಟ್ ಇಂಡಿವಿಜುವಲ್ ಜೊತೆ ನಾವು ಚರ್ಚೆ ಮಾಡಿದ್ವಿ, ಅವರ ಇನ್ಪುಟ್ಸ್ ಗಳನ್ನ ತಗೊಂಡಿದ್ವಿ. ಜೊತೆಗೆ ಆ ಪೀರ್ ರಿವ್ಯೂ ಕಮಿಟಿ ಬಂದಿತ್ತು, ಅದಾದ್ಮೇಲೆ ನಾವು ಹಿಂದಿನ ಕೆಲವೊಂದು ಅಂಶಗಳನ್ನ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಪೊಲೀಸ್. ಏನು ಆಲ್ ದೋಸ್ ಪ್ರೀವಿಯಸ್ ಪಾಲಿಸೀಸ್ 1968, 1986, 1999. ಇಟ್ ಆಲ್ಸೋ ಮೆನ್ಷನ್ ದಟ್ ಇಟ್ ಹ್ಯಾಸ್ ರೆಫರ್ಡ್ ದ ಟಿ ಎಸ್ ಆರ್ ಸುಬ್ರಹ್ಮಣ್ಯನ್ ಕಮಿಟಿ ರಿಪೋರ್ಟ್. ಟಿ ಎಸ್ ಆರ್ ಸುಬ್ರಹ್ಮಣ್ಯಂ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದರು. ಆ ರಿಪೋರ್ಟ್ ಅನ್ನು ಕೂಡ ನಾವು ಓದಿದ್ದೀವಿ. ಜೊತೆಗೆ MHRD ಇನ್ಪುಟ್ಸ್ ಗಳು ಏನೆಲ್ಲ ಇದೆಯಲ್ಲ, ನಾನು ಡೇಟಾ ಕೊಡ್ತಾ ಇರ್ತೀನಿ ಪ್ರತಿ ಬಾರಿ. MHRD ಇಂದ ಕೇಳ್ತಾ ಇರ್ತೀನಿ, ಮತ್ತೆ ಟೀಚರ್ಸ್ ಎಷ್ಟು ಜನ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟಿದೆ, ವರ್ಕ್ಔಟ್ ಎಷ್ಟಿದೆ, ಅದೆಲ್ಲವುಗಳನ್ನ ನೋಡಿದ್ದೀವಿ. ಜೊತೆಗೆ 2015 ಗ್ರೌಂಡ್ ಲೆವೆಲ್ ಸ್ಟೇಕ್ ಹೋಲ್ಡರ್ಸ್ ಗಳು ಇದ್ದಾರೆ, ಅವರಿಂದೆಲ್ಲ ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ಮತ್ತೆ ಮುಂದೆ ನೋಡೋದ್ರೆ 2019 May 31 ತಾರೀಕು ಅದನ್ನ ಗವರ್ನಮೆಂಟ್ ಅಕ್ಸೆಪ್ಟ್ ಮಾಡುತ್ತೆ, ಹಾಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ರಿಲೀಸ್ ಮಾಡಿ. ಆನ್ 30th June 2019 ಇಟ್ ವಾಸ್ ನೋಟಿಫೈಡ್ ದಟ್ ದ ಲಾಸ್ಟ್ ಡೇ ಫಾರ್ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್ ಆರ್ ಸಜೆಷನ್ಸ್. ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಟ್ಟ ಮೇಲೆ ನಿಮಗೆ 1 ತಿಂಗಳ ಟೈಮ್ ಕೊಟ್ಟಿದ್ರು. ಆಕ್ಚುಲಿ ಆ 1 ತಿಂಗಳ ಒಳಗಡೆ ನಿಮ್ಮನ್ನು ಓದ್ಕೊಂಡು ಯಾರ್ಯಾರಿಗೆ ಏನ್ ಸಲಹೆ ಕೊಡಬೇಕು ಕೊಡಿ ಅಂತ ಕೇಳಿದ್ರು. ಆ 1 ತಿಂಗಳು ಸಾಕಾಗಲಿಲ್ಲ ಅನ್ನುವಂತಹ ಕೆಲವೊಂದು ಕ್ವೈರೀಸ್ ಗಳು ಓದಿರೋದ್ರಿಂದ ಅಗೇನ್ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟು 31st August. ಅದಾದ್ಮೇಲೆ ಸುಮಾರು 200,000 ಹೆಚ್ಚಿನ ಸಜೆಷನ್ಸ್ ಗಳು ನೀಡಿದಾಗಿದೆ. ನಾವು ಕೂಡ ಸಾಕಷ್ಟು ಕೆಲಸ ಮಾಡಿಕೊಂಡು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 8 ಪುಟದಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಜೊತೆಗೆ ಯೂನಿಯನ್ ಕ್ಯಾಬಿನೆಟ್ ಈ ವರ್ಷ 29 ಜುಲೈಗೆ ಅದನ್ನ ಬಿಡುಗಡೆ ಮಾಡುತ್ತೆ. 60 ಪುಟದಷ್ಟು ಡಾಕ್ಯುಮೆಂಟ್ ಅನ್ನ ರಿಪೋರ್ಟರ್ಸ್ ಗಳಿಗೆ ಕೊಡ್ತಾರೆ. ವೆಬ್ಸೈಟ್ ಅಲ್ಲಿ 66 ಪುಟಗಳಷ್ಟು ಇರುವಂತಹ ಮಾಹಿತಿಯನ್ನು ಹಾಕ್ತಾರೆ.
ಡಾಕ್ಯುಮೆಂಟ್ ಇನ್ನೂ ಫೈನಲ್ ಅಲ್ಲ. 487 ಪುಟಗಳಿಂದ 60 ಪೇಜ್ ರಿಪೋರ್ಟರ್ಸ್ ಹೋಗಿದೆ, 66 ಪುಟಗಳಷ್ಟು ವೆಬ್ಸೈಟ್ ಹಾಕಿದ್ದಾರೆ. ಆಮೇಲೆ ನನಗೆ ಮಾಹಿತಿ ಬರ್ತಾ ಇದೆ, ನಾನು ಇನ್ನೂ ಮೆಕ್ಯಾನಿಸಮ್ಸ್ ಗಳನ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಫೈನಲ್ ಡಾಕ್ಯುಮೆಂಟ್ ಇದಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ. ಅದರ ಜೊತೆಗೆ ಇದು ಇನ್ನೂ ಕ್ಯಾಬಿನೆಟ್ ಅಲ್ಲಿ ಪ್ರೆಸೆಂಟ್ ಮಾಡಿದೆ. ನೆಕ್ಸ್ಟ್ ಕಸ್ತೂರಿ ರಂಗನ್ ಅವರು ಏನ್ ವಾದ ಅಂತಂದ್ರೆ, ಈ ಪಾಲಿಸಿ ಮುಖ್ಯ ವಿಶೇಷ ಏನು ಅಂತಂದ್ರೆ, ನಾವು ಎಜುಕೇಶನ್ ಸಿಸ್ಟಮ್ ಅನ್ನ ಸುಮ್ಮನೆ ಟ್ಯೂನ್ ಮಾಡಿದ್ರೆ ಸಾಕಾಗಲ್ಲ, ಫುಲ್ ಚೇಂಜ್ ಮಾಡಬೇಕು ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಪ್ರಿಯಾಂಬಲ್. ಎಜುಕೇಶನ್ ಸಿಸ್ಟಮ್ ನೀಡ್ಸ್ ಟು ಚೇಂಜ್, ನಾಟ್ ಫೈನ್ ಟ್ಯೂನಿಂಗ್. ಟ್ಯೂನಿಂಗ್ ಇಸ್ ನಾಟ್ ರಿಕ್ವೈರ್ಡ್, ವಿಚ್ ಡಸಂಟ್ ವರ್ಕ್ ಅಂತ ಹೇಳೋ ಅವರು ವಾದ. ಜೊತೆಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಪ್ರಿಯಾಂಬಲಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ. ಏನಂತ ಹೇಳಿ, ಇಟ್ ಟಚಸ್ ದ ಲೈಫ್ ಆಫ್ ಈಚ್ ಅಂಡ್ ಎವ್ರಿ ಸಿಟಿಜನ್. ಫೈನ್, ಗಾಂಧೀಜಿಯವರು ಹೇಳಿರುವಂತಹ ತತ್ವ ಸಿದ್ಧಾಂತಕ್ಕೆ ಇದು ಬದ್ಧವಾಗಿದೆ. ಎಬಿಲಿಟಿ ಟು ಕಾಂಟ್ರಿಬ್ಯೂಟ್ ಟು ದಿಸ್ ಕಂಟ್ರಿ, ಕ್ರಿಯೇಟಿಂಗ್ ಎ ಜಸ್ಟ್ ಅಂಡ್ ಇಕ್ವಿಟೇಬಲ್ ಸೊಸೈಟಿ. ಫೈನ್, ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಕೂಡ ಇದು ಹೇಳ್ತಾ ಇದೆ. ಜೊತೆಗೆ he said that the revision and revamping of all aspects of education is required in terms of structure, in terms of regulation, and in terms of governance. ಎಲ್ಲವೂ ಬದಲಾವಣೆ ಆಗಬೇಕು. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಆಸ್ಪೈರಿಂಗ್ ಟು ಹ್ಯಾವ್ ಎ ಆಸ್ಪಿರೇಷನ್ ಗೋಲ್ಸ್ ಆಫ್ 21st ಸೆಂಚುರಿ ಎಜುಕೇಶನ್. 21st ಶತಮಾನಕ್ಕೆ ಏನ್ ಬೇಕು ವಿದ್ಯಾರ್ಥಿಗಳಲ್ಲಿ ದೇಶಕ್ಕೆ ಅದೆಲ್ಲವನ್ನ ತಯಾರು ಮಾಡಬೇಕು. ಜೊತೆಗೆ ವಿಚ್ ಮಸ್ಟ್ ಬಿ ಕನ್ಸಿಸ್ಟೆಂಟ್ ವಿತ್ ಇಂಡಿಯಾಸ್ ಟ್ರೆಡಿಷನ್ಸ್ ಅಂಡ್ ವ್ಯಾಲ್ಯೂ ಸಿಸ್ಟಮ್ಸ್. ಹಿಂದಿನ ಟ್ರೆಡಿಷನ್ಸ್ ಅಂತ ಏನಿತ್ತೋ ಅದೆಲ್ಲವನ್ನೇ ಇಟ್ಕೊಂಡು ನಾವು 21st ಸೆಂಚುರಿಗೆ ಯೋಚನೆ ಮಾಡಬೇಕು, ಬೆಳಿಬೇಕು ಅನ್ನೋದು ಅವರ ಪ್ರಿಯಾಂಬಲದಲ್ಲಿ. ಜೊತೆಗೆ ಈ ಪಾಲಿಸಿ ಹೇಗೆ ಹೊಸದಾಗಿ ನಮಗೆ ಅನಿಸುತ್ತೆ, ಯಾಕೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂತ ನೋಡೋದ್ರೆ, ಮುಂದಿನ 2 ದಶಕಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗೆ ಪೂರಕವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ರಂಗಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಅಂತ, ಸೋಷಿಯಲ್, ಇಕನಾಮಿಕಲ್, ಇಂಡಸ್ಟ್ರಿಯಲ್, ಕಲ್ಚರ್ ಅದೆಲ್ಲವೂ ಬದಲಾವಣೆ ಆಗಬೇಕು. ಹಾಗಾಗಿ ಈ ಪಾಲಿಸಿ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಟೆಕ್ನಾಲಜಿ ಅನ್ನುವಂಥದ್ದು ಒಂದು ಪೂರಕವಾಗಿರುವಂತಹ ಅಂಶ ಆಗಿದೆ ಎಲ್ಲಾ ಹಂತಗಳಲ್ಲಿ. ಹಾಗಾಗಿ ಟೆಕ್ನಾಲಜಿ ಯೂಸ್ ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದು ನಾವು. ಜೊತೆಗೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರೀತಾ ಇದ್ದಾರೆ, ಅದಾಗ್ತಾ ಇದೆ. ಅದಕ್ಕೆ ಪೂರಕವಾಗಿರುವಂತಹ ಕಾಂಪಿಟೆನ್ಸಿಸ್ ಡೆವಲಪ್ಮೆಂಟ್ ಏನಿದೆ ಅದು ಶಿಕ್ಷಣದಿಂದ ಆಗುತ್ತೆ. ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಮಾತಾಡ, ಲೈಫ್ ಲಾಂಗ್ ಲರ್ನಿಂಗ್ ಆಗಿರ್ಬೋದು, ಸುಮ್ಮನೆ ಒಂದು ಆ ಪೀರಿಯಡ್ ಮಾತ್ರ ಅಲ್ಲ. ಸೊ ಅದೆಲ್ಲವೂ ಕೂಡ ಒಳ್ಳೆ ಅಂಶಗಳು ನಮಗೆ ಖಂಡಿತವಾಗಿ ಕಂಡುಬರುತ್ತೆ. ಈ ವಿಷನ್ ಡಾಕ್ಯುಮೆಂಟ್ ಕಾಂಪ್ರಿಹೆನ್ಸಿವ್ ಚೇಂಜಸ್ ಅನ್ನ ಹೇಳ್ತಾ ಇದೆ, ರೈಟ್ ಫ್ರಮ್ ಸ್ಕೂಲ್ ಎಜುಕೇಶನ್ ಟು ಹೈಯರ್ ಎಜುಕೇಶನ್, ಎಲ್ಲ ಸೆಕ್ಟರ್ಗಳಲ್ಲಿ ಬದಲಾವಣೆಗಳನ್ನ ಮಾಡಿದೆ. ಕೆಲವೊಂದು ವಿಷನ್ಸ್ ಗಳನ್ನ ನೋಡ್ತಾ ಹೋದ್ರೆ ಏನಿದೆ, ಇಟ್ ವಾಂಟ್ಸ್ ಟು ಮೇಕ್ ಎ ವೈಬ್ರೆಂಟ್ ಕಂಟ್ರಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳ್ತಾ ಇದೆ, ಒಂದು ವೈಬ್ರೆಂಟ್ ಕಂಟ್ರಿ ಮಾಡಬೇಕಾಗಿರೋದೇ ಇದರ ಉದ್ದೇಶ ಅಂತ. ಅದಕ್ಕೆ ಪೂರಕವಾಗಿ ಇದು ಹೇಳ್ತಾ ಇದೆ, ಫೈನ್. ಸೆಕೆಂಡ್ ಥಿಂಗ್, ಇಟ್ ವಾಂಟ್ಸ್ ಟು ಎಲಿಮಿನೇಟ್ ದ ಶಾರ್ಟೇಜ್ ಆಫ್ ಮ್ಯಾನ್ ಪವರ್. ನಾವು ಸಾಕಷ್ಟು ನೀತಿ ಆಯೋಗ ಹೇಳಿದೆ, ಆಕ್ಚುಲಿ ಕಾಂಪಿಟೆನ್ಸಿಗೆ ಪೂರಕವಾಗಿರುವಂತಹ ಜಾಬ್ ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಹೇಳಿದೆ. ಯಾರಿಗೆ ಏನ್ ಕಾಂಪಿಟೆನ್ಸಿಸ್ ಇದೆಯೋ ಆ ತರದ ಜಾಬ್ ಇಲ್ಲ, ಅಥವಾ ಜಾಬ್ ಇರುವಂತಹ ಕಾಂಪಿಟೆನ್ಸಿಸ್ಗಳು ವಿದ್ಯಾರ್ಥಿಗಳಿಲ್ಲ. ಲಾಸ್ಟ್ ಇಯರ್ ಮೋಸ್ಟ್ಲಿ ಸ್ಯಾಮ್ಸಂಗ್ ಅನ್ನುವಂತಹ ಒಂದು ಪ್ರೈವೇಟ್ ಕಂಪನಿ ಮೊಬೈಲ್ ತಯಾರು ಮಾಡೋದಕ್ಕೆ ಸಾಲ್ಡರಿಂಗ್ ಮಾಡೋದಕ್ಕೆ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡ್ತಾರೆ, ಸ್ಕಿಲ್ಸ್ ಇರೋದು ಮೊಬೈಲ್ ಚಿಪ್ಸ್ ಗಳನ್ನ ಸಾಲ್ಡರ್ ಮಾಡ್ತಾರೆ. ಇಡೀ ದೇಶದಿಂದ ಒಬ್ಬ ಸಾಲ್ಡರ್ ಮಾಡೋದಕ್ಕೂ ಸಿಗಿಲ್ಲ ಮೊಬೈಲ್ ಚಿಪ್ ಸಾಲ್ಡರ್ ಮಾಡೋದು. ಸೊ ವಿಚ್ ಮೀನ್ಸ್ ದೇರ್ ಆರ್ ಸಮ್ ಅಪಾರ್ಚುನಿಟೀಸ್, ಬಟ್ ದ ಯೂತ್ ಆರ್ ಹ್ಯಾವಿಂಗ್ ಲ್ಯಾಕ್ ಆಫ್ ರಿಸೋರ್ಸಸ್. ಸೊ ವಿಚ್ ಇಸ್ ಅ ಮಿಸ್ ಮ್ಯಾಚ್ ಬಿಟ್ವೀನ್ ಹ್ಯಾವ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ಅದು ಆಗ್ಬಾರ್ದು ಅನ್ನೋದು ಕೂಡ ಪಾಲಿಸಿ ಹೇಳ್ತಾ ಇದೆ. ಫೈನ್ಲಿ ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿ ಇಂದ ಸೆಲೆಕ್ಷನ್ ಆಫ್ ಸಬ್ಜೆಕ್ಟ್ಸ್ ನಾವು ಎನಿಬಡಿ ಕ್ಯಾನ್ ಹ್ಯಾವ್ ಎನಿ ಕೈಂಡ್ ಆಫ್ ಸಬ್ಜೆಕ್ಟ್. ಸ್ಟ್ರೀಮ್ಸ್ ಮೊದಲಿದ್ದು SSLC ಮುಗಿದ ಮೇಲೆ ನಾನು ಕಾಮರ್ಸ್ ಹೋದ್ರೆ ಸೈನ್ಸ್ ಮತ್ತೆ ಆರ್ಟ್ಸ್ಗೆ ಅಣಿಕಟ್ಟು ಇರಲಿಲ್ಲ, ಆರ್ಟ್ಸ್ ಹೋದ್ರೆ ಕಾಮರ್ಸ್ ಸೈನ್ಸ್ ಅಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ. ಇವತ್ತಿಗೂ ಎಷ್ಟೋ ಜನ ಸೋಷಿಯಲ್ ಸೈನ್ಸ್ ಕಲ್ತಂತವರು ಮ್ಯಾಥಮೆಟಿಕಲ್ ಯಾವಾಗ ಸಣ್ಣ ಪ್ರಾಬ್ಲಮ್ ಕೊಟ್ಟರೆ ನಮ್ಗೆ ಗೊತ್ತಿಲ್ಲ ಮ್ಯಾಥ್ಸ್ ಬೇಕಾಗಿಲ್ಲ ಅಂತಾರೆ. ಸೊ ಈಗ ಹಂಗಿಲ್ಲ ಅಂತ ಹೇಳಿದ್ರೆ, ಆಕ್ಚುಲಿ ಎಲ್ಲರಿಗೂ ಎಲ್ಲಾ ವಿಷಯಗಳನ್ನ ಕಲಿಯೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಫ್ರೀಡಮ್ ವಿಲ್ ಬಿ ಗಿವನ್ ಟು ದ ಲರ್ನರ್ಸ್, ದೇ ಕ್ಯಾನ್ ಆಪ್ಟ್ ಎನಿ ಕೈಂಡ್ ಆಫ್ ಎ ಸಬ್ಜೆಕ್ಟ್ ಆರ್ ಡಿಸಿಪ್ಲಿನ್, ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಲಿಬರಲ್ ಎಜುಕೇಶನ್. 6% GDP, ಗ್ರೇಟ್ ಸೈನ್. ಕೇರಿಂಗ್ ಅಂಡ್ ಶೇರಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಗಳು ನಮ್ದು, ಎಲ್ಲಾ ಇನ್ಸ್ಟಿಟ್ಯೂಷನ್ ಇರುವಂತಹ ರಿಸೋರ್ಸಸ್ಗಳು ಎಲ್ಲಾ ಇನ್ಸ್ಟಿಟ್ಯೂಷನ್ಗಳಿಗೂ ರೀಚ್ ಆಗಬೇಕು ಅನ್ನೋದು ಅವ್ರ ವಾದ. ಕೇರಿಂಗ್ ಅಂಡ್ ಶೇರಿಂಗ್ ನನ್ನದೇ ಅಂತ ಕುತ್ಕೊಳ್ಳಂಗಿಲ್ಲ. ಈಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕಾಲೇಜ್ಗಳು ಸಹ್ಯಾದ್ರಿ ಕಾಲೇಜಲ್ಲಿ ಇದ್ರೆ ಮುಂದೆ ಏನಾದರೂ ಗೌರ್ಮೆಂಟ್ ಅಲ್ಲಿ ಒಂದೇ ಆಗ್ಬಿಟ್ರೆ ಎಲ್ಲರೂ ಎಲ್ಲ ಕಡೆ ಪಾಲ್ ಮಾಡಬಹುದು. ಎಲ್ಲವೂ ನಮ್ದು, ಎಲ್ಲ ಕಡೆ ಶೇರ್ ಮಾಡಬೇಕು ಅನ್ನೋದು ವಾದ. ಎಸ್, ಪ್ರಿಪೇರಿಂಗ್ ವರ್ಲ್ಡ್ ಕ್ಲಾಸ್ ಹೈಯರ್ ಎಜುಕೇಶನ್ ಯೂನಿವರ್ಸಿಟೀಸ್. ಎಸ್, ವೆರಿ ಗುಡ್. ಯೂತ್ ಶುಡ್ ಕಾಂಟ್ರಿಬ್ಯೂಟ್ ಟು ಇಂಡಿಯನ್ ಇನ್ ಟರ್ಮ್ಸ್ ಆಫ್ ಸೋಷಿಯಲ್, ಇಕನಾಮಿಕಲ್ ಅಂಡ್ ಪೊಲಿಟಿಕಲ್ ಟ್ರಾನ್ಸ್ಫಾರ್ಮೇಶನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಏನ್ ಬಯಸ್ತಾ ಇದೆ ಈ ಪಾಲಿಸಿ ಇಂದ ಅಂತಂದ್ರೆ ಸಾಮಾಜಿಕ ಬದಲಾವಣೆಗಳು ಆರ್ಥಿಕ ಬದಲಾವಣೆಗಳು ಮತ್ತು ರಾಜಕೀಯ ಬದಲಾವಣೆಗಳನ್ನ ಆಗಬೇಕು ಅದು ಯಾವ ಪಾಸಿಟಿವ್ ವೇ ಆಗಬೇಕು ಅಂತ ನಮ್ಮ ವಾದ ಹೇಳಿ ನಾವು ಮೂರು ರಂಗಗಳನ್ನು ನೋಡ್ತಾ ಇದ್ದೀವಿ ಸೊಸೈಟಿ ಇದು ನಮ್ಮ ಐಡಿಯಲ್ ಸೊಸೈಟಿ ಅಂತ ಹೇಳಕ್ ಆಗಲ್ಲ ಕೆಲವೊಂದು ರಂಗಗಳಲ್ಲಿ ಇಟ್ಕೊಂಡು ನೋಡೋಣ ಇವತ್ತು ಸಾಕಷ್ಟು ಅಂಶಗಳು ನೆಗೆಟಿವ್ ಅಂಶಗಳು ಇವೆ ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಎಜುಕೇಶನ್ ಇಂದ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಇಕನಾಮಿಕ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ -24% ಜಿಡಿಪಿ ಇದೆ ನಮ್ಮ ನಾಟ್ ಪ್ಲಸ್ -24% ಜಿಡಿಪಿ ಇದೆ ಸೊ ಅದನ್ನ ಹೇಗೆ ಸ್ಟೆಬಿಲೈಸ್ ಮಾಡ್ತೀವಿ ಅನ್ನೋದು ಕೂಡ ಚಾಲೆಂಜ್ ಇದೆ ಯಾಕಂದ್ರೆ ಈಟಲ್ಲಿ ಬಂದಿರುವಂತಹ ಪಾಲಿಸಿ ಇನ್ನು 20 ವರ್ಷ ಆದ್ಮೇಲೆ ಮೋಸ್ಟ್ಲಿ ಇದೇ ತರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾರೆ ಟೀಚರ್ಸ್ ಗಳು ಎಸ್ 2020 ಬಂದಿದ್ದಲ್ಲ ಆಗಿನ ಕಾಂಟೆಕ್ಸ್ಟ್ ಏನಿತ್ತು ಅಂತ ನೋಡಿದಾಗ ಇಟ್ ಶುಡ್ ಕಾಂಟ್ರಿಬ್ಯೂಟ್ ದೆನ್ ಪೊಲಿಟಿಕಲ್ ಟ್ರಾನ್ಸ್ಫಾರ್ಮೇಷನ್ ರಾಜಕೀಯ ಅರಾಜಕತೆ ಎದ್ದು ಕಾಣ್ತಾ ಇದೆ ಗೆಲ್ಲೋದಕ್ಕೆ ಏನೆಲ್ಲ ಬೇಕು ಎಲ್ಲವನ್ನ ಮಾಡ್ತಾ ಇದ್ದಾರೆ ಹಣ ಈ ದೇಶದಲ್ಲಿ 7,000 ಕೋಟಿ ರೂಪಾಯಿ ಖರ್ಚಾಗಿದೆ 2019 ಎಲೆಕ್ಷನ್ ಕ್ಯಾನ್ ಯು ಬಿಲೀವ್ ಇಟ್ 7,000 ಕ್ರೋರ್ ರುಪೀಸ್ ದಿಸ್ ಡೇಟಾ ಇಸ್ ಗಿವನ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಮಿಗಿಲಾಗಿ ಏನ್ ಆಗಿದೆ ಗೊತ್ತಿಲ್ಲ ಅದರ ಅರ್ಥ ಯಾಕೆ ಇದನ್ನ ಪರ್ಟಿಕ್ಯುಲರ್ ಹೇಳ್ತಾ ಇದ್ದಂದ್ರೆ ಪೊಲಿಟಿಕಲ್ ಟ್ರಾನ್ಸ್ಫಾರ್ಮೇಷನ್ ನೀವು ಮಾಡಬೇಕು ಅಂದ್ರೆ ಪೊಲಿಟಿಕಲ್ ಎಲಿಮೆಂಟ್ ಗಳನ್ನ ಎಜುಕೇಶನ್ ಅಲ್ಲಿ ಹಾಕಬೇಕಾಗುತ್ತೆ ಅವೇರ್ನೆಸ್ ಅನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಮೂಡಿಸಬೇಕಾಗುತ್ತೆ ಅವಾಗ ಡೆಮೋಕ್ರಸಿ ನಿಲ್ಲುತ್ತೆ ಸೊ ಆ ಎಲಿಮೆಂಟ್ ಗಳನ್ನು ನೋಡಬೇಕಾಗುತ್ತೆ ಜೊತೆಗೆ ಇಟ್ ವಾಂಟ್ಸ್ ಟು ಹ್ಯಾವ್ ಎ ಸಿಂಗಲ್ ಬಾಡಿ ವಿತ್ 4 ವರ್ಟಿಕಲ್ಸ್ ಅಂತ ಹೇಳ್ತಾರೆ ಎಲ್ಲ ಒಂದೇ ಬಾಡಿ ಒಂದೇ ಇನ್ಸ್ಟಿಟ್ಯೂಷನ್ ಎಲ್ಲವನ್ನ ಮಾಡಬೇಕು ಏನೇನ್ ಮಾಡಬೇಕು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡಬೇಕು ಫಂಡಿಂಗ್ ಮಾಡಬೇಕು ಅಕ್ರಿಡೇಷನ್ ಮಾಡಬೇಕು ರೆಗ್ಯುಲೇಷನ್ ಮಾಡಬೇಕು ಈ ಬೇರೆ ಬೇರೆ ರೆಗ್ಯುಲೇಷನ್ ಮಾಡೋದು ಬೇರೆ ಇದೆ ಫಂಡಿಂಗ್ ಬೇರೆ ಇದೆ ಅಕ್ರಿಡೇಷನ್ ಕೊಡೋದು ಬೇರೆ ಇದೆ ಮುಂದೆ ಎಲ್ಲವೂ ಒಂದೇ ಆಗುತ್ತೆ ಅದೇ ಅದು ವಿಷಯ ನೆಕ್ಸ್ಟ್ ಎಸ್ ಎಜುಕೇಶನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೈಂಡ್ ಫೋರ್ಥ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದೆಲ್ಲ ಇದೆ ಟಾಪ್ ಫಾರಿನ್ ಯೂನಿವರ್ಸಿಟೀಸ್ ವಿಲ್ ಬಿ ಅಲೌಡ್ ಸರ್ ಇಷ್ಟು ದಿನ ಬಂದಿರಲಿಲ್ಲ ಭಾರತಕ್ಕೆ ಬಟ್ ಈ ಪಾಲಿಸಿ ಬಂದ ಮೇಲೆ ವಿದೇಶಿ ಕಂಪನಿ ವಿಶ್ವವಿದ್ಯಾಲಯಗಳು ಕಂಪನಿ ಅಂತ ಬಳಸ್ತಿದ್ದ ಪದ ದೇಹು ಅಂದ್ರೆ ಅವ್ರು ಬರೀ ವಿಶ್ವವಿದ್ಯಾಲಯಗಳು ತರಕಾಗಲ್ಲ ದೇ ಕಮ್ ವಿತ್ ಎನ್ ಅಜೆಂಡಾ ಅಂತಹ ವಿಶ್ವವಿದ್ಯಾಲಯಗಳು ಭಾರತಕ್ಕೆ ಬರೋದಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತೆ 4-year ಅಂಡರ್ ಗ್ರಾಜುಯೇಟ್ ಡಿಗ್ರಿ ಕೋರ್ಸಸ್ ಗಳು ಈ ದೇಶದಲ್ಲಿ ಶುರುವಾಗ್ತವೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಅಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಪಾಸಿಬಿಲಿಟಿ ಆಫ್ ಎಂಟ್ರಿ ಅಟ್ ಡಿಫ್ರೆಂಟ್ ಸ್ಟೇಜಸ್ ಆಸ್ ವೆಲ್ ಆಸ್ ದೇ ಕ್ಯಾನ್ ಎಕ್ಸಿಟ್ ಮನೆಗಳಿಗೆ ಹೋಗಿ ವಿದ್ಯಾರ್ಥಿಗಳು ಯಾವಾಗ ಬೇಕಾದರೂ ಎಂಟ್ರಿ ಆಗ್ಬೋದು ಯಾವಾಗ ಬೇಕಾದರೂ ಅದು ಹೇಗೆ ಅಂತ ನೋಡ್ಬೋದು ದೆನ್ ಒಂದಿಷ್ಟು ಚೈಲ್ಡ್ಹುಡ್ ಎಜುಕೇಶನ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಹೈಯರ್ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಬೇಕಂತ ಮುಂಚೆ ಯಾಕಂದ್ರೆ ಎಲ್ಲ ಎಲಿಮೆಂಟ್ಸ್ಗಳು ಅದಕ್ಕೂ ಹೇಗೆ ಅಲ್ಲಿ ಬರುತ್ತೆ ಅಂತ ನೋಡ್ತೀವಿ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10ನೇ ತರಗತಿವರೆಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಬರ್ತದೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ 21A ಆಕ್ಟ್ ಪ್ರಕಾರ ಬರೋದು 45 ಈಗ 3 ವರ್ಷದಿಂದಲೇ ಮಗು ಶಾಲೆಗೆ ಹೋಗುತ್ತೆ ನಾನು ಹೇಳಿದೆ ಸ್ಟಂಟೆಡ್ ಚಿಲ್ಡ್ರನ್ ತುಂಬಾ ಇದ್ದಾರೆ ಭಾರತದಲ್ಲಿ ಅಂತ ಹೇಳಿ ಟು ಓವರ್ಕಮ್ ದಟ್ ದಿಸ್ ಪಾಲಿಸಿ ಹ್ಯಾಡ್ ಮೇಡ್ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇನ್ ಟರ್ಮ್ಸ್ ಆಫ್ ಸಜೆಸ್ಟಿಂಗ್ ದಟ್ ಫ್ರಮ್ ಥರ್ಡ್ ಇಯರ್ ದ ಚೈಲ್ಡ್ ಶುಡ್ ಎಂಟರ್ ಇನ್ ಟು ದ ಸ್ಕೂಲ್ ಸೊ ದಟ್ ಇಟ್ ವಿಲ್ ಬಿ ಬೆನಿಫಿಟೆಡ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಕನ್ಸರ್ನ್ಸ್ ಆಸ್ ವೆಲ್ ಆಸ್ ಲರ್ನಿಂಗ್ ಕನ್ಸರ್ನ್ಸ್ ಆ ಮಗುವಿಗೆ ಆಹಾರವನ್ನು ಕೊಡೋದು ಮುಖಾಂತರ ಸದೃಢವನ್ನಾಗಿ ಮಾಡಿ ಶಿಕ್ಷಣವನ್ನು ಕಲಿಸಬೇಕು ಅನ್ನೋದು ವಾದ ಇದೆ ಇಟ್ಸ್ ಎ ಗ್ರೇಟ್ ಥಿಂಗ್ ನೋ ಡೌಟ್ ಅಬೌಟ್ ಭಾರತದಂತಹ ಬಡತನದ ರಾಷ್ಟ್ರದಲ್ಲಿ ಬೇಕಾಗಿದೆ ಮಾಡ್ತಾರೆ ಅದು ಎಲ್ಲಿ 2025ಕ್ಕೆ ಎಲ್ಲಾ ಮಕ್ಕಳು ಶಾಲೆಗಳಲ್ಲಿ ಇರಬೇಕು 3 ವರ್ಷದವರೆಗೂ ಅಂತ ಹೇಳಿ ಈಗ ಸದ್ಯಕ್ಕೆ ಅಂಗನವಾಡಿಯವರು ಆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ಅಂಗನವಾಡಿಯೂ ಕೂಡ ಶಾಲೆಗೆ ಭಾಗ ನೆಕ್ಸ್ಟ್ ಎವ್ರಿ ಸ್ಟೂಡೆಂಟ್ ಇನ್ ಗ್ರೇಡ್ 5 ಓದೋದಕ್ಕೆ ಬರೋದಕ್ಕೆ ಬರಲೇಬೇಕು ಬರುತ್ತೆ ಅಂತ ಹೇಳ್ತಾರೆ ಸಮಾಜವಾಗಿ ಯಾಕಂದ್ರೆ 5ನೇ ತರಗತಿ ವಿದ್ಯಾರ್ಥಿಗಳು ಸ್ವಯಂ ಅನ್ನುವಂತಹ ಒಂದು ಎನ್ಜಿಒ ಆಕ್ಚುಲಿ ಸರ್ಕಾರದ ಮುಖಾಂತರ ಅವರು ಅಧ್ಯಯನವನ್ನ ಮಾಡಿದಾಗ ಎಷ್ಟೋ 5ನೇ ತರಗತಿ ಮಕ್ಕಳಿಗೆ 1ನೇ 2ನೇ ತರಗತಿ ಮಕ್ಕಳು ಮಾಡುವಂತಹ ಕೌಶಲ್ಯಗಳು ಕೂಡ ಸಾಮರ್ಥ್ಯಗಳು ಕೂಡ ಇರಲಿಲ್ಲ ಅನ್ನುವಂತಹ ದತ್ತಾಂಶ ಇದೆ ಹಾಗಾಗಿ ಅದು ರೀಚ್ ಆಗಿದೆ ಅಂತ ಹೇಳ್ತಾ ಇದೆ ಎಸ್ ಗ್ರೇಟ್ 100% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಟಿಲ್ 2030 ಅಂಡ್ ಇಂಟಿಗ್ರೇಟೆಡ್ ಫ್ಲೆಕ್ಸಿಬಲ್ ಸ್ಕೂಲ್ ಕರಿಕ್ಯುಲಮ್ ಎಲ್ಲವೂ ಇಂಟಿಗ್ರೇಟ್ ಆಗುತ್ತೆ ಫ್ಲೆಕ್ಸಿಬಲ್ ಆಗುತ್ತೆ ಚಾಯ್ಸ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಇಷ್ಟವಿರುವಂತಹ ವಿಷಯಗಳನ್ನ ಕಲಿಯೋದಕ್ಕೂ ಅವಕಾಶ ಇದೆ ನೋ ಹೈರಾರ್ಕಿ ಆಫ್ ಸಬ್ಜೆಕ್ಟ್ಸ್ ಆರ್ಟ್ಸ್ ಕೆಳಗಡೆ ಸೈನ್ಸ್ ಮೇಲೆ ಅದಕ್ಕಿಂತ ಕಾಮರ್ಸ್ ಮಧ್ಯೆ ಇರುತ್ತೆ ತುಂಬಾ ಇಂಟಿಗ್ರೇಟೆಡ್ ಸೈನ್ಸ್ ಅಂತದ್ದು ಏನೇ ಇಲ್ಲ ಎಲ್ಲ ತರದ ವಿಷಯಗಳು ಒಂದೇ ಅನ್ನುವಂತಹ ಮನಸ್ಥಿತಿಯಲ್ಲಿ ಕೆಲಸ ಮಾಡಬೇಕು ಕಲಿಬೇಕು ಅನ್ನೋದು ವಾದ ಇದೆ ಫೈನ್ ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಶನ್ ವೊಕೇಶನಲ್ ಸ್ಕೀಮ್ಸ್ ಗಳು ಕೂಡ ಕೊಡ್ತಾ ಇದ್ದಾರೆ ಒಳ್ಳೆಯದು ಅಂಡ್ ಸ್ಕೂಲ್ ಕಾಂಪ್ಲೆಕ್ಸ್ ನ ಮುಖಾಂತರ ಸ್ಕೂಲ್ಸ್ ಗಳನ್ನ ಗವರ್ನ್ ಮಾಡಬೇಕು ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ರೈಟ್ ಟು ಎಜುಕೇಶನ್ ಆಕ್ಟ್ ಟಿಲ್ 12 ಸ್ಟ್ಯಾಂಡರ್ಡ್ 12ನೇ ತರಗತಿವರೆಗೆ ಈಗ ಮಗು
ಕಲ್ಕೊಂಡು ಬರುತ್ತೆ. ಸೊ ಅದು ಅದರ ಮೂಲಭೂತ. ವೊಕೇಶನಲ್ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ರೆ ನಾವು ಹೇಳ್ತಾ ಇದೀವಿ ಇಕನಾಮಿ ಡೌನ್ ಆಗ್ತಾ ಇದೆ. ಆಕ್ಚುಲಿ ಸ್ವಾವಲಂಬನೆ ಆಗಿರ್ತಕ್ಕಂತ ಭಾರತವನ್ನು ಉಂಟು ಮಾಡಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಕೌಶಲಧಾರಿತವಾಗಿರ್ಬೇಕು ಅಂತ ಹೇಳ್ತಾ ಇದೀವಿ. ಅದು ಅದು ಯೋಚನೆ ಮಾಡ್ತಾ ಇದೀವಿ. ಸಾಧ್ಯ ತರಗತಿಯಿಂದಾನೇ ಆ ಥರದ ಕೋರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರು ಸೆಲ್ಫ್ ಸಸ್ಟೈನ್ ಲೈಫ್ ಅನ್ನ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಗ್ರೇಟ್ಲಿ. ಆಮೇಲೆ ಮಾರ್ಕ್ಸ್ ಬೇಸ್ಡ್ ಅಂತ ನಾನು ಹೇಳಿದೆ. ಆಕ್ಚುಲಿ ಇದು ಹೇಳ್ತಾ ಇದೆ ಇಲ್ಲ ಕಾಂಪಿಟೆನ್ಸಿ ಗಳನ್ನ ಅಸೆಸ್ ಮಾಡೋಣ, ಮಾರ್ಕ್ಸ್ ಇಂಪಾರ್ಟೆಂಟ್ ಬೇಡ, ಬರೀ ಗ್ರೇಡ್ಸ್ ಕೊಡಿ ಅಂತ ಹೇಳ್ತಾ ಇದೆ. ಗ್ರೇಟ್ ಕಂಪ್ಯಾರಿಸನ್ಸ್ ಆ ತರದ ಕಾಂಪಿಟೇಷನ್ಸ್ ಗಳು ಕಡಿಮೆ ಆಗ್ತವೆ. ದೆನ್ ನೋ ಹಾರ್ಡ್ ಸೆಪರೇಷನ್ ಬಿಟ್ವೀನ್ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆರ್ಟ್ ಸೈನ್ಸ್ ಅದೆಲ್ಲವೂ ಕೂಡ ಇರಲ್ಲ ಈಗ. ಯಾಕಂದ್ರೆ ಎಲ್ಲವೂ ಕೂಡ ಎಲ್ಲರೂ ಎಲ್ಲವೂ ಕಲಿಯೋದಕ್ಕೆ ಅವಕಾಶ ಇರೋದ್ರಿಂದ ಯಾವ ಸ್ಟ್ರೀಮ್ಸ್ ಗಳು ಉತ್ತಮ ಯಾವ ಸ್ಟ್ರೀಮ್ಸ್ ಗಳು ಅತ್ಯುತ್ತಮ ಅಥವಾ ಕಡಿಮೆ ಅನ್ನುವಂತಹ ಕೊರತೆ ಇನ್ ಮುಂದೆ ಇರೋದಿಲ್ಲ. ಜೊತೆಗೆ ಇಕನಾಮಿಕ್ ಎಂಪವರ್ಮೆಂಟ್ ಬೇಕಾಗಿರುವಂತಹ ಅಟ್ಲೀಸ್ಟ್ ಒಂದು ಸ್ಕಿಲ್ ಅನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಯಾವ್ದಾದ್ರು ಆಗಿರ್ಬೋದು, ಕಾರ್ಪೆಂಟ್ರಿ ಆಗಿರಲಿ ಅಥವಾ ಪ್ಲಂಬರಿಂಗ್ ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಕಾಂಪಿಟೆನ್ಸಿ ಆಗಿರಲಿ, ಪ್ರತಿಯೊಂದು ಶಾಲೆಯಲ್ಲಿ ಕಲ್ತ್ಕೊಂಡು ಹೊರಗಡೆ ಹೋದ್ರೆ ಅದಕ್ಕೆ ಜೀವನ ಮಾಡೋದಕ್ಕೆ ಅನುಕೂಲ ಆಗಬಹುದು ಅನ್ನುವಂತ ಒಂದು ಉದ್ದೇಶ. ಜೊತೆಗೆ ಕಾಮನ್ ಸ್ಟ್ಯಾಂಡರ್ಡ್ಸ್ ಫಾರ್ ಲರ್ನಿಂಗ್ ಇನ್ ಪಬ್ಲಿಕ್ ಅಂಡ್ ವೆಬಿನಾರ್ ಅಲ್ಲಿ ಈ ಪ್ರಶ್ನೆ ಬಂತು. ಆಕ್ಚುಲಿ ಯು ಆರ್ ಸೇಯಿಂಗ್ ದಟ್ ಇನ್ ಯುವರ್ ರಿಪೋರ್ಟ್ ಆಕ್ಚುಲಿ ದೇರ್ ಇಸ್ ಎ ಕಾಮನ್ ಸ್ಟ್ಯಾಂಡರ್ಡ್ಸ್ ಇನ್ ದ ಲರ್ನಿಂಗ್ ಇನ್ ಆಲ್ ಸ್ಕೂಲ್ಸ್, ಕ್ಯಾನ್ ಬಿ ಎಕ್ಸ್ಪೆಕ್ಟ್ ಸೇಮ್ ಕೈಂಡ್ ಆಫ್ ಕರಿಕ್ಯುಲಮ್ ಅಂತ ಕೇಳಿದ್ರೆ ಯಾರೋ ಪ್ರಶ್ನೆ. ಅದಕ್ಕೆ ಆ ಕಮಿಟಿಯ ಭಾಗವಾಗಿರುವಂತಹ ಒಬ್ಬರು ಏನ್ ಹೇಳ್ತಾರೆ ಅಂತಂದ್ರೆ, ನೋ ನೋ ಅಪ್ರೋಚ್ ವಿಲ್ ಬಿ ಸೇಮ್, ವಿ ಆರ್ ನಾಟ್ ಸಜೆಸ್ಟಿಂಗ್ ಟು ಹ್ಯಾವ್ ಎ ಸೇಮ್ ಕೈಂಡ್ ಆಫ್ ಕರಿಕ್ಯುಲಮ್ ಇನ್ ಆಲ್ ಸ್ಕೂಲ್ಸ್, ಬಟ್ ಅಪ್ರೋಚ್ ವಿಲ್ ಬಿ ಸೇಮ್, ವಿಚ್ ಮೀನ್ಸ್ ವಾಟ್ ಕೊಡಿ ಅಂತ, ಬಟ್ ನಮ್ಮಲ್ಲಿ ಅವಕಾಶನೇ ಇಲ್ಲ ಮ್ಯೂಸಿಕ್ ಹೇಳ್ಕೊಡೋದಕ್ಕೆ ಅಥವಾ ಕಂಪ್ಯೂಟರ್ ಸೈನ್ಸ್ ಹೇಳ್ಕೊಡೋದಕ್ಕೆ ಜನರಲ್
ಎಕ್ಸಾಮ್ನಲ್ಲಿ ವಿ ಡೋಂಟ್ ಹ್ಯಾವ್ ಮೆಥಡಾಲಜಿ ಇನ್ ಟೀಚರ್ ಟ್ರೈನಿಂಗ್ ದೆನ್ ವಾಟ್ ಅಬೌಟ್ ದ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಅಷ್ಟು ಕೋರ್ಸ್ಗಳಿಗೆ ಟೀಚರ್ಸ್ ಇದ್ದಾರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಈಸ್ ಎನ್ ಇಶ್ಯೂ ದೆನ್ ವಾಟ್ ಈಸ್ ದ ರೋಲ್ ಆಫ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ ಬರೀ ಮಾನಿಟರ್ ಮಾಡುತ್ತೋ ಫಂಡ್ ಮಾಡುತ್ತೋ ರೆಗ್ಯುಲೇಟ್ ಮಾಡುತ್ತೋ ಅಥವಾ ಫ್ರೀ ಬಿಟ್ಟು ಕೊಡುತ್ತೋ ಗವರ್ಮೆಂಟ್ ಕಾಲೇಜ್ಗಳಿಗೆ ಎನದರ್ ಇಶ್ಯೂ ಅರೈಸಸ್ ವಾಟ್ ಅಬೌಟ್ ದ ಟ್ರಾನ್ಸ್ಫರ್ ಆಫ್ ಟೀಚರ್ಸ್ ಈಗ ನಾನಿಲ್ಲಿ ಸೈನ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇದೆ ಅಂತ ಅನ್ಕೊಳ್ಳಿ ಕೆಮಿಸ್ಟ್ರಿ ಸ್ಪೆಷಲೈಸೇಷನ್ ಇದೆ ನಾನು ಪಾಠ ಮಾಡ್ತೇನೆ ನನಗೆ ಸಾಕಿ ಆ ಕಾಲೇಜ್ ಹೋಗ್ತೀನಿ ಅಂದಾಗ ಆ ಸ್ಪೆಷಲೈಸೇಷನ್ ಓದಲಾಯ್ತು ಅಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ನನಗೆ ಆಲ್ರೆಡಿ ಕೋರ್ಸ್ ತಗೊಂಡಿರ್ತಾರೆ ಅನ್ಕೊಳ್ಳಿ ಸೊ ವಿಚ್ ಮೀನ್ಸ್ ದೀಸ್ ಆರ್ ಆಲ್ ಇಶ್ಯೂಸ್ ಅನ್ಲೆಸ್ ವಿ ಹ್ಯಾವ್ ಎ ಕ್ಲಿಯರ್ ಕಟ್ ಮೆಕ್ಯಾನಿಸಮ್ ವಿ ಕಾನ್ ಸೇ ಯೆಸ್ ಟು ದ ಪಾಲಿಸಿ ತಮ್ಮ ಗಮನಕ್ಕೆ ನೋಡಿ ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ ಸ್ಟೇಟ್ ಯೂನಿವರ್ಸಿಟೀಸ್ಗಳು 371 ಇದೆ ಪ್ರೈವೇಟ್ ಯೂನಿವರ್ಸಿಟಿಗಳು 300 ಅದರಲ್ಲಿ ನೀವು ಡಿಎಂ ಯೂನಿವರ್ಸಿಟೀಸ್ ಪ್ರೈವೇಟ್ ತಗೊಂಡಾಗ ಆಲ್ಮೋಸ್ಟ್ ಸೇಮ್ ಎಷ್ಟು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಭಾರತದಲ್ಲಿ ಇದೆಯೋ ಅಷ್ಟೇ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ವಿಚ್ ಮೀನ್ಸ್ ಅವರು ಸರ್ಕಾರಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದೆ ಅವ್ರಿಗೆ ಏನ್ ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಅವರ ಶಕ್ತಿ ಬಲವನ್ನು ತೋರಿಸೋದಕ್ಕೆ ಖಂಡಿತವಾಗ್ಲೂ ಮುಂದೆ ಇದ್ದಾರೆ ನೆಕ್ಸ್ಟ್ ಕಾಲೇಜಸ್ ನೋಡಿ ಹೆಂಗಿದೆ ಅಂದ್ರೆ ಬೆಂಗಳೂರು ಅದಕ್ಕೆ ಎಜುಕೇಶನ್ ಹಬ್ ಅಂತ ಕರಿತೀವಿ 880 ಹೈಯರ್ ಎಜುಕೇಶನ್ ಸ್ಟೂಡೆಂಟ್ಸ್ ಇದೆ 880 ವಿಚಿತ್ರ ಅಂದ್ರೆ ಇವತ್ತಿಗೂ ಭಾರತದಲ್ಲಿ 153 ಡಿಸ್ಟ್ರಿಕ್ಟ್ಸ್ ಅಲ್ಲಿ 10 ಕಡಿಮೆ ಇನ್ಸ್ಟಿಟ್ಯೂಷನ್ಸ್ ಇದೆ ವಿಚ್ ಮೀನ್ಸ್ ಒಂದ್ ಕಡೆ ತುಂಬಾ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಇವೆ ಇನ್ನೊಂದ್ ಕಡೆ ತುಂಬಾ ಕಡಿಮೆ ಇದೆ ಇಕ್ವಾಲಿಟಿ ಇಲ್ಲ ಅಂತ ಒಂದ್ ಕಡೆ ತುಂಬಾ ಇದೆ ಒಂದ್ ಕಡೆ ಕಡಿಮೆ ಇದೆ ದಿಸ್ ಇಸ್ ಒನ್ ಆಸ್ಪೆಕ್ಟ್ 60% ಆಫ್ ದ ಕಾಲೇಜಸ್ ಲೊಕೇಟೆಡ್ ಇನ್ ರೂರಲ್ ಏರಿಯಾಸ್ ಪಾಲಿಸಿ ಹೇಳ್ತಾ ಇದೆ ಅಟ್ಲೀಸ್ಟ್ ಒಂದು ಡಿಸ್ಟಿಕ್ ಅಲ್ಲಿ ಒಂದರ ಇರಬೇಕು ಈ ತರ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದೆ ಬಟ್ ನಮ್ಮ 60% ಕಾಲೇಜ್ಗಳು ರೂರಲ್ ಏರಿಯಾದಲ್ಲೇ ಇದೆ ಅಥವಾ ಕಾಲೇಜ್ಗಳ ಪರಿಸ್ಥಿತಿ ಏನಾಗಿದೆ ನೆಕ್ಸ್ಟ್ ಗರ್ಲ್ಸ್ಗೆ 10% ಕಾಲೇಜ್ ಎಕ್ಸ್ಕ್ಲೂಸಿವ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ ಹೆಣ್ಮಕ್ಳಿಗೇನೆ ಇದೆ ಅದರ ಜೊತೆಗೆ 34% ಕಾಲೇಜಸ್ಗಳು ಸಿಂಗಲ್ ಪ್ರೋಗ್ರಾಮ್ ಇದೆ ಬಿ ಎಡ್ಗಳಲ್ಲಿ 38% ಅಷ್ಟು ಕಾಲೇಜಸ್ ಓನ್ಲಿ ಬಿ ಎಡ್ ಕೋರ್ಸ್ ಆದರೆ ಬಿ ಎಡ್ ಕೋರ್ಸ್ ಬಗ್ಗೆ ಏನಿದೆ ಅಂತಂದ್ರೆ ಸಿಂಗಲ್ ಸ್ಟ್ಯಾಂಡ್ ಅಲೋನ್ ಕೋರ್ಸಸ್ ಕಾಲೇಜ್ಗಳೆಲ್ಲ ಕ್ಲೋಸ್ ಮಾಡಿ ಈ ದೇಶದಲ್ಲಿ 12,000 ಇನ್ಸ್ಟಿಟ್ಯೂಷನ್ಸ್ ಗಳಿವೆ ಬಿ ಎಡ್ ಅವರಿಗೆಲ್ಲರಿಗೂ ಕೂಡ ನೀವು ಮಲ್ಟಿ ಡಿಸಿಪ್ಲಿನ್ ಇನ್ಸ್ಟಿಟ್ಯೂಷನ್ಸ್ ಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು ಬಿ ಎ ಬಿ ಎಸ್ ಸಿ ಬಿಕಾಮ್ ಗಳನ್ನ ಶುರು ಮಾಡ್ತಾರೆ ಮಾಡದೇ ಇದ್ರೆ ಕ್ಲೋಸ್ ಮಾಡಿ ವಿಚ್ ಮೀನ್ಸ್ ದ ಪಾಲಿಸಿ ಸಜೆಸ್ಟಿಂಗ್ ಟು ಕ್ಲೋಸ್ ಡೌನ್ ದ ಕಾಲೇಜಸ್ ಕ್ಲಿಯರ್ ಯಾಕಂದ್ರೆ 12,000 ಇನ್ಸ್ಟಿಟ್ಯೂಷನ್ಸ್ ಗಳು ಎಲ್ಲರೂ ಕೂಡ ಈ ಮಲ್ಟಿ ಡಿಸಿಪ್ಲಿನ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಜಸ್ಟ್ ಇದ ರೇಷಿಯೋ ಆಲ್ಸೋ ಹೆಣ್ಮಕ್ಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಆಗಿದೆ ಅಂಡರ್ ಗ್ರಾಜುಯೇಟ್ 67% ಇದೆ 100 ಜನ ಮೇಲ್ಸ್ ಬಂದ್ರೆ 67 ಮೆಂಬರ್ಸ್ ಫೀಮೇಲ್ಸ್ ಇರ್ತಾರೆ ಜೊತೆಗೆ ಪಿ ಎಚ್ ಡಿಯಲ್ಲೂ ಇನ್ನೂ ಕಡಿಮೆ ಇದೆ ವಿಚ್ ಮೀನ್ಸ್ ದೇರ್ ಇಸ್ ಇಂಬ್ಯಾಲೆನ್ಸ್ ಬಿಟ್ವೀನ್ ಜೆಂಡರ್ ಆಸ್ಪೆಕ್ಟ್ಸ್ ವಿದ್ಯಾರ್ಥಿ ಗಂಡು ಮಕ್ಕಳು ಕಲಿಯುವಂತಹ ಸಂಖ್ಯೆಗೂ ಹೆಣ್ಣು ಮಕ್ಕಳು ಕಲಿಯುವಂತಹ ಸಂಖ್ಯೆಗೂ ವ್ಯತ್ಯಾಸ ಇದೆ ಬಟ್ ದ ಪಾಲಿಸಿ ಡಿಡಂಟ್ ಸೇ ಎನಿಥಿಂಗ್ ಅಬೌಟ್ ವುಮೆನ್ ಎಂಪವರ್ಮೆಂಟ್ ಆರ್ ವುಮೆನ್ ರೇಷಿಯೋ ಯಾವ ರೇಷಿಯೋಗಳು ನಿಮಗೆ ಪಾಲಿಸಿಯಲ್ಲಿ ಸಿಗೋದಿಲ್ಲ ದೆನ್ ಫಾರಿನ್ ಸ್ಟೂಡೆಂಟ್ಸ್ ಗಳು ಏನ್ ಬರ್ತಾರೆ ನೋಡಿ ಇಂಡಿಯಾಗೆ ನಮ್ಮಲ್ಲಿ ಜಾಸ್ತಿ ಬರೋದು ನೇಪಾಲಿಂದ 12,747 ವಿದ್ಯಾರ್ಥಿ ಬರ್ತಾರೆ ಉಳಿದು ಬಾಂಗ್ಲಾದೇಶ ಸುಡಾನು ನೈಜೀರಿಯಾ ಯುನೈಟೆಡ್ ಸ್ಟೇಟ್ಸ್ ಸ್ವಲ್ಪ ಇದೆ ಶ್ರೀಲಂಕಾ ಅಂಡ್ ದ ರೇಷಿಯೋ ಈಸ್ ಅದ್ಕೊಡಿ ಇರ್ಲಿ ನೋ ಇಶ್ಯೂಸ್ ಆಮೇಲೆ ಟೀಚರ್ ಸ್ಟೂಡೆಂಟ್ ರೇಷಿಯೋ ಕೂಡ 29 ಇದೆ 1:29 ಹೈಯರ್ ಎಜುಕೇಶನ್ ಸೊ ಆ ರೇಷಿಯೋ ಯಾಕೆ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಪಾಲಿಸಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆ ಇಲ್ಲ ನಾನು ಆಕ್ಚುಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ತೊಗೊಂಡು ಬಂದಿದ್ದೆ ನಾವು ಪ್ರತಿ ವರ್ಷ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ನಮ್ಮಲ್ಲಿ ಏನಿದೆ ಅಂತ ರ್ಯಾಂಪ್ಸ್ ಎಷ್ಟಿದೆ ಲ್ಯಾಬ್ಗಳು ಎಷ್ಟಿದೆ ರೂಮ್ಗಳು ಎಷ್ಟಿದೆ ಯು ಪಿ ಎಸ್ ಎಷ್ಟಿದೆ ಭಾರತದ ಯಾವ ಎಲಿಮೆಂಟ್ಗಳು ತೊಗೊಂಡ್ರು ಕೂಡ ಅಷ್ಟೆಲ್ಲ ಎಲಿಮೆಂಟ್ಸ್ಗಳಲ್ಲಿ ಒಂದರಲ್ಲೂ 100% ಇಲ್ಲ ಹೈಯರ್ ಎಜುಕೇಷನ್ ಎಷ್ಟೇ ಯೂನಿವರ್ಸಿಟಿಗಳಲ್ಲಿ ರ್ಯಾಂಪ್ಸ್ಗಳಿಲ್ಲ ಕಾಲೇಜ್ಗಳಲ್ಲಿ ರ್ಯಾಂಪ್ಸ್ ಇಲ್ಲ ಲೈಬ್ರರಿಗಳಿಲ್ಲ ಹರಾಸ್ಮೆಂಟ್ ಆ್ಯಂಟಿ ಹರಾಸ್ಮೆಂಟ್ ಸೆಲ್ ಇಲ್ಲ ಸೊ ಈ ಥರದ ಇನ್ಫ್ರಾಸ್ಟ್ರಕ್ಚರು ಮತ್ತು ವರ್ಕಿಂಗ್ ನೇಚರ್ ಇದ್ದಾಗ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಅನ್ನೋದು ಒಂದು ಪ್ರಶ್ನೆ ಯಾಕಂದರೆ ಇನ್ನೂ ಫುಲ್ಫಿಲೇ ಮಾಡಿಲ್ಲ 100% ಯಾವುದೂ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಸೊ ಅದು ಒಂದು ನಾವು ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥ ವಿಚಾರ ಆಗುತ್ತೆ ಜೊತೆಗೆ ಈಗ ನೀವು ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಏನು ಹೇಳುತ್ತೆ ಅಂತಂದರೆ ಹೈಯರ್ ಎಜುಕೇಷನ್ ಯಾವಾಗ ಹೋಗೋ ವಿದ್ಯಾರ್ಥಿಗಳು ಯಾವಾಗ
ಸೆಕೆಂಡರಿ ಎಜುಕೇಷನ್ ನ ಮುಗಿಸ್ಕೊಂಡು ಅವರಿಗೆ ಉದ್ಯೋಗ ಸಿಗದೇ ಇದ್ರೆ ಮಾತ್ರ ಹೈಯರ್ ಎಜುಕೇಷನ್ ಹೆಚ್ಚಾಗುತ್ತದೆ. ಯಾಕೆ ಅಂದ್ರೆ ಇನ್ ಎ ನೋಷನ್ ದಟ್ ದೇ ಮೇ ಗೆಟ್ ಎ ಗುಡ್ ಚಾನ್ಸ್ ಇನ್ ಟರ್ಮ್ಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ಟರ್ ಹೈಯರ್ ಎಜುಕೇಷನ್. ಈಗ ಆಗ್ತಾ ಇರೋದು ಅದೇ, ಯಾಕಂದ್ರೆ ಸೆಕೆಂಡರಿ ಎಜುಕೇಷನ್ ಮುಗಿಸ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಜಾಬ್ಸೇ ಇಲ್ಲ. ನಾನು ಇದನ್ನ ಮೈಸೂರು ಯೂನಿವರ್ಸಿಟಿ ಹೋದಾಗ ಕೇಳಿದೆ ಹೆಚ್ಚು ಒಂದು ಕಡೆ, ನೀವು ಯಾಕೆ ಇಲ್ಲಿ ಪಿ ಜಿಗೆ ಬಂದಿದ್ದೀರಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ನಿಮ್ಗೆ ಯಾವುದು ಜಾಬ್ ಸಿಗಲಿಲ್ಲ, 2 ವರ್ಷ ಪಿ ಯು ಸಿ ಮಾಡೋಣ ಅಂತ ಪಿ ಯು ಸಿ ಮಾಡಿದ್ರಿ ಅವಾಗಲೂ ಯಾವ ಜಾಬ್ ಸಿಗಲಿಲ್ಲ, ಮತ್ತೆ 3 ವರ್ಷ ಡಿಗ್ರಿ ಮಾಡೋಣ ಅಂತ ಮಾಡಿದ್ರಿ ಅವಾಗಲೂ ಯಾವ ಜಾಬ್ ಸಿಗಲಿಲ್ಲ, 2 ವರ್ಷ ಪಿ ಜಿ ಮಾಡಿದ್ರೆ ಅವಾಗೂ ಸಿಗಲಿಲ್ಲ, ಅದಕ್ಕೆ ಪಿ ಎಚ್ ಡಿ ಬರ್ತೀನಿ. ಬಟ್ ದಿಸ್ ಇಸ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ. ಪ್ಯಾಷನ್ ಇಟ್ಕೊಂಡು ನಾವು ದೇಶ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಪಿ ಎಚ್ ಡಿ ಮಾಡ್ತಾ ಇಲ್ಲ ದೇಶದಲ್ಲಿ, ಪಿ ಜಿ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು, ಅವ್ರಿಗೆ ಏನೂ ಕೆಲಸ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ ಮಾಡ್ತಾರೆ. ಸೊ ಅಂತಹ ಒಂದು ದೇಶದ ಶೈಕ್ಷಣಿಕ ನೀತಿ ಬಹಳ ವಿಶೇಷವಾಗಿರಬೇಕು ಅನ್ನೋದು ಅಂಶ. ಅಂಡ್ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ನಾನು ಹೇಳಿದೆ, ದಿಸ್ ಈಸ್ ದ ಸೋಲ್ ಅಥಾರಿಟಿ ವಿಚ್ ವಿಲ್ ರೆಗ್ಯುಲೇಟ್ ಆಲ್ ದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಈಗ ಸದ್ಯಕ್ಕೆ ಎಮ್ ಎಚ್ ಆರ್ ಡಿ ಅಂತ ನಾವು ಹೇಳಿದ್ವಲ್ವ, ಈಗ ಮಿನಿಸ್ಟರ್ ಆಫ್ ಎಜುಕೇಷನ್ ಅಂತ ಆಗಿದೆ, ಅದರ ಅಂಡರಲ್ಲಿ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಬರುತ್ತೆ, ಅದು ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ರೆಗ್ಯುಲೇಟ್ ಮಾಡುತ್ತೆ. ಜೊತೆಗೆ ಈಗ ಸದ್ಯಕ್ಕೆ ಯು ಜಿ ಸಿ ಅಂತ ಇದೆಯಲ್ಲ, ಅದು ಟ್ರಾನ್ಸ್ಫಾರ್ಮ್ ಆಗಿ ಹೈಯರ್ ಎಜುಕೇಷನ್ ಗವರ್ನಿಂಗ್ ಕೌನ್ಸಿಲ್ ಅಂತ ಆಗುತ್ತೆ. ಯು ಜಿ ಸಿ ಮುಂದೆ ಇರೋದು ಹೈಯರ್ ಎಜುಕೇಷನ್ ಗವರ್ನಿಂಗ್ ಕೌನ್ಸಿಲ್, ವಿಚ್ ವಿಲ್ ಫಂಡ್ ದ ಇನ್ಸ್ಟಿಟ್ಯೂಷನ್ಸ್, ಫಂಡ್ ಕೊಡುತ್ತೆ. ಜೊತೆಗೆ ಕರೆಂಟ್ ರೆಗ್ಯುಲೇಟರಿ ಬಾಡೀಸ್ ಏನಿದೆಯಲ್ಲ, ರೆಗ್ಯುಲೇಷನ್ಸ್ ಮಾಡುವಂಥದ್ದು ಯಾವುದು ಎನ್ ಸಿ ಟಿ ಇದೆ, ಆಮೇಲೆ ನಮ್ಮ ಎಮ್ ಸಿ ಐ ಇದೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಬಿ ಸಿ ಐ, ಎ ಐ ಸಿ ಟಿ, ಇವೆಲ್ಲವುಗಳು ಬರೀ ರೆಗ್ಯುಲೇಷನ್ಸ್ಗಳನ್ನು ತಯಾರು ಮಾಡ್ತವೆ. ಬಟ್ ಮಾನಿಟರಿಂಗ್ ಇಸ್ ಬಿಟನ್ ಬೈ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ. ಅಂದರೆ ಈಗ ಹೆಂಗಿರಬೇಕು ಅಂತ ಹೇಳೋದು ಒಂದು, ಮಾನಿಟರ್ ಮಾಡೋದು ದಟ್ ಇಸ್ ಅ. ಹೀಗಿದ್ದಾಗ ಭಾರತದಂತಹ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಒಂದೇ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಟ್ ಮಾಡುವಂಥದ್ದು ಬೇಕಾದ ಪ್ರಶ್ನೆ, ಬಿಕಾಸ್ ವಿ ಬಿಲೀವ್ ಇನ್ ಡಿಸೆಂಟ್ರಲೈಸೇಷನ್. ದಟ್ಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ಪವರ್ ಯಾವತ್ತು ಒಂದೇ ಕಡೆ ಜನರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿ, ಸೊ ದಟ್ ಒನ್ ಆರ್ ಅದರ್ ವಿಲ್ ಕಮ್ಯುನಿಕೇಟ್ ಅಂಡ್ ಟ್ಯೂನ್ ದ ಸಿಸ್ಟಮ್ ಅಂತ ಹೇಳೋದಕ್ಕೆ. ಸೊ ಹೀಗಿದ್ದಾಗ ಈಗ ಆ ಒಂದು ಬಾಡಿ ಏನು ಹೇಳುತ್ತೋ ಅದೇ ಫೈನಲ್ ಆಗುತ್ತೆ, ಬೇರೆ ಬಾಡಿಗಳೆಲ್ಲವೂ ಕೂಡ ನಾವು ಕಾಣಿಸ್ತೇವೆ. ದನ್ ನ್ಯಾಕ್ ವಿಲ್ ಬಿ ದೇರ್ ಫಾರ್ ಅಕ್ರೆಡಿಟೇಷನ್, ಬಟ್ ಬೈನರಿ ಸಿಸ್ಟಮ್ ಉಂಟಿದೆ. ಈಗ ಹೇಗೆ ನಾವು ಆಕ್ಚುಲಿ ಗ್ರೇಡರ್ ಸಿಸ್ಟಮ್ ಇದೆಯಲ್ಲ, ಎ ಪ್ಲಸ್ ಬಿ ಪ್ಲಸ್ ಅಂತ, ಇದು ನೆಕ್ಸ್ಟ್ 10 ವರ್ಷದವರೆಗೆ ಮಾತ್ರ ಇರುತ್ತೆ. ಅದಾದಮೇಲೆ ಎಸ್ ಆರ್ ನೋ, ದಟ್ಸ್ ಆಲ್. ನಿಮಗೆ ಅಕ್ರೆಡಿಟೇಷನ್ ಇದೆಯೋ ಇಲ್ವೋ ಅಷ್ಟೇ, ನಾನು ಎ ಇದ್ದೀನಿ ಎ ಪ್ಲಸ್ ಇದ್ದೀನಿ ಅಂತ ಹೇಳಿಲ್ಲ. ಸೊ ವಿಚ್ ಮೀನ್ಸ್ ಬೈನರಿ ಸಿಸ್ಟಮ್ ಹೌ ಆಪ್ಟ್ ಇಟ್ ವುಡ್ ಬಿ ಫಾರ್ ಇನ್ಸ್ಟಿಟ್ಯೂಷನ್ ಗ್ರೋತ್ ಅನ್ನೋದು ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಬಿ ಪ್ಲಸ್ ಇದ್ವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾವು ಹೇಗೆ ಹೋಗ್ಬೇಕ್ರಿ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಎಷ್ಟು ಅಂತ ಹೇಳಿದಾಗ ಯಾರು ಏನು ಅಂತಲೇ ಗೊತ್ತಾಗ, ಅದು ಒಂದು. ಜೊತೆಗೆ ಲಿಬರಲ್ ಎಜುಕೇಷನ್ ಹೇಳ್ತಾರೆ, ಆಕ್ಚುಲಿ ಇನ್ನು ಮಾಡಪಟ್ಟ ಒಂದು ಕಾದಂಬರಿ ಬೇಸ್ ಆಗಿಟ್ಕೊಂಡು ಅವ್ರು ಹೇಳಿದ್ದಾರೆ 64 ಕೌಶಲ್ಯಗಳು ಅಥವಾ ಕಲೆಗಳು ಒಬ್ಬ ಕಲಿಕಾಗಾರನ ಹತ್ರ ಇರಬೇಕು ಅಂತವರಿಗೆ ನಾವು ವಿದ್ಯಾವಂತ ಅಂತ ಹೇಳ್ತೀವಿ. 64 ಕಲೆಗಳು ಸಕಲ ಕಲಾ ವಲ್ಲಭ ಅಂತ ಹೇಳ್ತಾರೆ. ಹಂಗೆ ಮಾಡಕ್ಕೆ ಹೊರಟಿದ್ದೀನಿ ನಾನು ಈಗ ಪಾಲಿಸಿ. ಅವ್ನು ಹಾಡು ಆಡಬೇಕು, ಮ್ಯೂಸಿಕ್ ಬರೆಸ್ಬೇಕು, ಅವ್ನು ಪಾಠ ಮಾಡಬೇಕು, ಅವ್ನು ಸೈನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೋದು. ದಿಸ್ ಇಸ್ ನಾಟ್ ದ ಇಂಟೆನ್ಷನ್. ಗುಡ್ ಥಿಂಗ್ ಅಫ್ಕೋರ್ಸ್. ಅವ್ರು ಹೇಳ್ತಾರೆ ತಕ್ಷಶಿಲ ಮತ್ತು ನಳಂದದಲ್ಲಿ ಇದೇ ಫಾರ್ಮ್ಯಾಟ್ ಇತ್ತು ಅಂತ ಹೇಳ್ತಾರೆ, ಓಕೆ ಫೈನ್. ಯಾಕಂದ್ರೆ ಒಂದೇ ಸ್ಟ್ರೀಮಿಗೆ ನಾವು ಸ್ಟಿಕರ್ ಆಗೋಬಹುದು, ಎಲ್ಲವನ್ನೂ ಕಲಿಯೋದ್ರಲ್ಲಿ ಅರ್ಥ ಇದೆ. ದೆನ್ ಈಗ ಲಿಬರಲ್ ಎಜುಕೇಷನ್ ಬಗ್ಗೆ ಹೇಗಿರುತ್ತೆ ಅಂದ್ರೆ, ಕೋರ್ಸಸ್ ವಿಲ್ ಬಿ ಆಫ್ 3-4 ವರೈಟೀಸ್. 3-year ಕೋರ್ಸಸ್ ವಿಲ್ ಬಿ ದೇರ್, ಡಿಗ್ರಿ ಕೋರ್ಸಸ್ 3 ವರ್ಷದ್ದು ಇರ್ತದೆ, 4 ವರ್ಷದ ಇಂಟಿಗ್ರೇಟೆಡ್ ಡಿಗ್ರಿನೂ ಇರುತ್ತೆ, 5 ವರ್ಷ ಡಿಗ್ರಿನೂ ಇರುತ್ತೆ. 3 ವರ್ಷ 4 ವರ್ಷ 5 ವರ್ಷ 3 ವೆರೈಟಿ ಕೋರ್ಸ್ಗಳನ್ನು ನೀವು ಸ್ಟಾರ್ಟ್ ಮಾಡ್ಬೇಕು. 3 ವರ್ಷ ಡಿಗ್ರಿ ಮಾಡ್ಕೊಂಡವರಿಗೆ 2 ವರ್ಷದ ಪಿ ಜಿ, 4 ವರ್ಷದ ಡಿಗ್ರಿ ಮಾಡ್ಕೊಂಡವರಿಗೆ 1 ವರ್ಷದ ಪಿ ಜಿ, 5 ವರ್ಷದ ಇಂಟಿಗ್ರೇಟೆಡ್ ಮಾಡ್ಕೊಂಡವರಿಗೆ ಡೈರೆಕ್ಟ್ ಪಿ ಎಚ್ ಡಿ ಅಡ್ಮಿಷನ್. ಅಂಡರ್ಸ್ಟ್ಯಾಂಡಿಂಗ್ ಇಟ್, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಕರಿಕ್ಯುಲಮ್ ಇನ್ ಸಚ್ ಎ ವೇ ದಟ್ ಆಲ್ ದ ಕೋರ್ಸಸ್ ವಿಲ್ ಇನ್ ಟ್ಯೂನ್ ವಿತ್ ದ ಕಂಟೆಂಟ್ ಅಂಡ್ ಎಕ್ಸ್ಪೀರಿಯನ್ಸಸ್. ಆಮೇಲೆ ಇನ್ನೂ ಒಂದು ಆಪ್ಷನ್ ಏನು ಹೇಳಿದಾರೆ ಅಂದರೆ ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಅಂತ ಹೇಳುತ್ತೆ. ಆ್ಯಕ್ಚುಲಿ ಅಂದರೆ 1 ವರ್ಷದ ವಿದ್ಯಾರ್ಥಿ ಯು ಜಿಗೆ ಅಡ್ಮಿಷನ್ ಮಾಡ್ತಾರೆ, 1 ವರ್ಷ ಪಾಸ್ ಆದರೆ 2ನೇ ವರ್ಷ ಕಂಟಿನ್ಯೂ ಆಗೋದಕ್ಕೆ ಅವನಿಗೆ ಆಗ್ತಾ ಇಲ್ಲ ಅಂದರೆ ಅವನಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಹೊರ ಕಳಿಸೋದು. 1 ವರ್ಷ ಪಾಸ್ ಆಗಿದೆಯಪ್ಪ, ಆ ವಿದ್ಯಾರ್ಥಿ ಇನ್ಗೆ ಯಾವಾಗಾದರೂ ಬರ್ಬೋದು ಅಡ್ಮಿಷನ್ ಆಗ್ತದೆ ಸೆಕೆಂಡ್ ಇಯರ್, ನಿಮ್ಮ ಇನ್ಸ್ಟಿಟ್ಯೂಷನ್ಗಾದರೂ ಬರ್ಬೋದು, ಬೇರೆ ಯಾವ ಇನ್ಸ್ಟಿಟ್ಯೂಷನ್ಗಾದರೂ ಅಡ್ಮಿಷನ್ಗೆ. ಸೆಕೆಂಡ್ ಇಯರ್ ಆದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೀನಿ, 2 ವರ್ಷದ ಯು ಜಿ ಮುಗಿಸ್ಕೊಂಡ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್.
ಅದು ಸೇಮ್ 3 ವರ್ಷ ಆದ್ರೆ ಡಿಗ್ರಿ 4 ವರ್ಷ ಆದ್ರೆ ರಿಸರ್ಚ್ ವಿತ್ ಆನರ್ಸ್ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಮಲ್ಟಿಪಲ್ ಎಂಟ್ರಿ ಅಂಡ್ ಮಲ್ಟಿಪಲ್ ಎಕ್ಸಿಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಇವತ್ತಿಗೂ ಡ್ರಾಪ್ಔಟ್ ರೇಟ್ ಯಾಕೆ ಕಡಿಮೆ ಇದೆ 26% ಆಗಿದೆ ಅಂತ ಹೈಯರ್ ಎಜುಕೇಷನ್ದು ಎಷ್ಟೋ ವಿದ್ಯಾರ್ಥಿಗಳು ಯು ಜಿನ ಅಡ್ಮಿಷನ್ ಮಾಡಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದೇರ್ ಪಾವರ್ಟಿ ಅಂಡ್ ಮೆನಿ ಅದರ್ ರೀಸನ್ಸ್ ನೀವು ಆಪ್ಷನ್ ಈ ಥರ ಕೊಟ್ಟರೆ ಆ್ಯಕ್ಚುಲಿ ಒಂದು ಜಾಬ್ ಅಪಾರ್ಚುನಿಟಿ ಕೊಡಿ ಫಸ್ಟ್ ಇಯರ್ ಮುಗಿಸ್ಕೊಂಡವ್ರಿಗೆ ಇಲ್ಲಿ ಅವಕಾಶ ಇದೆ ಜಾಬ್ಗೆ ಅಂದಾಗ ಎಸ್ ಅವರು ಸುಮ್ಮನೆ ವೇಸ್ಟ್ ಆಗಲ್ಲ ಭಯ ಆಗಲ್ಲ ಅವ್ರು ಕಲ್ತಿರುವಂಥ ಜ್ಞಾನ ಏನೋ ಯೂಸ್ ಆಗುತ್ತೆ ಸೆಕೆಂಡ್ ಇಯರ್ ಡಿಪ್ಲೊಮಾ ಕೊಟ್ಟಮೇಲೆ ಜಾಬ್ ಅಪರ್ಚುನಿಟೀಸ್ ಕೊಡಿ ಅಫ್ಕೋರ್ಸ್ ನೆಕ್ಸ್ಟ್ ಯಾವಾಗ ಬಂದು ಕಲಿತಾರೆ ಬಟ್ ನೀವು ಹೀಗೆ ಬಿಟ್ಟುಬಿಟ್ರೆ ಡ್ರಾಪ್ಔಟ್ಸ್ಗಳು ಜಾಸ್ತಿ ಆಗುತ್ತೆ ಬಟ್ ಗೌರ್ಮೆಂಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತಂದರೆ ಒಂದು ಸಾರಿ ಯು ಜಿ ಅಡ್ಮಿಷನ್ ಮಾಡಿದ್ರೆ ಅವ್ರ ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ಆಗಿದೆ ದೇ ವೋಂಟ್ ಕೌಂಟ್ ಟಿಲ್ ದ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ಗೆ ಔಟ್ಪುಟ್ ಆದಾಗ ಮಾತ್ರ ಕೌಂಟ್ ಮಾಡಲ್ಲ ಎಂಟ್ರಿ ಆಗೋದು ಅಷ್ಟೇ ಈ ರೇಷಿಯೋ 26% ಇದೆಯಲ್ಲ ದಿಸ್ ಇಸ್ ದ ಎಂಟ್ರಿ ರೇಷಿಯೋ ಅಂತ ಹೇಳಿ ದೀಸ್ ಆರ್ ದ ಥಿಂಗ್ಸ್ ಆ್ಯಕ್ಚುಲಿ ಆಮೇಲೆ ಮೈನಾರಿಟಿ ಗ್ರೂಪ್ಸಲ್ಲಿ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಮಾರಕ ಆಗಿದೆ ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯನೇ ಆಗಿದೆ ವೆನ್ ದ ಪ್ರಾವಿಷನ್ ಇಸ್ ದೇರ್ ಅಟ್ಲೀಸ್ಟ್ ಇಲ್ಲ ಕಣೋ ನಿಮ್ಮ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗು ನಾಳೆ ಲೈಫ್ ಆಗುತ್ತೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ ಅಥವಾ ಸೆಕೆಂಡ್ ಇಯರ್ಗೆ ಏನೋ ಫೀಸ್ ಕಟ್ಟಿದ್ದೀನಿ ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಬಟ್ ಮುಂದೆ ಬಿಡಿ ಸರ್ ಇನ್ನೇನು ಹೇಗಿದ್ರು ಸರ್ಟಿಫಿಕೇಟ್ ಕೊಡ್ತೀರಾ ತೊಗೊಂಡು ಹೋಗ್ತೀನಿ ಅಂತ ವಾಪಸ್ ಬರೋದೇ ಇಲ್ಲ ಹಿ ನೆವರ್ಸ್ ಕಮ್ ಬ್ಯಾಕ್ ನೆವರ್ ಕಮ್ ಐ ನೋ ದಟ್ ಸೊ ದೀಸ್ ವುಡ್ ಬಿ ದ ಚಾಲೆಂಜಸ್ ವಿ ವಿಲ್ ಬಿ ಹ್ಯಾವಿಂಗ್ ಅಂಡ್ ಪಿ ಎಚ್ ಡಿ ಮಾಡೋರು ಒಂದು ವಿಶೇಷವಾಗಿ ಎಮ್ ಫಿಲ್ ಅಂತೂ ಇರೋದಿಲ್ಲ ಕ್ಯಾನ್ಸಲ್ ಮಾಡಿದ್ರೆ ಎಸ್ ಎಮ್ ಫಿಲ್ ವಿಲ್ ಬಿ ಸ್ಟಾಪ್ ಪಿ ಎಚ್ ಡಿ ವಿಲ್ ಬಿ ಆಫ್ ಅಗೇನ್ 4 ವರ್ಷ ಇದ್ದವರಿಗೆ ಡೈರೆಕ್ಟ್ ಆಗಿ ಅವರು ಪಿ ಎಚ್ ಡಿ ಒಂದು ವರ್ಷದ ಪಿ ಜಿ ಮುಗಿಸ್ಕೊಂಡು ಪಿ ಎಚ್ ಡಿ ಅಂತ ಹೋಗ್ಬೋದು ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಅವರು ಒಂದು ಲ್ಯಾಂಗ್ವೇಜನ್ನು ಕೂಡ ಕಲಿಬೇಕು ಅನ್ನೋದಿದೆ ಇಂಗ್ಲೀಷ್ ಬಿಟ್ಟು ಆ ಲ್ಯಾಂಗ್ವೇಜಲ್ಲಿ ಪೇಪರ್ಸ್ಗಳಿಗೆ ಆರ್ಟಿಕಲ್ಸ್ಗಳನ್ನು ಬರೀಬೇಕು ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಕೂಡ ಇದೆ ಅದರ ಜೊತೆಗೆ ಪ್ರತಿಯೊಬ್ಬ ಪಿ ಎಚ್ ಡಿ ವಿದ್ಯಾರ್ಥಿ ಅವರ ಗೈಡ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಗೈಡ್ ತಗೊಳ್ಳುವಂತಹ ಪಾಠಗಳಲ್ಲಿ ಹೆಲ್ಪ್ ಮಾಡಬೇಕು ಜೊತೆಗೆ ತನ್ನ ವಿಷಯವನ್ನು ಹೇಗೆ ಬೋಧನೆ ಮಾಡಬೇಕು ಅಂತ ಹೇಳಿ 8 ಕ್ರೆಡಿಟ್ಗಳ ಒಂದು ಕೋರ್ಸ್ ತಗೋಬೇಕು ಅಂತ ಇದೆ ಹೌ ಟು ಟೀಚ್ ಈ ಸಬ್ಜೆಕ್ಟ್ ಆಫ್ಟರ್ ಪಿ ಎಚ್ ಡಿ ಸೊ ದಾಟ್ ಕೋರ್ಸ್ ಒನ್ ಹ್ಯಾಸ್ ಟು ಟೇಕ್ ಇನ್ ದ ಯೂನಿವರ್ಸಿಟಿ ಸೊ ಎಲ್ಲ ಸಬ್ಜೆಕ್ಟ್ಗಳು ಇದು ಕೋರ್ಸ್ ತಗೋಬೇಕು ಪ್ಲಸ್ ಅವೆಲ್ಲವುಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ ಜೊತೆಗೆ ಪ್ರತಿಯೊಂದು ಹೈಯರ್ ಎಜುಕೇಷನ್ ಕೋರ್ಸ್ಗಳು ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ ಟೆಸ್ಟ್ ಫಾರ್ ಅಡ್ಮಿಷನ್ ಈಗ ಒಬ್ಬ ಯು ಜಿ ಅಡ್ಮಿಷನ್ ಮಾಡಬೇಕಪ್ಪ ಯಾವುದೋ ಕಾಲೇಜ್ ಅವನಿಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಟೆಸ್ಟ್ ಮಾಡಿ ಅವನಿಗೆ ಅಡ್ಮಿಷನ್ ಕೊಟ್ರೆ ನಮ್ಮ ಹುಡುಗರು ಮನೆ ತನಕ ಹೋಗಿ ಕರ್ಕೊಂಡು ಬಂದ್ರೆ ಬರಲ್ಲ ಬೇಗ ಶಾರ್ಟೇಜ್ ಇರುವಂತಹ ಕೋರ್ಸ್ಗಳಿಗೆ ಬನ್ನಪ್ಪ ಅಡ್ಮಿಷನ್ ಕೊಡ್ತೀನಿ ಅಂದ್ರೆ ಬರಲ್ಲ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಟೆಸ್ಟ್ ಕೊಡ್ಬೇಕಲ್ಲ ಮೆಡಿಕಲ್ ಇಂಜಿನಿಯರ್ ಅಥವಾ ಅದೊಂದು ಲೆವೆಲ್ ಬೇರೆ ಆ ಗುಂಪು ಬೇರೆ ಅದರ ಆಸ್ಪಿರೇಷನ್ ಬೇರೆ ಬೇರೆ ಕೋರ್ಸ್ಗಳಿಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಸೊ ದೀಸ್ ಆರ್ ಆಲ್ ದ ಕನ್ಸರ್ನ್ಸ್ ಬಿ ಆಮೇಲೆ ಅಪಾಯಿಂಟ್ಮೆಂಟ್ಗಳು ಮಾಡಬೇಕು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಯಾವುದೇ ರೀತಿ ಇರತಕ್ಕಂಥ ಅಪಾಯಿಂಟ್ಮೆಂಟ್ಸ್ಗಳು ಎಜುಕೇಷನ್ ಸೆಟಪ್ಪಲ್ಲಿ ಇರಬಾರ್ದು 2028 ಅದೊಂದು ಟ್ರ್ಯಾಕ್ ಮಾಡಬೇಕು ಆ್ಯಕ್ಚುಲಿ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅನ್ನುವಂಥ ಹೇಳ್ತಾ ಇದೆ ಜೊತೆಗೆ ಒಂದು ಕಡೆ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ವಿಲ್ ಬಿ ಸ್ಟಾಪ್ ಅಂತ ಹೇಳಿದ್ರು ಕ್ಲಿಯರ್ ಆಗಿ ಹೇಳ್ತಾ ಇದೆ ಇನ್ನೊಂದು ಕಡೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಕಾಲೇಜಸ್ಗಳು ಮತ್ತು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಇಫ್ ದೇ ಆರ್ ರನ್ನಿಂಗ್ ಪ್ರೊಫೆಷನಲ್ ಕೋರ್ಸಸ್ ದೇ ವಿಲ್ ಬಿ ಗಿವನ್ ಫ್ರೀಡಮ್ ಟು ಹ್ಯಾವ್ ದೇರ್ ಓನ್ ಫೀ ಸ್ಟ್ರಕ್ಚರ್ ಅಂತ ಹೇಳಿ ಈ ಪ್ರೊಫೆಷನಲ್ ಕೋರ್ಸ್ ನಡೆಸ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ಬಂದಷ್ಟು ಫೀ ಸ್ಟ್ರಕ್ಚರನ್ನು ನೀವು ಮಾಡಬಹುದು ಹಾಗಿದ್ರೆ ನೀವು ಕಮರ್ಷಿಯಲೈಸೇಷನ್ನ ಸ್ಟಾಪ್ ಮಾಡ್ತಾ ಇದ್ದೀರೋ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರೋ ಅನ್ನೋ ಡೌಟ್ ಒಂದು ಕಡೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಇದೆ ಜೊತೆಗೆ ಫಂಡಿಂಗ್ ಬಗ್ಗೆ ಮಾತಾಡಿದಾಗ ಎಸ್ ಫಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ ಫಂಡ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ಬರೀ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಫಂಡ್ ಅಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಫಂಡ್ ಬರುತ್ತೆ ಸೊ ಆವಾಗ ಯೋಚನೆ ಮಾಡಿ ಆ್ಯಕ್ಚುಲಿ ನೀವು ಯಾವಾಗ ಗೌರ್ಮೆಂಟ್ ಜವಾಬ್ದಾರಿ ಗೌರ್ಮೆಂಟ್ ಕಾಲೇಜ್ಗಳಿಗೆ ನೀವು ಫಂಡ್ಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದಮೇಲೆ ಪ್ರೈವೇಟ್ ಅವರಿಗೆ ಈಗಲೇ ನೀಡಕ್ಕೆ ಶುರು ಆದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲಿ ಉಳಿತವೆ ಜೊತೆಗೆ ಫಂಡ್ ಕೊಡೋದಕ್ಕೂ ತಗೊಳ್ಳೋದಕ್ಕೂ ಇರುವಂಥವ್ರು ಎಲ್ಲರಿಗೂ ಇನ್ಸ್ಟಿಟ್ಯೂಷನ್ಸ್ಗಳಿವೆ ಗೊತ್ತಾಯ್ತು ನಿಮ್ಗೆ ಹೇಳೋದು ಫಂಡ್ಸ್ಗಳು ಯಾರು ರಿಲೀಸ್ ಮಾಡ್ಕೋಬೋದು ಯಾರು ರಿಲೀಸ್ ಮಾಡಿಸ್ಕೊಳ್ಬೋದು ಎಲ್ಲರದ್ದು ಇನ್ಸ್ಟಿಟ್ಯೂಷನ್ಸ್ಗಳಿವೆ ಪ್ರತಿಯೊಬ್ಬ MLA MP ನಿಮ್ಗೆ ಇನ್ಸ್ಟಿಟ್ಯೂಷನ್ಸ್ಗಳು ಸಿಗ್ತದೆ ಹೀಗಿದ್ದಾಗ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹಣ ಬರೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದನೇ ಅಂಶ ಎರಡನೇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಕೆಲಸ
ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಏಷ್ಯಾ, ಕೆರಿಬಿಯನ್,
ಕಂಟ್ರೀಸ್ ಅಲ್ಲಿ ಹೋಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ತಮ್ಮ ಶಾಖೆಗಳನ್ನು ತೆಕ್ಕೊಂಡು ಅಲ್ಲಿ ಪಾಠವನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅಗೇನ್ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಕ್ಯಾನ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ ಈ ಗೌರ್ಮೆಂಟ್ ಎಷ್ಟು ಯೂನಿವರ್ಸಿಟಿಗಳಲ್ಲಿ ಹೋಗ್ತಾರೆ ನಾವು ಹೋಗಬೇಕಾದ್ರೆ ರೆಗ್ಯುಲೇಷನ್ಸ್ಗಳು ಬೇಕು ಸರ್ಕಾರದ ಒಪ್ಪಿಗೆ ಬೇಕು ಸರ್ಕಾರ ಇದಕ್ಕೆ ಒಪ್ಪುತ್ತಾ ಅನ್ನೋದು ಪ್ರಶ್ನೆ ಎಲ್ಲೋ ಒಂದ್ ಕಡೆ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ತೆಗಿಬೇಕು ಒಂದು ಸಯಾದ್ರಿ ಒಂದು ಬ್ರಾಂಚ್ ಅಲ್ಲಿ ತೆಗಿತೀರಿ ಅಂದ್ಕೊಳ್ಳಿ ಯು ಶುಡ್ ಟೇಕ್ ದ ಪರ್ಮಿಷನ್ ಆಫ್ ಗವರ್ನಮೆಂಟ್ ಗವರ್ಮೆಂಟ್ ಯಾಕೆ ಕೊಡ್ತಾರೆ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದ್ದಾಗ ಅವ್ರ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗ್ತದೆ ಸರ್ಕಾರದಲ್ಲಿರುವಂತಹ ವ್ಯಕ್ತಿಗಳ ಇನ್ಸ್ಟಿಟ್ಯೂಷನ್ಸ್ಗಳೇ ಪ್ರೈವೇಟ್ ಯೂನಿವರ್ಸಿಟಿಗಳು ಇನ್ಸ್ಟಿಟ್ಯೂಷನ್ ಇದ್ದಾಗ ಅವರಲ್ಲಿ ಮೊದಲು ಹೋಗ್ತಾರೆ ಹೊರತು ಸರ್ಕಾರದ ಇನ್ಸ್ಟಿಟ್ಯೂಷನ್ಸ್ಗಳು ಹೋಗೋದಿಕ್ಕೆ ಅವರು ಬಿಡೋದಿಲ್ಲ ದಿಸ್ ಈಸ್ ದ ರಿಯಾಲಿಟಿ ಅಂಡ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಟೆಕ್ನಾಲಜಿ ಓಕೆ ಫೈನ್ ಅದೆಲ್ಲ ಆಗಿದೆ ಟೆಕ್ನಾಲಜಿ ಎಲ್ಲರಿಗೂ ರೀಚ್ ಆಗೋಕ್ಕಾಗಲ್ಲ ಸ್ಯಾಂಪಲ್ ಸರ್ವೇಸ್ಗಳು ವೊಕೇಶನ್ ಎಜುಕೇಷನ್ ವಿ ನೀಡ್ ಗುಡ್ ವರ್ಕ್ಶಾಪ್ಸ್ ಇನ್ ಸ್ಕೂಲ್ಸ್ ಸ್ಕೂಲ್ಸ್ಗಳಲ್ಲಿ ವರ್ಕ್ಶಾಪ್ಗಳು ತಯಾರು ಮಾಡಬೇಕಾಗುತ್ತೆ ಅವ್ರನ್ನ ಬರೀ ಕಾರ್ಮಿಕರನ್ನಾಗಿ ನೋಡ್ತಾ ಇದ್ರು ಅಥವಾ ಎಂಟರ್ಪ್ರಿನರ್ಸ್ ಆಗಿ ಮಾಡ್ತಾ ಇದ್ರು ಅನ್ನೋದು ಬಹಳ ಮುಖ್ಯ ಎಂಟರ್ಪ್ರಿನರ್ಸ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇಂಡಿಯಾಗೆ ಬರೀ ಮಟೀರಿಯಲ್ ಡೆವಲಪ್ ಮಾಡೋದಷ್ಟೇ ಸಾಕಾಗಲ್ಲ ಅಡಲ್ಟ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದೆ ಜೊತೆಗೆ ಇಂಡಿಯನ್ ಲ್ಯಾಂಗ್ವೇಜಸ್ಗಳನ್ನು ಪ್ರಮೋಟ್ ಮಾಡ್ತೀವಿ ಸ್ಪೆಷಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಆ ಇನ್ಸ್ಟಿಟ್ಯೂಷನ್ಸ್ಗಳು ನ್ಯಾಷನಲ್ ಲೆವೆಲ್ ಇರ್ತವೆ ಟ್ರಾನ್ಸ್ಲೇಷನ್ ಆಗುತ್ತೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಎಸ್ ಅಬ್ಸೊಲ್ಯೂಟ್ಲಿ ಗುಡ್ ನೋ ಡೌಟ್ ಅಬೌಟ್ ದಟ್ ಆ ಎಲ್ಲ ಭಾಷೆಗಳ ಸಂಪರ್ಕ ಎಲ್ಲ ಭಾಷೆಯಲ್ಲಿರುವಂಥವ್ರು ಕಲಿಯೋದಕ್ಕೆ ಕಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಅದು ಒಳ್ಳೆಯದು ನಮ್ಮ ಹಿಸ್ಟ್ರಿ ಅದೆಲ್ಲರೂ ತಿಳ್ಕೊಳ್ಳೋ ಸಾಧ್ಯತೆ ಆಗುತ್ತೆ ಕಲ್ಚರ್ ತಿಳ್ಕೊಳ್ಳೋ ಸಾಧ್ಯತೆ ಆಗುತ್ತೆ ಜೊತೆಗೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅದು ಒಂದೇ ರಿಸರ್ಚ್ ಫೌಂಡೇಶನ್ ಇರುತ್ತೆ ಅದು 20,000 ಕೋಟಿಗಳನ್ನು ಪ್ರತಿ ವರ್ಷ ವ್ಯಯ ಮಾಡುತ್ತೆ ಎಲ್ಲ ಡೊಮೈನ್ಗಳಲ್ಲೂ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಪ್ರಾಜೆಕ್ಟ್ಸ್ಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ರಾಷ್ಟ್ರೀಯ ಶಿಕ್ಷಕ ಆಯೋಗ ಅಂತ ಹೇಳ್ತಾ ಇರ್ತಾರೆ ದಟ್ ಈಸ್ ನ್ಯಾಷನಲ್ ಎಜುಕೇಷನ್ ಕಮಿಷನ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ವಿಲ್ ಬಿ ದ ವೈಸ್ ಚೇರ್ ಚೇರ್ಮನ್ ಆ್ಯಂಡ್ ಆಲ್ ದ ಸ್ಟೇಟ್ ಚೀಫ್ ಮಿನಿಸ್ಟರ್ಸ್ ವಿಲ್ ಬಿ ದ ಮೆಂಬರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಐಟಿ ಅವರೆಲ್ಲರೂ ಜೊತೆಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾವು ಏನು ನೋಡಬೇಕಾಗಿದೆ ಇಲ್ಲಿ ಅಂತಂದರೆ ಈಗ 6% ಜಿ ಡಿ ಪಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಿ ಎಜುಕೇಷನ್ ಈಸ್ ಇನ್ ಕಾಂಕರೆಂಟ್ ಲಿಸ್ಟ್ ಹಾಗಿದ್ದಾಗ ಬರೀ ಸೆಂಟ್ರಲ್ ಗೌರ್ಮೆಂಟು ನಾವಿದನ್ನು ಮಾಡ್ತೀವಿ ಅಂದರೆ ಒಪ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ದು ಕನ್ಸೆಂಟ್ ಬೇಕಾಗುತ್ತೆ ಮೆಕ್ಯಾನಿಸಮ್ ಬೇಕಾಗುತ್ತೆ ಲಾ ಬೇಕಾಗುತ್ತೆ ನಾನು ಅದನ್ನೇ ಹೇಳಿದೆ ಕೋಟಾರಿ ಕಮಿಷನಿಂದಲೂ ಕೂಡ 6% ಅಂತ ಹೇಳ್ತಾನೆ ಬಂದಿದ್ದೀವಿ ಇವತ್ತು ಆಗಿಲ್ಲ ಅನ್ಲೆಸ್ ವಿ ಪ್ರಿಪೇರ್ ಎ ಲಾ ಫಾರ್ ಇಟ್ ಶಿಕ್ಷಣಕ್ಕೆ 6% ಅಷ್ಟು ಜಿ ಡಿ ಪಿ ವ್ಯಯ ಮಾಡಲೇಬೇಕು ಅನ್ನುವಂಥ ಒಂದು ನಿಯಮ ಆದಾಗ ಕಾನೂನು ಆದಾಗ ಎಲ್ಲ ರಾಜ್ಯಗಳು ಅದನ್ನು ವ್ಯಯ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಜೊತೆಗೆ ಈ ದೇಶದಲ್ಲಿ 80 ಲಕ್ಷ ಟೀಚರ್ಸ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ 14 ಲಕ್ಷ ಟೀಚರ್ಸ್ಗಳು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿ ನೀಡ್ ಟು ಹ್ಯಾವ್ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಮಾಡಲ್ಸ್ ನಾವು ಇಡೀ ಪ್ರಪಂಚದೊಂದಿಗೆ ಹೋರಾಟ ಮಾಡಬೇಕು ನಾವು ಬೆಳೆಸಬೇಕು ನಮ್ಮ ಮಕ್ಕಳಿಗೆ ಅಂದರೆ ನಾವು ಟ್ರೈನಿಂಗ್ ತಗೊಳ್ಳೋದು ಬಹಳ ಮುಖ್ಯ ಆಗಿದೆ ಟ್ರೈನಿಂಗ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಆಫ್ ದಮ್ ಆ್ಯಂಡ್ ಫೇರ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸ್ ಈಸ್ ದ ನೀಡ್ ಆಫ್ ದಮ್ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಕ್ಲಾಸ್ರೂಮಲ್ಲಿ ಆದರೆ ನಮ್ಮ ಮಕ್ಕಳಿಗೆ ನಿನ್ನ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ನಿನ್ನ ಜ್ಞಾನ ಕಾರಣ ಆಗಬಾರದು ಅನ್ನೋದಕ್ಕೆ ನಮ್ಗೆ ಹೇಳೋದಕ್ಕೆ ಮಾತಿಲ್ಲ ಆ ವಯಸ್ಸು ನಮ್ಮಲ್ಲಿ ಇಲ್ಲ ಉಳಿದಿಲ್ಲ ಮೋಸ್ಟ್ಲಿ ನಮ್ಮ ಬ್ಯಾಚ್ ಲಾಸ್ಟ್ ಏನು ಅನ್ಕೊಂತಿದ್ದೆ ನಮ್ಮ ಮಕ್ಕಳಿಗೂ ಅವಕಾಶ ಸಿಗುತ್ತೆ ಯಾಕಂದರೆ ಪರಿಸ್ಥಿತಿ ಯಾವ ರೀತಿಯಾಗಿ ಡೈಲೂಟ್ ಆಗಿಬಿಟ್ಟಿದೆ ಅಂದರೆ ನಾವು ಅಂದ್ಕೊಂಡಿದ್ವಿ ನಾವು ಓದಬೇಕಂದ್ರೆ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದರಲ್ಲಿ ಗೆಟ್ ಎ ಚಾನ್ಸ್ ಟು ವರ್ಕ್ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಬಟ್ ಈಗ ನೀವು ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನನಗೆ ಫೇರ್ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಬಲದಲ್ಲಿ ಉದ್ದೇಶದಲ್ಲಿ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇಲ್ಲ ಅದು ನಮಗೂ ಚೆನ್ನಾಗಿ ಸೊ ದಿಸ್ ಇಸ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ ವೈ ಕಾಂಟ್ ವಿ ಹ್ಯಾವ್ ಎ ಫೇರ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ನಾಟ್ ಫಾರ್ ಜಸ್ಟ್ ಟೀಚರ್ಸ್ ಇಟ್ ಈಸ್ ಫಾರ್ ಈವನ್ ವೈಸ್ ಚಾನ್ಸಲರ್ಸ್ ಐ ಹ್ಯಾಡ್ ರಿಟನ್ ಆರ್ಟಿಕಲ್ ಕೊಟ್ಟಿರ್ಬೋದು ನೀವು ಯಾರು ಆ್ಯಕ್ಚುಲಿ ಒಬ್ಬ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ಗಳನ್ನು ಹೇಗೆ ಸೆಲೆಕ್ಷನ್ ಮಾಡಬೇಕು ರಿಜಿಸ್ಟರ್ಗಳನ್ನು ಹೇಗೆ ಸೆಲೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಮಾನದಂಡನೇ ಮಾಡಿಬಿಟ್ಟಿದ್ದೀನಿ ಈವನ್ ಐ ಹ್ಯಾಡ್ ರಿಟನ್ ಇನ್ ಟು ದ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ದೇ ಸೇಡ್ ದಟ್ ಯೆಸ್ ವಿ ಕನ್ಸಿಡರ್ ಯುವರ್ ವ್ಯೂಸ್ ಆ್ಯಂಡ್ ವಿ ಹ್ಯಾವ್ ಫಾರ್ವರ್ಡ್ ಟು ದ ಹೈಯರ್ ಅಥಾರಿಟೀಸ್ ದಟ್ಸ್ ಆಲ್ ಐ ಹ್ಯಾಡ್ ಸಜೆಸ್ಟೆಡ್ ವೈ ಕಾಂಟ್ ವಿ ಹ್ಯಾವ್ ಎ ಲಿಸ್ಟ್ ಆಫ್ ಸೀನಿಯರ್ ಪ್ರೊಫೆಸರ್ಸ್ ಆಫ್ ದ ಸ್ಟೇಟ್ IAS ಆಫೀಸರ್ಸ್ ಇರ್ತಾರೆ ಚೀಫ್ ಸೆಕ್ರೆಟರಿಗಳೆಲ್ಲ ಆಗ್ತಾರಲ್ಲ ಅವ್ರು ಬರೀ ಕ್ವಾಲಿಫಿಕೇಷನ್ ಒಂದು IAS ಇದೆ ಅಲ್ಲಿ ಏನು ಮಾಡ್ತಾರೆ ಅವ್ರ ಸೀನಿಯರಿಟಿನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ ಯಾಕೆ ಆಗ್ತಾರೆ ಅಂದರೆ ನಮ್ಮಲ್ಲೂ ಹಂಗೆ ಬರ್ತದೆ ಇಡೀ ರಾಜ್ಯವ್ಯಾಪಿಯಾಗಿ ಸಬ್ಜೆಕ್ಟ್ ವೈಸ್ ಬೇಡ ಆ್ಯಕ್ಚುಲಿ ಒಂದು ಸೀನಿಯರಿಟಿ ಲಿಸ್ಟ್ ಮಾಡಿ ಫಸ್ಟ್ ಇಯರ್ ಇದ್ದಾರೆ ಅವ್ರಿಗೆ ಕೊಡು ಸೆಕೆಂಡ್ ಇಯರ್ ಇದ್ದಾರೆ ಯಾರಿಗಾದ್ರೂ ಸಿಗಲಿಲ್ಲ ಅಟ್ಲೀಸ್ಟ್ ಫೇರ್ ಆಗಿ ಸಿಗುತ್ತಾ ಅಟ್ಲೀಸ್ಟ್ ರಿಜಿಸ್ಟರ್ ವೈಸ್ ಚಾನ್ಸಲರ್ ಆಗೋದಕ್ಕೆ ಒಂದು ಹೋರಾಟ ಇರಲ್ಲ ಓದೋದಕ್ಕೆ ಬರೆಯೋದಕ್ಕೆ ಹೋರಾಟ ಇರುತ್ತೆ ಕಲಿಸೋದಕ್ಕೆ ಹೋರಾಟ ಆಗುತ್ತೆ ಸೊ ವಿ ನೀಡ್ ಟು ಟಾಕ್ ಅಬೌಟ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಸಿ ಐ ಹ್ಯಾಡ್ ರಿಟನ್ ಲೆಟರ್ ಟು
ಆಲ್ ದ ಅಸೋಸಿಯೇಷನ್ಸ್ ಆಫ್ ಯೂನಿವರ್ಸಿಟೀಸ್. ನನಗೆ ಗೊತ್ತಿಲ್ಲ ನೀವು ಹೆಂಗೆ ತೊಗೋತೀರೋ ಅಂತೇಳಿ ಒಂಥರ ಹುಮ್ಮುತ್ತಾರೆ, ಹುಮ್ಮುಕ್ಕೆ ಕೆಲಸ ಮಾಡ್ತಾರೆ ನನಗೆ. ಎಲ್ಲ ಯೂನಿವರ್ಸಿಟಿ ಅಸೋಸಿಯೇಷನ್ಸ್ಗಳಿಗೆ ಲೆಟರ್ ಬರೆದಿದ್ದೀನಿ ನಾನು ಇದನ್ನು, ನೀವು ರೈಟ್ ಇಟ್ ಟು ದ ಗವರ್ನಮೆಂಟ್ ದಟ್ ವಿ ಶುಡ್ ಹ್ಯಾವ್ ಎ ಫೇರ್ ಸೆಲೆಕ್ಷನ್ ಪ್ರೊಸೀಜರ್ ಫಾರ್ ಆಲ್ ದೀಸ್ ಪೋಸ್ಟ್ಸ್. ಬಟ್ ನನ್ ಆಫ್ ದ ಅಸೋಸಿಯೇಷನ್ ಹೆಡ್ಸ್ ವೆರ್ ರಿಪ್ಲೈಡ್. ನನಗೆ ಬೇಜಾರಿಲ್ಲ, ನನ್ನ ಪ್ರಯತ್ನ ಮಾಡಿದ್ದೀನಿ, ಅದು ತೊಗೊಳ್ಳೋದು ಕೂಡ ಎರಡನೇ ಪ್ರಶ್ನೆ. ಬಟ್ ಅಟ್ ಲೀಸ್ಟ್ ವಿ ಶುಡ್ ಮೇಕ್ಸ್ ಸರ್ಟನ್ ಅಟೆಂಪ್ಟ್ಸ್. ಸೊ ಈ ಥರದ ಬದಲಾವಣೆಗಳು ನಮ್ಮ ಅಸೋಸಿಯೇಷನ್ಸ್ಗಳಲ್ಲಿ ಚರ್ಚೆ ಆಗುತ್ತೆ. ಹೇಳಿದ್ರೆ ಆ್ಯಕ್ಚುಲಿ ಮಾತಾಡಬೇಕಾದ್ರೆ ಅಸೋಸಿಯೇಷನ್ ಅಂದರೆ ಬರೀ ಸ್ಯಾಲ್ರಿ ಇಶ್ಯೂಸ್ಗಳನ್ನು ಚರ್ಚೆ ಮಾಡೋದಷ್ಟೇ ಆಗ್ಬಾರ್ದು, ದಟ್ ವಿಲ್ ಕಮ್. ಬಟ್ ಸ್ಯಾಲ್ರಿ ಯಾಕೆ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಇವೆಲ್ಲ ಅರ್ಥ ಆಗ್ತದೆ. ಸ್ಯಾಲ್ರಿ ಅರಿಯರ್ಸ್ಗಳು ಹೆಚ್ಚಿಗೆ ಬರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಗುಡ್ ಥಿಂಗ್ ಫೈನ್. ಬಟ್ ಯಾಕೆ ಯು ಜಿ ಸಿ ಅಷ್ಟೊಂದು ಸ್ಯಾಲ್ರಿ ನಮಗೆ ಮಾಡ್ತು ಅಂತ ಯೋಚನೆ ಮಾಡಿದ್ರೆ ಇವೆಲ್ಲವೂ ಮಾಡ್ಬೋದೇನೋ, ಅದಕ್ಕೆ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಹೈ. ಸೊ ಆ ಥರದ ಒಂದಿಷ್ಟು ಅವಕಾಶಗಳು ಆಗ್ತಾ ಆಮೇಲೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಗೌರ್ಮೆಂಟ್ ಯೂನಿವರ್ಸಿಟೀಸ್ಗಳು ಸೇಮ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗಿದ್ದಾಗ ನೀವೆಲ್ಲ ಸ್ಪೆಷಲ್ ಪ್ರಾವಿಜನ್ಸ್ಗಳನ್ನ ಪ್ರೈವೇಟ್ ಯೂನಿವರ್ಸಿಟಿಗಳಿಂದ ಮಾಡಿಸ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಪಾಲಿಸಿ ಹೇಳುತ್ತೆ ಗೌರ್ಮೆಂಟ್ ಯೂನಿವರ್ಸಿಟಿಗಳು ಹ್ಯಾಕ್ ವರ್ಕ್ ಮಾಡ್ತಾ ಇದೆಯೋ ಪ್ರೈವೇಟ್ ಯೂನಿವರ್ಸಿಟಿಗಳು ಹಾಗೆ ವರ್ಕ್ ಮಾಡ್ತಿದ್ರು ಅಂತ. ಬಟ್ ಯು ಮಾಡೋ ಕೆಲಸ ಮಾಡುವಂಥ ಮಾನದಂಡಗಳೇ ಬೇರೆ ಇದೆ, ಅವ್ರು ಮಾಡುವಂಥ ಮಾನದಂಡಗಳೇ ಬೇರೆ. ಬಟ್ ಒಂದೇ ಆದರೂ ಒಳ್ಳೆಯದು, ಯಾಕಂದರೆ ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು ಏನಿದೆ ಎಲ್ಲ ಶಿಕ್ಷಣ ಸಂಸ್ಥೆಗೂ ಹಾಕ್ಬೇಕು. ಎವ್ರಿವನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ದ ಪಾಲಿಸಿ ಹ್ಯಾವ್ ಟಾಕ್ಡ್ ವೆರಿ ಲೆಸ್ ಅಬೌಟ್ ವುಮೆನ್ ಎಂಪವರ್ಮೆಂಟ್, ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್, ಡಿಸೇಬಲ್ಡ್ ಸ್ಟೂಡೆಂಟ್ಸ್, ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್, ಇವೆಲ್ಲ ಎಲಿಮೆಂಟ್ಸ್ಗಳು ಅದರ ಬಗ್ಗೆ ಎಲ್ಲೂ ಕೂಡ ಪ್ರಾವಿಷನ್ಸ್ ಕೊಡಬೇಕು, ಇವ್ರಿಗೆ ಸ್ಪೆಷಲ್ ಪರ್ಮಿಷನ್ ಕೊಡಬೇಕು, ಅವಕಾಶವನ್ನು ಕೊಡಬೇಕು, ಫೆಲೋಶಿಪ್ಸ್ಗಳನ್ನು ಕೊಡಬೇಕು ಅಂತ ಇದೆ. ಓನ್ಲಿ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್, ದಟ್ಸ್ ವಾಟ್ ದ ಥೀಮ್ ಇಸ್. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ಶುಡ್ ಮೆನ್ಷನ್ ಇಸ್ ವಿ ಆರ್ ಇನ್ ದ ಕ್ರೈಸಿಸ್ ಆಫ್ ಕೋವಿಡ್-19 ಆ್ಯಂಡ್ ದ ಪಾಲಿಸಿ ಡೋಂಟ್ ಟಾಕ್ ಅಬೌಟ್ ದ ಹೆಲ್ತ್ ಇಶ್ಯೂಸ್. ಇಷ್ಟೊಂದು ದೊಡ್ಡ ಹೊಡೆತ ಬಿದ್ದಿದೆ, ನಾನು ಹೇಳಿದೆ -24 ಬಂದಿದ್ದೀವಿ ನಾವು GDP ಅಂತ. ಬಟ್ ಪಾಲಿಸಿ ಹೇಳಬೇಕಾಗುತ್ತೆ ಆ್ಯಕ್ಚುಲಿ ಸ್ಕೂಲ್ಸ್ ಕಾಲೇಜಸ್ಸಲ್ಲಿ ಹೆಲ್ತ್ ಇಶ್ಯೂಸ್ಗಳನ್ನು ಹೇಗೆ ಮಕ್ಕಳಿಗೆ ಕಲಿಸ್ಬೇಕು, ಕಾಲೇಜ್ಗಳಲ್ಲಿ ಹೇಗೆ ಟ್ರೀಟ್ ಮಾಡಬೇಕು, ಸ್ಪೆಷಲ್ ಪ್ರಾವಿಜನ್ಸ್ಗಳು ಏನು ಮಾಡಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂತಹ ಒಂದು ಸಿಚುವೇಷನಲ್ಲಿ ವಾಟ್ ವಿ ಕ್ಯಾನ್ ಡೂ ಇಸ್ ಎ ಕ್ವೆಶ್ಚನ್. ಇಷ್ಟೆಲ್ಲ ಆಗಿದೆ, ಫೈನ್ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, ಚರ್ಚೆ ನಡೀತಾ ಇದೆ, ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ, ಎಲ್ಲ ಜಾಸ್ತಿ ತಿಳ್ಕೊಂಡವರು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಫೈನ್, ಒಳ್ಳೆಯದನ್ನ ಒಳ್ಳೆಯದಂತ ಹೇಳೋಣ. ನನಗೆ ಗೊತ್ತಿಲ್ಲ ಎಷ್ಟು ಜನ ಅದರಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳಿಂದ ಕಲಿತು ಬಂದಿದ್ದಾರೆ ಅಂತ. ನೀವು ಪ್ಯಾನಲ್ಗಳಲ್ಲಿ ನೋಡಿ, ಆ್ಯಕ್ಚುಲಿ ಎವ್ರಿಬಡಿ ಈಸ್ ಟಾಕಿಂಗ್ ಕ್ವೈಟ್ ಮೆಸ್ಪರೈಸಿಂಗ್ಲಿ ಇಟ್ ಇನ್ ಗ್ಲೋರಿಫೈಯಿಂಗ್ ದ ರಿಪೋರ್ಟ್. ಓಕೆ ಫೈನ್, ನಾನು ಹೇಳಿದೆ ಈಗ ಇದರಲ್ಲಿರುವಂಥ ಎಷ್ಟೋ ಅಂಶಗಳು ಬಹಳ ಚೆನ್ನಾಗಿವೆ ಚೆನ್ನಾಗಿವೆ. ಆದರೆ ಈಗ ಸದ್ಯಕ್ಕೆ ನೀವು ಮೇಲ್ಗಡೆ ಹೋಗಿ ಕೂತ್ಕೊಂಡಿದ್ದೀರಲ್ಲ ಪೊಸಿಷನ್ಸಲ್ಲಿ, ನೀವೆಲ್ಲರೂ ಗೌರ್ಮೆಂಟ್ ಶಾಲೆಗಳಿಂದ ಕಲಿತು ಬಂದಿದ್ದೀರೋ ಅಥವಾ ಏನು ಪ್ರೈವೇಟ್ ಯೂನಿವರ್ಸಿಟಿಗಳಿಂದ ಇನ್ಸ್ಟಿಟ್ಯೂಷನ್ಗಳಿಂದ ಕಲಿತು ಬಂದಿದ್ದೀರೋ ಪ್ರಶ್ನೆ ಹಾಕೋಬೇಕು ಅದು. ಯಾವಾಗ ನ್ಯೂ ಗೌರ್ಮೆಂಟ್ ಸ್ಕೂಲಿಂದ ಬಂದು ಅಲ್ಲಿ ಕೂತಿದ್ದೀರಿ ಅಂದರೆ ನೆಕ್ಸ್ಟ್ ಜನರೇಷನ್ಗೂ ಗೌರ್ಮೆಂಟ್ ಸ್ಕೂಲ್ಗಳು ಸದೃಢವಾಗಿರಬಾರ್ದ, ಗೌರ್ಮೆಂಟ್ ಯೂನಿವರ್ಸಿಟಿಗಳು ಸದೃಢವಾಗಿರಬಾರ್ದು ಅನ್ನೋ ಪ್ರಶ್ನೆ. ಅದು ಅರ್ಥ ಆದರೆ ಇದ್ರ ತಿರುಳು ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲ, ಒಂದು ಯೂನಿವರ್ಸಿಟಿಲಿ ವೈಸ್ ಚಾನ್ಸಲರ್ ಆಗಿದ್ದೀನಿ, ಇನ್ನೊಂದು ಯೂನಿವರ್ಸಿಟಿಗೆ ನಾನು ಆಗಬೇಕು ಅಂತ ಆಸ್ಪೈರ್ ಮಾಡಿಕೊಂಡು ಹೇಳಿದ್ರೆ ಅದು ಮಾತ್ರ ಬೇರೆ ಇರುತ್ತೆ ಅಷ್ಟೇ. ಆ್ಯಂಡ್ ಎವ್ರಿಬಡಿ ಇಸ್ ಬಿಹೈಂಡ್ ದಟ್. ನಾನು ನಿಮ್ಮನ್ನು ಯಾಕೆ ಈ ಒಂದು ಸಣ್ಣ ಗುಂಪಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ದಿಸ್ ಈಸ್ ನಾಟ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅವರ್ ಕ್ರೆಡಿಬಿಲಿಟಿ ಆ್ಯಂಡ್ ಡಿಗ್ನಿಟಿ ಇನ್ ದ ಸೊಸೈಟಿ. ಸೊಸೈಟಿಯಲ್ಲಿ ಒಬ್ಬ ಯೂನಿವರ್ಸಿಟಿ ಟೀಚರ್ಗಳು ಹೆಂಗೆ ಕೆಲಸ ಮಾಡ್ತಾರೆ, ಹೇಗೆ ಹೈಯರ್ ಅಥಾರಿಟೀಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬಹಳ ಚೆನ್ನಾಗಿ ಹೋಗಿಂತ ನಾನು ಪಾಠ ಮಾಡ್ತಾ ಕ್ಲಾಸಲ್ಲಿ ಇರ್ತೀನಿ. ಅವ್ರು ಯಾರಿಂದ ಹೇಳಿಸಿದ್ರೆ ಎಲ್ಲಿ ಕೆಲಸ ಆಗುತ್ತೆ, ಯಾರಿಂದ ರೂಲ್ ವಯೋಲೇಟ್ ಮಾಡಿಸ್ಬೋದು ಎಲ್ಲ. ಸೊ ಇಂತಹ ಪದ್ಧತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ್ಯಾಟ್ ಆಸ್ಪೆಕ್ಟ್ ದಿಸ್ ಪಾಲಿಸಿ. ಆ್ಯಂಡ್ ದ ಪಾಲಿಸಿ ಮೇಕರ್ಸ್ ಹ್ಯಾವ್ ಆಲ್ರೆಡಿ ರಿಕ್ವೆಸ್ಟೆಡ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಟು ಹ್ಯಾವ್ ಮೋರ್ ಡಿಸ್ಕಷನ್ಸ್ ಡೆಲಿಬರೇಷನ್ಸ್ ಆ್ಯಂಡ್ ದೇ ಕ್ಯಾನ್ ಸಬ್ಮಿಟ್ ದೇರ್ ಸಜೆಷನ್ಸ್ ಆ್ಯಂಡ್ ಮೆಮೋರಂಡಮ್ಸ್ ಟು ದ ಗವರ್ನಮೆಂಟ್. ಇವತ್ತಿಗೂ ಓಪನ್ ಇದೆ ಇನ್ನೂ ಕೂಡ. ಸೊ ಹಾಗಾಗಿ ಎಲ್ಲೆಲ್ಲಿ ನಮ್ಮ ವ್ಯೂಸ್ಗಳು ಏನು ಬರ್ತಾ ವರ್ಕ್ಶಾಪ್ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಮೇಕ್ ಎ ರೈಟ್ ಅಪ್ ಫ್ರಾಮ್ ಯುವರ್ ಅಸೋಸಿಯೇಷನ್ ಆ್ಯಂಡ್ ಯು ಕ್ಯಾನ್ ಸಬ್ಮಿಟ್ ಇಟ್ ಟು ದ ಗವರ್ನಮೆಂಟ್. ಹೋಪ್ಫುಲಿ ವಿ ಮೇಕ್ ಇಟ್ ಸಮ್ ಗುಡ್ ಎಲಿಮೆಂಟ್ಸ್ ಇನ್ ದಟ್ ಪಾಲಿಸಿ ವೆನ್ ಇಟ್ ಕಮ್ಸ್ ಔಟ್. ದಟ್ಸ್ ವಾಟ್ ವಿ ಕ್ಯಾನ್ ಡು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಡೆಫಿನೆಟ್ ಆಗಿ ಶಾಪ ಹಾಕ್ತಾರೆ. ಅಷ್ಟೇ ನೋಡೋದು 2020 ಕ್ಕೆ ಯಾರು ಟೀಚರ್ಸ್ ಆಗಿದ್ದೀರಿ ಅಂತಲೇ ನೋಡೋದು.
ನಾವು 1968 ನೋಡಲ್ವ 86 ನೋಡಲ್ವ ಇದ್ರು ಮುಂದಿನ ಜನರೇಷನ್ ನೋಡುತ್ತೆ ನಮಗಿಂತ ಫಾಸ್ಟ್ ಇದ್ದಾರೆ ಅವರು ಮಾತಾಡಿದ್ರೆ ಇಂಟರ್ನೆಟ್ ನೋಡ್ತಾರೆ ಡಿಫರೆನ್ಷಿಯಲ್ ನೋಡ್ತಾರೆ ಅವ್ರು ಅಂತಾರೆ ಈ ಟೈಮಿಗೆ ಇದು ಪಾಲಿಸಿ ಬಂದಿದೆ ನೀವು ಮಾತಾಡಿಲ್ಲ ಅಂತ ಕೇಳ್ತಾರೆ ಈಗ ಹೇಳ್ತಾ ಇಲ್ಲ 9000 ಕನ್ಸಲ್ಟೆಂಟ್ಸ್ ಇದ್ರು 2500 ಮೆಮೊರಾಂಡಮ್ ಬಂದು ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಮುಂದೊಂದು ದಿನ ನಾವು ಅದ್ರ ಭಾಗವಾಗೋದು ಬೇಡ ಅನ್ನೋದು ನನ್ನ ಥಿಂಕಿಂಗ್ ಅಷ್ಟೇ ನಾವು ಭಾಗವಾಗಿದ್ದೀವಿ ಆದರೆ ಎಲ್ಲಿ ಸರಿಪಡಿಸೋಕೆ ಸಾಧ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡಿ ನೀಡಿದಾಗ ಖಂಡಿತವಾಗ್ಲೂ ಅದು ಬದಲಾವಣೆ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಆದರೂ ಮಾಡೋಣ ಅಂತ ದಟ್ಸ್ ವಾಟ್ ವಿ ಕ್ಯಾನ್ ಓಕೆ ಅಂಡ್ ಇಫ್ ಪಾಸಿಬಲ್ ನಮ್ಮ ಎಲ್ಲ ಒಂದು ಅಸೋಸಿಯೇಷನ್ ಮುಖಾಂತರ ನಮ್ಮ ಹತ್ರ ಇರುವಂಥ ಲೀಡರ್ಸ್ಗಳನ್ನ ಅಪ್ರೋಚ್ ಮಾಡೋಣ ನಾವು ಮಾಡಲ್ಲ ಇದನ್ನು ಆ್ಯಕ್ಚುಲಿ ಮಾಡಲ್ಲ ಇದನ್ನು ಆ್ಯಕ್ಚುಲಿ ಈಗ ನೋಡ್ರಿ ಮೆಡಿಕಲ್ ಕೌನ್ಸಿಲಲ್ಲಿ ಏನು ಬದಲಾವಣೆಗಳಾಗಿಲ್ಲ ಲಾ ಅಲ್ಲಿ ಏನು ಬದಲಾವಣೆ ಆಗಿಲ್ಲ ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ ಅವ್ರ ಬಿರ್ಸ ಏನು ಅಂತ ಅವರ ಚೂರು ಕೈ ಹಾಕಿಬಿಟ್ರೆ ಬಿಟ್ಬಿಡ್ತಾರೆ ಅವರು ಎಲ್ಲರೂ ಅಳಗಾಡಿಸ್ಬಿಡ್ತಾರೆ ಅವರು ಹಾಗಾಗಿ ಅವ್ರ ಎರಡು ಸೆಕ್ಷನ್ಸ್ಗೂ ಮುಟ್ಟೆ ಇಲ್ಲ ಅವರು ಬಟ್ ಈ ಸೆಕ್ಷನ್ ಹಾಕಿದ್ರು ಗೊತ್ತಿದೆ ಅಲ್ಲ ವೀಕ್ ಇದೆ ಅಂತ ಹೇಳಿ ಯಾರು ಕೇಳಲ್ಲ ಏನ್ ಚೇಂಜಸ್ ಮಾಡಿದ್ರು ನಡೆಯುತ್ತೆ ಆಮೇಲೆ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಬೇಕು ಚೇಂಜಸ್ ಆಗಬೇಕು ಅಂತ ಹೇಳಿದ್ರು ಪಾಲಿಟಿಕ್ಸ್ ಬಗ್ಗೆ ಚೇಂಜ್ ಆಗೋದಕ್ಕೆ ಏನ್ ಎಲಿಮೆಂಟ್ ಇದೆ ಅದರಲ್ಲಿ ಜಸ್ಟ್ ಟೆಲ್ ಮೀ ಆಕ್ಚುಲಿ ಸ್ಕೂಲ್ ಲೆವೆಲ್ ಅಲ್ಲೇ ಆ ಡೆಮೋಕ್ರೆಟಿಕ್ ಸೆಟಪ್ ಅನ್ನ ಕ್ರಿಯೇಟ್ ಮಾಡಿ ವೋಟಿಂಗ್ ಸಿಸ್ಟಮ್ ಅನ್ನ ಮಾಡಿಸ್ಬೇಕು ಮಕ್ಕಳಿಗೆ ದೇ ಶುಡ್ ಕಮ್ ಟು ನೋ ಹೌ ಟು ಬಿಕಮ್ ಅನ್ ಐಡಿಯಲ್ ಸಿಟಿಸನ್ ವಾಟ್ ಈಸ್ ದ ಪವರ್ ಆಫ್ ವೋಟಿಂಗ್ ವಾಟ್ ಈಸ್ ದ ಪವರ್ ಆಫ್ ಎನ್ ಇಂಡಿವಿಜುವಲ್ ಅದು ಹಾಕೋದಾಗಿತ್ತು ಅದು ಆಕ್ಚುಲಿ ಕರಿಕ್ಯುಲಮ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಈ ಥರದ ಸಾಕಷ್ಟು ಸಜೆಷನ್ಸ್ಗಳು ನೀವು ಇದೀರಿ ಆ್ಯಕ್ಚುಲಿ ನಿಮ್ಮ ಐಡಿಯಾಸ್ಗಳಿವೆ ನಾವು ಅದನ್ನು ಕ್ರಿಟಿಸೈಸ್ ಮಾಡೋದು ಬೇಡ ಸಿ ಅವರ್ ಇಂಟೆನ್ಷನ್ ಇಸ್ ನಾಟ್ ಟು ಕ್ರಿಟಿಸೈಸ್ ಎನಿಥಿಂಗ್ ಜಸ್ಟ್ ವಿ ವಾಟ್ ವಿ ಕ್ಯಾನ್ ಡೂ ಈಸ್ ವಿ ಕ್ಯಾನ್ ಕ್ಲಿಯರ್ಲಿ ಪುಟ್ ಅವರ್ ಐಡಿಯಾಸ್ ಇನ್ ಎ ಕನ್ಸ್ಟ್ರಕ್ಟಿವ್ ಮ್ಯಾನರ್ ದಟ್ಸ್ ಆಲ್ ಹೀಗಾದರೆ ನಮಗೆ ಮುಂದಿನ ಒಂದು ಭವಿಷ್ಯಕ್ಕೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದೇಶದ ಭವಿಷ್ಯಕ್ಕೆ ಸಾಧ್ಯವಾಗಬಹುದು ಸಹಾಯ ಆಗಬಹುದು ಹಾಗಾಗಿ ಇವುಗಳನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಮೋಸ್ಟ್ಲಿ ಅದು ಒಂದು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಟೀಚಿಂಗ್ ಕೊಡಬೇಕು ಅಂತ ಹಾಗೆ ಎಕ್ಸ್ಪರ್ಟ್ಗಳಿಗೆ ಸೈನ್ಸ್ ಇಲ್ಲಿ ಬಂದು ಪಾಠ ಮಾಡೋದು ಆರ್ಟ್ಸ್ ಇಂಜಿನಿಯರಿಂಗ್ ಅಲ್ಲಿ ಹೋಗಿ ಪಾಠ ಮಾಡೋದು ಹಿಂಗೆ ಮಿಕ್ಸಪ್ ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡಬಹುದಲ್ಲ ಕಾಲೇಜ್ ಮಿಕ್ಸಕ್ಕಿಲ್ಲ ಮೋಸ್ಟ್ಲಿ ಸರ್ ತಮ್ಮ ಸಮಯವನ್ನು ಹೆಚ್ಚಾಗಿ ತಗೊಂಡೆ ಅಂತ ನಾನು ಭಾವಿಸ್ತೇನೆ.
ಗೊತ್ತಿಲ್ಲ